ನಮಸ್ಕಾರ ನಿಮ್ಗೆಲ್ರಿಗೂ. ಗೌರಿಶಕಿ ಸ್ಟುಡಿಯೋ ಅಂದ್ರೆ ಗ್ಯಾಸ್ ನ ಈ ಒಂದು ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಾನು ಗೌರಿಶಕಿ. ನಮ್ಮ ಜೊತೆಗೆ ಇವತ್ತಿದ್ದಾರೆ ಬೆಲ್ ಬಾಟಮ್ ಅನ್ನೋ ಚಿತ್ರ ಇತ್ತೀಚೆಗೆ ಏನು ರಿಲೀಸ್ ಆಗಿ ತುಂಬ ಸಕ್ಸಸ್ಫುಲ್ ಆಗಿ ಹೋಗ್ತಾ ಇದೆ. ಆ ಚಿತ್ರದ ಹಿಂದಿರುವಂಥ ವ್ಯಕ್ತಿಗಳು ಮತ್ತು ಶಕ್ತಿಗಳು ಒಂಥರ ನಿರ್ದೇಶಕರು ಮತ್ತು ಕಥೆಗಾರ ನಮ್ಮ ಜೊತೆಗಿದ್ದಾರೆ. ಸೊ ಈ ಬೆಲ್ ಬಾಟಮ್ ಚಿತ್ರದ ಟಾಪ್ ಟು ಬಾಟಮ್ ಅನಾಲಿಸಿಸ್ ಮಾಡುವಂಥ ಕಾರ್ಯಕ್ರಮ ಇದು. ನಿಮಗೆಲ್ಲ ಸ್ವಾಗತ. ಎಸ್ ಸ್ನೇಹಿತರೆ, ಬನ್ನಿ ಹಾಗಾದರೆ ನಮ್ಮ ಜೊತೆ ಇರುವಂಥ ವ್ಯಕ್ತಿಗಳನ್ನ ನಾವು ಸ್ವಾಗತಿಸೋಣ. ನಮ್ಮ ಜೊತೆಗೆ ಮೊದಲನೇದಾಗಿ ಬೆಲ್ ಬಾಟಮ್ ಚಿತ್ರದ ನಿರ್ದೇಶಕ ಜಯತೀರ್ಥ. ಜಯತೀರ್ಥ, ವೆಲ್ಕಮ್ ಟು ದ ಗ್ಯಾಸ್. ಥ್ಯಾಂಕ್ ಯು ವೆರಿ ಮಚ್ ಸರ್, ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮತ್ತು ಈ ಚಿತ್ರದ ಕಥೆಗಾರ ಅಂದರೆ ಬೆಲ್ ಬಾಟಮ್ ಚಿತ್ರದ ಕಥೆ ಬರೆದವರು, ನಿರ್ದೇಶಕರು ಕೂಡ ಹೌದು, ಅವರು ಇದಕ್ಕೆ ಮುಂಚೆ ಒಂದು ಸಿನಿಮಾ ಕೂಡ ಮಾಡಿದವರು. ಟಿ ಕೆ ದಯಾನಂದ್, ನಿಮಗೆ ಕೂಡ ಸ್ವಾಗತ ದಯಾನಂದ್. ನಮಸ್ಕಾರ. ಎಸ್, ಬೆಲ್ ಬಾಟಮ್ ಕಥೆಗಾರರು ದಯಾನಂದ, ಮೊದಲನೇದಾಗಿ ನೀವಿಬ್ಬರಿಗೂ ತುಂಬ ದೊಡ್ಡ ಮಟ್ಟದ ಅಭಿನಂದನೆಗಳು, ಯಾಕೆಂದರೆ ದೊಡ್ಡ ಮಟ್ಟದ ಸಕ್ಸಸ್ ಕಾಣ್ತಾ ಇದ್ದೀರಾ. ಸೊ ಬೆಲ್ ಬಾಟಮ್ ಈ ಒಂದು ಜರ್ನಿ ಹೇಗೆ ಶುರು ಆಯಿತು, ಅಂದರೆ ಈ ಸಿನಿಮಾ, ಈ ಕಥೆನ ಸಿನಿಮಾ ಮಾಡಬೇಕು ಅಂಥೇಳಿ ಹೇಗೆ ಶುರು ಆಯಿತು, ನೀವು ಅದನ್ನು ಪೂರಕವಾಗಿ ಹೇಳ್ಕೊಂಡು ಹೋಗ್ಬೋದು, ಆ ಒಂದು ಜರ್ನಿ ಹೇಗೆ ಶುರು ಆಯಿತು? ಆ್ಯಕ್ಚುಲಿ ನಾನು ಅವಾಗ ಒಂದು ನ್ಯೂಸ್ ಚಾನಲ್ ಆಲ್ರೆಡಿ ಒಂದು ದೊಡ್ಡ ಸೋಲು ನೋಡಿದ್ದೆ, ಕಣ್ಣಿದ್ರೆ ನೋಡಿದ್ದೆ, ಡಿಸ್ಟರ್ಬ್ ಆಗಿದೆ. ಸಿನಿಮಾ ಸೋಲೆ, ತುಂಬ ಡಿಸ್ಟರ್ಬ್ ಆಗಿದೆ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಹೊಟ್ಟೆಪಾಡಿಗೆ ಅಂತ ಹೇಳಿ ಒಂದು ನ್ಯೂಸ್ ಚಾನಲ್ ಪ್ರೋಗ್ರಾಮ್ ಚೀಫ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ನೀವು ನಾವೆಲ್ಲ ಒಟ್ಟಿಗೆ ಇದ್ವಿ, ನಾವು ಪ್ರೋಗ್ರಾಮ್ ಚೀಫ್ ಆಗಿದೆ, ನೀವು ಸಿನಿಮಾ ಚೀಫ್ ಆಗಿದ್ದೆ. ಆ ಸಂದರ್ಭದಲ್ಲಿ ನನಗೆ ಜಯಣ್ಣ ಒಂದ್ಸರಿ ದಯ ಒಂದ್ಸರಿ ಮಾತಾಡ್ಬೇಕು ನಿಮ್ಮ ಹತ್ರ ಏನು ಅಂತ ಅಂದರು. ಸರ್ ಬನ್ನಿ ಸರ್, ಇಲ್ಲಿ ಆಫೀಸಲ್ಲಿ ಇರ್ತೀನಿ, ಆಫೀಸಲ್ಲಿ ಬನ್ನಿ ಅಂತ. ಜಯತೀರ್ಥ, ನಾವು ಪ್ರೀತಿಯಿಂದ ಜಯಣ್ಣ ಅಂತೀವಿ, ಬನ್ನಿ ಸರ್ ಅಂತ. ಅವಾಗ ಬ್ಯೂಟಿಫುಲ್ ಮನಸ್ಸುಗಳ್ದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಆಫ್ ಎಡಿಟಿಂಗು ನಡೀತಾ ಇತ್ತು ಅದು. ಆಡ್ಸೋ ಆ ಟೈಮ್ನಲ್ಲಿ ಒಂದು ರೌಂಡು ಕುತ್ಕೊಂಡ್ವಿ, ನಮ್ಮ ಆಫೀಸ್ ಟೆರೆಸ್ನಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಅವಾಗ ಅವ್ರು ಅಂದಿದ್ದು, ದಯಾ ಬ್ಯೂಟಿಫುಲ್ ಮನಸ್ಸು ಆಲ್ಮೋಸ್ಟು ಮುಗಿತಾ ಬಂತು, ನೆಕ್ಸ್ಟ್ ಪ್ರಾಜೆಕ್ಟ್ ಒಂದು ನನಗೇನೋ ಒಂದಷ್ಟು ಕತೆಗಳಿದ್ರೆ ಏನಾದರೂ ನನಗೆ ಹೇಳೋಕ್ಕಾಗುತ್ತೆ, ಒಂದಷ್ಟು ಲೈನ್ ಡಿಸೈನ್ಸ್ ಇದ್ರೆ ಹೇಳಿ ಅಂದ್ಕೊಂಡು. ನಾನು ಆ ಟೈಮ್ನಲ್ಲಿ ಏನಾಗಿತ್ತು ನನಗೆ, ಆ ಡಿಸ್ಟರ್ಬ್ಡ್ ಮೂಡಲ್ಲಿ ಇದ್ದೆ ಅಂತ ಹೇಳಿದ್ನಲ್ಲ. ಸೊ ಆ ಟೈಮ್ನಲ್ಲಿ ಆಗಿದ್ದಾಗಲಿ ನೋಡೇ ಬಿಡೋಣ ಅನ್ನೋ ಥರದಲ್ಲಿ ಏನೋ ಒಂದಷ್ಟು ಬರೆದಿಟ್ಕೊಂಡಿದ್ದೆ ಒಂದು ಕಂಟೆಂಟು. ಅದನ್ನು ಫಸ್ಟ್ ಹೇಳಲಿಲ್ಲ ಅವರಿಗೆ, ಬೇರೆ ಬೇರೆವು ಸಣ್ಣ ಲೈನು ಅಂತ ಹೇಳ್ತಾ ಹೋದ. ಬಟ್ ಈ ಸಿನಿಮಾದ ಬೆಲ್ ಬಾಟಮ್ ಸಿನಿಮಾದ ಲೈನ್ ಹೇಳಿದಾಗ ಪಟ್ಟನ ಹಿಡಿದ್ರು, ಇದೇನೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ಡೀಟೇಲ್ ಆಗಿ ಹೇಳಿ ಅಂತ ಕಂಪ್ಲೀಟ್ಲಿ ಕಥೆಯನ್ನು ನ್ಯಾರೇಟ್ ಮಾಡಿದೆ. ಸೊ ಬಿಗಿನಿಂಗ್ ಹಿಂಗೆ, ಪಾತ್ರಗಳು ಇಂಥದ್ದು, ನಡೆಯೋ ಇನ್ಸಿಡೆಂಟ್ ಇಂಥದ್ದು, ಇದ್ರ ಸುತ್ತ ನಡೆಯುತ್ತೆ, ಸೊ ಹಿಂಗೆ ಹೋಗುತ್ತೆ, ಜೋವಿಯಲ್ಲಾಗಿ ಹೋಗುತ್ತೆ, ಇದನ್ನು ಒಂದು ಸುಮ್ಮ ಏನೋ ಸೀರಿಯಸ್ ಆಗಿರೋ ಥ್ರಿಲ್ಲರು ಸಸ್ಪೆನ್ಸ್ ಥರದ ಸಿನಿಮಾ ಅಲ್ಲದೇ ಒಂದು ಜೋವಿಯಲ್ ಎನ್ವಿರಾನ್ಮೆಂಟಲ್ಲಿ ತಗೊಂಡೋದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಹಾಗಾಗ ಅಂದ್ಕೊಂಡಿದ್ದು. ಸೊ ಇಷ್ಟ ಆಯ್ತು ಅವ್ರಿಗೆ, ಜಯಣ್ಣಗೆ ಇಷ್ಟ ಆಗಿ, ಇಲ್ಲ ಇದು ಮಾಡೋಣ, ಇನ್ನೊಂದಷ್ಟು ವರ್ಕ್ ಮಾಡಿ ಇದ್ರ ಮೇಲೆ ಅಂತ ಹೇಳ್ಬಿಟ್ಟು ನನಗೊಂದಷ್ಟು ಜವಾಬ್ದಾರಿ ವಹಿಸಿದ್ರು. ಸೊ ಅದಾದಮೇಲೆ ನಾನು ಒಂದಷ್ಟು ಬರೆಯೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಕೂತ್ಕೊಂಡೆ. ಅದು ಒನ್ ರೌಂಡ್ ಸೆಟಪ್ ಆಯಿತು. ಆಮೇಲೆ ಬ್ಯೂಟಿಫುಲ್ ಮನ್ಸುಗಳು ರಿಲೀಸ್ ಆಯಿತು, ಅದರ ಪ್ರಮೋಷನಲ್ ಆ್ಯಕ್ಟಿವಿಟಿ ಅದಕ್ಕೆ ಇದಕ್ಕೆ ಅಂತ ನಮ್ಮ ಸ್ಟುಡಿಯೋಗೆಲ್ಲ ಬಂದು ಹೋಗ್ತಾಯಿದ್ರು, ಟಿ ವಿ ಸ್ಟುಡಿಯೋಗೆ. ಮಾತುಕತೆ ನಡೀತಾ ಇತ್ತು. ಸೊ ನಂತರ ಅದು ಹಿಟ್ ಆಯಿತು, ಬ್ಯೂಟಿಫುಲ್ ಮನ್ಸು ಹಿಟ್ ಆಯಿತು. ಅಟ್ ದಿ ಸೇಮ್ ಟೈಮ್ ಪ್ಯಾರಲಲ್ಲಿ ಇನ್ನೊಂದು ನಡೀತಾ ಇತ್ತು, ಅದೇ ನಮ್ಮ ಟಿ ವಿ ಚಾನಲ್ ಸ್ಟುಡಿಯೋದಲ್ಲಿ, ನನ್ನ ಫ್ರೆಂಡ್ ಸಂತೋಷ್ ಅಂತ, ಬೆಲ್ ಬಾಟಮ್ ಪ್ರೊಡ್ಯೂಸರ್. ಸೊ ಅವ್ರು ಬಂದು ಒಂದು ಅವ್ರಿಗೆ ಒಂದು ಪ್ರೊಡಕ್ಷನ್ ಹೌಸ್ ಮಾಡೋ ಇದ್ದದು ಒಂದು ತುಂಬ ದೊಡ್ಡ ಆಸೆ ಇತ್ತು ಅವ್ರಿಗೇನೋ ಆ್ಯಕ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕು, ಅದು ಯಾವುದು ಇದಿರಲಿ, ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸ್ ಮಾಡಬೇಕು, ಒಂದು ಒಂದಷ್ಟು ಒಳ್ಳೆ ಪ್ರಾಡಕ್ಟ್ಗಳನ್ನ ಇದು ಮಾಡಬೇಕು ಅಂತೇಳಿ ಐಡಿಯಾ ಇತ್ತು. ಅವರು ಒಂದಷ್ಟು ಸೀರಿಯಲ್ಸ್ ಮಾಡೋಣ ಸರ್ ಅಂತ ಹೇಳ್ತಿದ್ರು. ಬೇಡ, ನಮ್ಗೆ ಅದಾಗಲ್ಲ, ಬಿಟ್ಬಿಡಿ ಅಂತ. ಇಲ್ಲ, ನೀವು ಹೆಂಗೋ ಕತೆ ಬರೀತೀರಾ, ನೀವೇ ಡೈರೆಕ್ಟ್ ಮಾಡಿ ಅಂತ. ನಾನು ಆಲ್ರೆಡಿ ಒಂದ್ಸರಿ ಮುಖ ಸುಟ್ಕೊಂಬಂದಿದ್ನಲ್ಲ, ಆ ಭಯ ಇತ್ತು. ಆ ಭಯಕ್ಕೆ ಇಲ್ಲ, ಅದು ನಾನು ಮಾಡೋದು ಸರಿ ಹೋಗಲ್ಲ ಅದು ಅಂತೇಳಿ ಇದಾಯ್ತು. ಆಮೇಲೆ ನನಗೊಂದು ಫ್ಲಾಶ್ ಆಯಿತು, ಅರೆ ಈ ಜಯಣ್ಣ ಕತೆ ಹೇಳಿದ್ರಲ್ವಾ, ಈ ಮನುಷ್ಯ ಪಿಕ್ಚರ್ ಮಾಡ್ತೀನಿ ಅಂತ ಅಂತ ಇದೆ, ಇದು ಮ್ಯಾಗ್ನೆಟ್ ಇದೆ, ಅಲ್ಲಿ ಕಮಣ ಇದೆ, ಎರಡೂ ಜಾಯಿಂಟ್ ಮಾಡಿದ್ರೆ ಹೆಂಗೆ ಅಂತ ಒಂದು ಐಡಿಯಾ ಫ್ಲಾಶ್ ಆಯಿತು. ಸೊ ಪಟ್ಟಣ ಇಬ್ಬರಿಗೂ ಫೋನ್ ಮಾಡಿ ಒಂದು ಸಣ್ಣ ಮೀಟಿಂಗ್ ಕೂತ್ಕೊಂಡ್ವಿ ನಮ್ಮ ಆಫೀಸಲ್ಲೇ. ಸೊ ಅಲ್ಲಿಂದ ಶುರು ಆಯಿತು. ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನು ಅಂತಂದರೆ, ಜಯಣ್ಣ ಅಲ್ಲಿ ಪ್ರೊಡ್ಯೂಸರ್ಗೆ
ಯಾವುದೇ ಭರವಸೆಗಳು ಕೊಡಲಿಲ್ಲ. ಇವತ್ತು ಸಿನಿಮಾ ಹಿಟ್ ಆಗಿದೆ, ಪ್ರೊಡ್ಯೂಸರ್ ಹಣ ಮಾಡಿದ್ದಾರೆ, ಹೆಸರು ಎಲ್ಲ ಬಂದಿದೆ, ಬಟ್ ಯಾವುದೇ ಸಣ್ಣ ಭರವಸೆನೂ ಕೂಡ ಜಯಣ್ಣ ಪ್ರೊಡ್ಯೂಸರ್ ಸಂತೋಷಿ ಕೊಡಲಿಲ್ಲ. ಆಕ್ಚುಲಿ ಲಿಟ್ರಲಿ ಹೆದರಿಸ್ಬಿಟ್ರು. ಇದು ಸಿನಿಮಾ, ಇದು ತುಂಬ ಅನ್ಸರ್ಟನಿಟಿ ಇರುತ್ತೆ. ನೀವೇನೋ ದುಡ್ಡು ಮಾಡ್ತೀರಿ, ಹೆಸರು ಮಾಡ್ತೀರಿ, ಆ ಥರದ್ದು ಈ ಥರದ್ದು ಏನಾದರೂ ಇದ್ದರೆ 50-50 ಇದು, ಅದಕ್ಕೆ ರೆಡಿ ಇರಿ, ಒಂದು ಗ್ಯಾರಂಟಿ ಬರ್ಕೊಳ್ಳಿ, ನಾನು ನಿಮಗೆ, ನೀವು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರೆ ನಿಮಗೆ ಏನೋ ಕೋಟಿಗಟ್ಟಲೆ ನಾನು ರಿಟರ್ನ್ ಕೊಡ್ತೀನಿ, ನಿಮ್ಮನ್ನು ಶ್ರೀಮಂತ ಮಾಡ್ತೀನಿ, ಆ ಥರದ್ದು ಯಾವ ಆಶ್ವಾಸನೂ ಕೊಡಲ್ಲ. ನೀವು ಹಾಕಿದ ಅಷ್ಟೂ ದುಡ್ಡು ವಾಶ್ಔಟ್ ಆಗೋ ಎಲ್ಲ ಸಾಧ್ಯತೆಗಳು ಇರ್ತವೆ, ಅದಕ್ಕೂ ರೆಡಿ ಇರಬೇಕು ನೀವು. ಇದಕ್ಕೆಲ್ಲ ರೆಡಿ ಇದ್ರೆ ನನ್ನ ಜೊತೆಗೆ ಕೆಲಸ ಮಾಡೋದಕ್ಕೆ ನಂದೇನ ಅಭ್ಯಂತರ ಇಲ್ಲ ಅಂತ ಇದು ಹೇಳಿದ್ರು. ಲಿಟ್ರಲಿ ಹೆದರಿಸ್ಬಿಟ್ರು. ನನಗೆ ಭಯ ಆಗ್ತಿದೆ, ನನಗೆ ಸಂತೋಷ ಏನಾದರೂ ಗಾಬರಿಯಾಗಿ ಗೀಬರಿಯಾಗಿ ಅಪ್ಪನ ಸವಾಸ ಬೇಡ ಅಂತ ಎದ್ದೋಗ್ಬಿಟ್ರೆ ಅಂತ ನನಗೆ ಭಯ. ನನಗೆ ಇಬ್ಬರು ಗೊತ್ತು, ನನಗೆ ಇವರು ಒಳ್ಳೆ ಮನಸ್ಸಿರೋರು, ಸಂತೋಷನೂ ಒಳ್ಳೆ ಮನಸ್ಸಿರೋರು, ಏನಾದ್ರೂ ಹೆಚ್ಚು ಕಡಿಮೆ ಆಗ್ತದೆ ಅಂತ ಲಿಟ್ರಲಿ ನನಗೆ ಭಯ ಆಗಿತ್ತು. ಆಮೇಲೆ ಸಂತೋಷ್ ಹೇಳಿದರು, ಇಲ್ಲ ಅಪ್ಪ ನನಗೆ ಆಸೆ ತೋರಿಸಿದ್ರೆ ನನಗೆ ಡೌಟ್ ಬರೋದು ನನಗೆ ಆ ಅಪ್ಪನ ಮೇಲೆ, ಆ ಅಪ್ಪ ನೀನು ಹಾಕಿದಷ್ಟು ಹೋಗ್ತದೆ ಅಂತ ಹೇಳ್ತಾರಲ್ಲ, ಅದು ನಿಯತ್ತಿರೋರು ಮತ್ತು ಪ್ರಾಮಾಣಿಕತೆ ಇರೋರು ಮಾತ್ರ ಮಾತಾಡೋಂಥ ಮಾತುಗಳವು, ಮಾಡೋಣ ಈ ಪ್ರಾಜೆಕ್ಟು ಅಂತೇಳಿ ಅಲ್ಲಾಕಾಯ್ತು. ನಿಮ್ಮ ಕಡೆಯಿಂದ ನಿಮ್ಮ ಆಂಗಲ್ ನಾನಲ್ಲಿ ವೆನಿಲಾ ಶೂಟಿಂಗ್ ಅಲ್ಲಿದ್ದೆ ಮೈಸೂರಲ್ಲಿ. ದಯಾ ಅಫ್ಕೋರ್ಸ್ ದಯಾ ಎಲ್ಲ ಹೇಳಿದ್ದಾರೆ, ನಾನು ಹತ್ರ ಕತೆ ಕೇಳಿದ್ದು ನಿಜ, ಎಲ್ಲ ಕರೆಕ್ಟು. ಆದರೆ ವೆನಿಲಾ ಇದು ಮಾಡಿದಾಗ ಇವ್ರದ ಮ್ಯಾಗ್ನೆಟ್ ಅಂತ ಹೇಳಿದ್ರಲ್ಲ ಕಬಣ, ಸೊ ಮೋಸ್ಟ್ಲಿ ನನಗೆ ಕಾಲ್ ಬಂತಲ್ಲಿ. ಹೀಗೀಗೆ ಒಬ್ರು ನಿಮ್ಮ ಜೊತೆಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾರೆ, ಓಕೆನಾ ಅಂತಂದ್ರೆ ಮಾಡೋಣ ದಯಾ, ಒಂದು ನಿಮಿಷ ಶೂಟಿಂಗ್ ಇದೆ ಮುಗಿಸ್ಕೊಂಡು ಬಂದ್ಬಿಡ್ತೀನಿ ಅಂತೇಳಿ ಬಂದು ನಾನೇ ಕಾಲ್ ಮಾಡಿದೆ. ಹೀಗೆ ಅವ್ರ ಆಫೀಸಲ್ಲಿ ಸೇರಿದಾಗ ಅದೇ ಹೆಗೆ ಹೇಳಿದಲ್ಲ ಹಾಗೆ ನಾನು ಹೇಳಿದೆ, ಯಾಕೆಂದರೆ ಈ ನನ್ನ ಜವಾಬ್ದಾರಿ ಜಾಸ್ತಿ ಆಗ್ಬಿಡ್ತದೆ, ನನಗೆ ಆ ಭಯ, ಒಂದು ಪ್ರಾಮಾಣಿಕತೆ, ಎರಡನೇದು ಭಯ ಕೂಡ ಇರುತ್ತೆ ನಮಗೆ. ಯಾಕೆಂತಂದರೆ ಏನ್ರೀ ಹಿಂಗೆಲ್ಲ ಹೇಳಿ ಕರ್ಕೊಬಂದ್ರಿ ನಮ್ಮನ್ನ ಹಾಳು ಮಾಡಾಬಿಟ್ರಿ, ಆ ಇದನ್ನು ಓದ್ಕೊಳಕ್ಕೆ ನಾನು ರೆಡಿ ಇರಲ್ಲ. ಯಾಕೆ ಅಂತಂದರೆ ಸಿನಿಮಾ ಗೆದ್ದಾಗ ಅದಕ್ಕೆ ತುಂಬ ಜನ ಅಪ್ಪಂದ್ರು ಬರ್ತಾರೆ, ಅಫ್ಕೋರ್ಸ್ ನಮ್ಮ ಟೀಮ್ ಹೊರತುಪಡಿಸಿ ನಾನು ಹೇಳ್ತಾ ಇದ್ದೀನಿ. ಆದರೆ ಸಿನಿಮಾ ಸೋತಾಗ ಕಂಪ್ಲೀಟಾಗಿ ನನ್ನನ್ನೇ ಅದನ್ನು ಹೊಣೆಗಾರಿಕೆ ಮಾಡ್ತಾರೆ. ಅದು ನೋಡ್ಬಿಟ್ಟಿದ್ದೀನಿ, ಆರನೇ ಸಿನಿಮಾ ಗೌರೀಶ್ ನಂದಿದು ಬೆಲ್ ಬಾಟಮ್ಮು. ಬಟ್ ಈ ಅದಕ್ಕೆ ಸಂತೋಷ್ ಕೇಳಿದೆ, ಒಬ್ಬ ಯಂಗ್ ಮ್ಯಾನು, ತುಂಬ ಆಸೆಗಳ ಕಂಗಳ, ಒಳ್ಳೆ ಮನುಷ್ಯ, ಮುಗ್ಧ, ಇಂಥವ್ರು ಗಾಂಧಿನಗರಕ್ಕೆ ಬಂದು ಪರಚ್ ತಿಂದಾಕ್ಬಿಡ್ತಾರೆ. ನಂಗೆ ಗೊತ್ತಿದೆ ಗಾಂಧಿನಗರದ ಜನ ಹೇಗೆ ಅಂತ. ಅವ್ರನ್ನ ಕಂಪ್ಲೀಟಾಗಿ ಅವ್ರನ್ನ ಸೆಕ್ಯೂರ್ ಮಾಡಿ ಮನಸ್ಥಿತಿಯನ್ನು ಗಟ್ಟಿ ಮಾಡಿ ಹೇಳಿದೆ ನಾನು, ನೋಡಿ ನಿಮಗೆ ಅವ್ರು ಸರ್ ನನಗೇನು ಲಾಭ ಬೇಡ ಸರ್, ನಾನು ಹಾಕಿದ ದುಡ್ಡು ಮೇಲೆ 1 ರೂಪಾಯಿ ಬಂದರೆ ಸರ್. ನೀವು ಹಾಕಿದ ದುಡ್ಡು ಮೇಲೆ ಪೇಸ್ಟ್ ಹಚ್ಚಿರ್ತೀವಿ ಗೊತ್ತಾ ಪೋಸ್ಟರ್ಗಳಿಗೆ, ಆ ಕಾಸು ಬರೆದಿದ್ರು ನೀವು ತಡ್ಕೋತೀರಾ? ಈಗ ನೀವು 2 ಕೋಟಿ ಏನೋ ಸುರಿತೀರಿ ಅಂತ ಇಟ್ಕೊಳ್ಳಿ, ಅದು 1 ರೂಪಾಯಿನೂ ಬರಲಿಲ್ಲ ಅಂತಂದ್ರು ನೀವು ತಡ್ಕೊಳ್ಬಲ್ರ? ಹಂಗಿದ್ರೆ ಮಾತ್ರ ಬನ್ನಿ. ಯಾಕೆ ಅಂತಂದರೆ ಸಿನಿಮಾ ಏನು ಬೇಕಾದ್ರೆ ನೋಡಿ ನಮ್ಮ ಕೈನಲ್ಲಿಲ್ಲ. ಸತ್ಯ ಹೇಳ್ತೀನಿ, ಬೆಲ್ ಬಾಟಮ್ ರಿಲೀಸ್ ಆದ ದಿವಸ ಅಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಯಿತು ನಮ್ಮ ಸೈನಿಕರ ಮೇಲೆ. ಯೋಚನೆ ಮಾಡಿ ಆ ಡಿಸ್ಟರ್ಬೆನ್ಸ್ ಮೂಡಲ್ಲಿ ನಾವು ಸಿನಿಮಾ ಚೆನ್ನಾಗಿದೆ ಬನ್ನಿ ಬನ್ನಿ ಅಂತ ಹೆಂಗೆ ಕರೆಯೋದು? ಸೋಷಿಯಲ್ ಮೀಡಿಯಾದಲ್ಲಿ ನಮ್ಗೊಂದು ಪೋಸ್ಟ್ ಹಾಕೋದಕ್ಕೆ ಒದ್ದಾಡ್ತಾ ಇದೀವಿ ನಾವು. ಇದ್ರ ಮಧ್ಯದಲ್ಲಿ ಜನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಬಿಟ್ಟು ಓ ಅಂತ ಇದ್ದಾರೆ. ನಾನೋಗಿ ನಿಂತ್ಕೊಂಡು ಭಾಳ ಸಂತೋಷ, ನಿಮ್ಮ ಸಂತೋಷ ಎಲ್ಲ 1 ನಿಮಿಷಕ್ಕೆ ಸೈಡ್ಗಿಟ್ಟು ಒಂದು ಶ್ರದ್ಧಾಂಜಲಿ ಸಲ್ಲಿಸ್ಬಿಡೋಣ ನಮ್ಮ ಇದಕ್ಕೆ ಅಂತ ನಾನು ಅವ್ರ ಉತ್ಸಾಹನ ಕುಗ್ಸಿದ್ದೀನಿ. ಐ ಮೀನ್ ನಿಂತ್ಕೊಂಡು ಒಂದು ಗೌರವ ಸಲ್ಲಿಸಿದ್ಮೇಲೆ ಮತ್ತೆ ಬಂದು ಒಪ್ಕೊಂಡ್ರು. ಅಂದರೆ ಡಿಸಾಸ್ಟರ್, ನ್ಯಾಚುರಲ್ ಡಿಸಾಸ್ಟರ್ಗಳಾಗತ್ತೆ, ಒಂದೊಂದು ಒಳ್ಳೆ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಅವತ್ತೇ ಸಿದ್ಧಗಂಗಾ ಮಠದ ಶ್ರೀಗಳು ಸತ್ತೋದ್ರು, ಪಾಪ ಯೋಚನೆ ಮಾಡಿ ಆ ಸಿನಿಮಾದವ್ರ ಕತೆ ಏನಾಗ್ಬೇಡ. ಒಂದು ಒಳ್ಳೆ ಸಿನಿಮಾ ರಿಲೀಸ್ ಆಗಿತ್ತು ಅವತ್ತು, ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಿಡ್ನಾಪ್ ಆಯಿತು. ಎ ಜಸ್ಟ್ ಇಮ್ಯಾಜಿನ್, ಇದನ್ನೆಲ್ಲ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ಅದು ಬೇರೆ. ಅಂತ ಸಿನಿಮಾದಲ್ಲಿ ನಿಮ್ಮ ನಿರ್ಮಾಪಕರದು ಹಣ ಬರ ಸರಿರಲಿಲ್ಲ, ಅದೇನು ಮಾಡೋಕ್ಕಾಗತ್ತೆ? ಇದನ್ನೆಲ್ಲ ಹೇಳಿ ಹೆದರಿಸಿದ್ದೆ. ಅವ್ರು ಇಷ್ಟೆಲ್ಲ ಆದ್ಮೇಲೆ ಮಂಜುನಾಥ ಇದ್ದಾರೆ ಸರ್, ಅವರು ಬಹಳ ನಂಬುತ್ತಾರೆ, ಅವರು ಮಂಜುನಾಥ ಇದ್ದಾನೆ ಅಂತ ಹೇಳಿ ಆ ಧೈರ್ಯ ನಮಗೆ ಅವರು ಕೊಟ್ಟರು. ಹಾಗಾಗಿ ಈ ಸಿನಿಮಾ ಆಯಿತು, ಅವರ ನಂಬಿಕೆ ದೊಡ್ಡದು. ವೆರಿ ನೈಸ್. ಬಹುಶಃ ನನಗನ್ಸುತ್ತೆ ಎಲ್ಲ ನಿರ್ದೇಶಕರು ಒಂದು ಕಲ್ಕೊಳ್ಳೋಂಥ ಪಾಠ ಅನಿಸುತ್ತೆ. ಯಾಕೆಂದರೆ ನಾವು ಯೂಶ್ವಲಿ ಇರೋ ಸತ್ಯ, ನೀವು ಇಲ್ಲದೇ ಇರೋದು ಕೂಡ ಕೆಲವೊಂದು ಹೇಳಿದ್ರಿ ಅಂತ ಅನ್ಕೋತೀನಿ. ಅಂದರೆ ಭಯ ಹುಟ್ಟಿಸಿರಿ ಕೆಲವೊಂದು, ಬಟ್ ಅದು ಒಳ್ಳೆಯದೇ ಒಂದು ರೀತಿಯಿಂದ. ಆದರೆ ಇರೋದನ್ನು ಕೂಡ ಹೇಳಲ್ಲ, ಅಂದರೆ ಏನು ಫ್ಯಾಕ್ಟ್ ಇದೆಯೋ ಅದನ್ನು ಹೇಳಲ್ಲ, ಸುಮ್ಮನೆ ಬಣ್ಣದ ಮಾತುಗಳನ್ನ ಹೇಳಿ ಹಾಳು ಮಾಡ್ತಾರೆ. ನೀವು ಹೇಳ್ದಂಗೆ ಅದು ಇಟ್ ವಿಲ್ ಲೀಡ್ ಟು ಡಿಸಾಸ್ಟರ್ಸ್. ನನಗೀಗ ಅವರು ಕತೆ ಹೇಳಿದ್ರಲ್ಲ ನಿಮಗೆ ಬೆಲ್ ಬಾಟಮ್ ಕತೆ, ಅಂದರೆ ಬೇರೆ ಬೇರೆ ಕತೆಗಳ ಮಧ್ಯೆ ಬೆಲ್ ಬಾಟಮ್ ಕೂಡ ಒಂದು ಹೇಳಿದ್ರೆ ಹೇಳಿ, ಅದರಲ್ಲಿ ಯಾಕೆ ನಿಮಗೆ ಅದು ಅದು ಮಾಡಬೇಕನ್ನಿಸ್ತು? ಇದಕ್ಕೊಂದು ಕಮರ್ಷಿಯಲ್ ಇದಿದೆ, ಒಂದು ಅಪ್ರೋಚ್ ಇತ್ತು. ಆಮೇಲೆ ಜನಗಳನ್ನ ಕೂರಿಸುವಂಥ ಒಂದು ಕುತೂಹಲ ಇತ್ತು. ನಾನು ಮೊದಲು ತಮಾಷೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕುತೂಹಲ, ಕ್ಯೂರಿಯಸ್ ಪಾಯಿಂಟ್ ಇದೆಯಲ್ಲ, ಅದೇ ಹಿಡಿದಿದ್ದದ್ರಲ್ಲಿ.
ಆಮೇಲೆ ಫಸ್ಟ್ ಆಫ್ ಆಲ್ ಒಂದು ಒಂದು ಪೊಲೀಸ್ ಸ್ಟೇಷನ್ ಅಲ್ಲೇ ರಾಬರಿ ಆಗುತ್ತೆ ಅನ್ನೋ ಒಂದು ಇನ್ಸಿಡೆಂಟ್ ಹೇಳಿದ್ರಲ್ಲ, ಅದೇ ನನಗೆ ಇದೊಳ್ಳೆ ಚೆನ್ನಾಗಿದೆಯಲ್ಲ, ತಮಾಷೆ ಅನ್ಸುತ್ತೆ ಬಟ್ ಕುತೂಹಲನೂ ಅನ್ಸುತ್ತೆ. ಆ ಪಾಯಿಂಟ್ ಎರಡು ಹೇಳ್ತಾ ಇರೋದ್ರಿಂದಾಗಿ ಈ ಎರಡು ನರೇಷನ್ನೇ ಬೇಕು ಈ ಕತೆಗೆ ಅಂತ ಅನ್ನಿಸ್ತು. ಆಮೇಲೆ ಅವ್ರ ಹಂಗಂದಾಗ ಚೆನ್ನಾಗಿದೆ ಮ್ಯಾಟ್ರೋ ಅಂತ ಅನ್ನಿಸ್ತು. ಅದಾದ್ಮೇಲೆ ಅದನ್ನು ಒಂದಷ್ಟು ಸೀನ್ಸ್ಗಳು ಹೇಳಿದ್ರು, ಹಿಂಗಿರ್ಬೇಕು ಅನ್ಸುತ್ತೆ, ನಾನು ಹಿಂಗಿರ್ಬೇಕು ಅನ್ಸುತ್ತೆ. ಆಮೇಲೆ ಚುರ್ಚು ಕ್ಯಾರೆಕ್ಟರೈಸೇಷನ್ಸ್ಗಳು ಇದನ್ನೆಲ್ಲ ಚೇಂಜ್ ಮಾಡ್ಕೊಂಡ್ವಿ ಹೊರತು ಅವರು ಏನು ಹೇಳಿದ್ರು ಒಟ್ಟಾರೆಯಾಗಿ ಆನ್ ದ ಹೋಲ್ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದಕ್ಕೆ ರೀಸನ್ಸ್ಗಳು ಅದನ್ನೆಲ್ಲ ಆಮೇಲೆ ನಾವು ನಿಧಾನಕ್ಕೆ ಚೇಂಜ್ ಮಾಡ್ಕೊಂಡ್ವಿ, ಅದು ಬೇರೆ. ಬಟ್ ಇದು ಇದ್ರಲ್ಲೇನೋ ಚೆನ್ನಾಗಿದೆ, ಇಲ್ಲ ಇನ್ನೂ ಡೀಟೇಲಿಂಗ್ ಬೇಕು ದಯ ವರ್ಕ್ ಮಾಡಿ ಅಂತ ಅವತ್ತೆ ನಾನು ಇದು ಮಾಡಿದ್ದೆ. ಸೊ ಅದಾದ್ಮೇಲೆ ಅದೇ ಎದುರಿಸೋ ಪ್ರೋಗ್ರಾಮ್ ಎಲ್ಲ ನಡೀತಾ ಇಲ್ಲ ಒಂದು ರೆಸಾರ್ಟಲ್ಲಿ ಇವ್ರಲ್ಲ, ಅವರು ಒಂದು ರೆಸಾರ್ಟ್ ಕರ್ಕೊಂಡೋದ್ರು, ನಾನು ದಯ ಅವರು ಮತ್ತು ನನ್ನ ಕೋ ಡೈರೆಕ್ಟರ್ ರಘು, ನಾವು 4 ಜನ ಕೂತ್ಕೊಂಡು ಮಾತಾಡಬೇಕಾದಾಗ ಈ ಹೆದರಿಸಿ ಎಲ್ಲ ಆದಮೇಲೂ ಕೂಡ ಇಲ್ಲ ಸರ್ ನಾನು ಮಾಡ್ತೀನಿ ಅಂತ ಅಂದ ಮೇಲೆ ಆವಾಗ ದಯ ಇಟ್ಕೊಂಡೆ, ದಯ ಈ ಕಥೆನೇ ತಗೊಳ್ಳೋಣ, ಈ ಕಥೆನಲ್ಲಿ ಇಂತಿಂಥ ಕಡೆ ನನಗೆ ಸಮಸ್ಯೆ ಇದೆ, ಇದನ್ನ ನೀವು ನಂಗೆ ಹೆಂಗೆ ರೆಕ್ಟಿಫೈ ಮಾಡ್ಕೊಡ್ತೀರಾ ಅಂತ ಹೇಳಿ ಆವಾಗ ಇದು ಮಾಡಿದೆ. ಅಲ್ಲಲ್ಲಲ್ಲಲ್ಲಲ್ಲೇ ಕೂತ್ಕೊಂಡು ಹೇಳಿದ್ರು ಇದಕ್ಕೆ ಹಿಂಗೆ ಮಾಡ್ಬೋದು, ಇದಕ್ಕೆ ಹೀಗೆ ಮಾಡ್ಬೋದು, ಇದಕ್ಕೆ ಹೀಗೆ ಮಾಡ್ಬೋದು ಅಂತೇಳಿ. ಸೊ ಆವಾಗ ಒಂದು ಬೇಸ್ ಲೈನ್ ಪರ್ಫೆಕ್ಟ್ ಆಗಿ ರೆಡಿ ಆಯ್ತು. ಹ್ಮ್ 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 ಇದ್ರಲ್ಲಿ ರಿಷಬ್ ಶೆಟ್ಟಿ ಎಂಟ್ರಿ ಕೊಟ್ಟಿದ್ದೆ ಅವಾಗ, ನೀವು ಅನ್ಕೊಂಡಿದ್ರ ಅಥವಾ ನೀವು ಅನ್ಕೊಂಡ್ರೆ ಹೇಗೆ? ಐಡಿಯಾನೇ ಇರಲಿಲ್ಲ ಆಕ್ಚುಲಿ, ಕತೆ ಬರಿಬೇಕಾದ್ರೆ ಅಥವಾ ಡೆವಲಪ್ ಮಾಡ್ಬೇಕಾದ್ರೆ ಸ್ಕ್ರಿಪ್ಟಿಂಗ್ ಅದು ಇದು ಎಲ್ಲ ಆಲ್ಮೋಸ್ಟ್ ಒಂದು 70% ವರ್ಕ್ ಮುಗ್ದೆ ಹೋಗಿತ್ತು. ಅಲ್ಲಿ ತನಕ ನನಗಾಗ್ಲಿ ಜಯಣ್ಣ ಅವ್ರಿಗಾಗ್ಲಿ ಹೀರೋ ಯಾರು ಹೀರೋಯಿನ್ ಯಾರು ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ನಾವು ಕತೆ ಅಷ್ಟೇ ನೋಡಿಕೊಂಡು ಕತೆ ಒಂದು ಬಿಲ್ಡ್ ಮಾಡ್ಕೊಳ್ಳೋಣ, ಮಿಕ್ಕಿದ ಆಮೇಲೆ ಯೋಚನೆ ಮಾಡ್ಕೊಳ್ಳೋಣ ಅಂತ ಆ ಕಡೆಗೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗಿದ್ವಿ. ಅದು ಒಂದು ಹಂತಕ್ಕೆ ಎಲ್ಲ ಮುಗೀತು ಅಂತ ಅನಿಸೋ ಸಂದರ್ಭದಲ್ಲಿ ಜಯಣ್ಣಂಗೆ ಒಂದು ಸಣ್ಣ ಡೌಟ್ ಬಂತಿಲ್ಲ, ನನಗೆ ಈಗ ಸ್ಕ್ರೀನ್ ಪ್ಲೇ ಮಾಡೋದಕ್ಕೆ ಅಂತ ಕೂತ್ಕೊಂಡಾಗ ನನಗೆ ಫೇಸ್ ಬೇಕು, ಯಾರೇ ಆಗಲಿ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆ ಪಾತ್ರಗಳು ಏನಿದ್ದಾವೆ, ಸೊ ಅವುಗಳಿಗೊಂದು ಬಾಡಿ ಲ್ಯಾಂಗ್ವೇಜ್ ಇರುತ್ತೆ, ಅವುಗಳಿಗೆ ಇದರಲ್ಲಿ ಒಂದಷ್ಟು ಮಿತಿಗಳು ಇರ್ತವೆ, ಅವ್ರಿಗೂ ಒಂದಷ್ಟು ಮಿತಿಗಳು ಇರ್ತವೆ ಡೈಲಾಗ್ ಮಾಡಿದ್ರೆ. ಈಗ ಯಾರ್ದೋ ಒಬ್ಬರದು ತುಂಬ ಪೀಚ್ ಆಗಿರುವಂಥ ಇವ್ರಿಗೆ ನೀವು ಯಾರು ಹಾರ್ಶ್ ಡೈಲಾಗನ್ನು ಅಪ್ಲೈ ಮಾಡೋಕ್ಕಾಗಲ್ಲ, ಆ ಇದಾಗ್ತವೆ. ಹಂಗಾಗಿ ಒಂದಷ್ಟು ಕಾಸ್ಟಿಂಗ್ ಒಂದಷ್ಟು ಇದು ಮಾಡ್ಕೊಳೋಣ, ಯಾವ ಕ್ಯಾರೆಕ್ಟರ್ಗಳು ಯಾವ್ದು ಅಂತ ಅಂದಾಗ, ಸೊ ಆ ಸಂದರ್ಭದಲ್ಲಿ ಬಂದಿದ್ದು ಮೊದಲು ಬೇರೆ ಬೇರೆ ಆರ್ಟಿಸ್ಟ್ಗಳಿದ್ರು, ನನಗೆ ಕೆಲವೊಂದು ಅಸಮಾಧಾನಗಳಿದ್ವು, ಸರ್ ಬೇಡ ಸರ್ ಬೇಡ ಸರ್ ಬೇಡ ಸರ್ ಬೇಕಾದ್ರೆ ಟೋಟಲಿ ನ್ಯೂ ಕಮರ್ಸ್ ಇದಕ್ಕೆ ಅಂತಾರೆ ಹೋಗೋಣ ಬೇಡ ಬೇಡ ಅಂತ ನಾನೊಂದಷ್ಟು ಇದು ಹೇಳ್ತಿದ್ದೆ. ಅದಾಗಲೂ ಇಲ್ಲ, ಅದು ವರ್ಕೂ ಆಗಲಿಲ್ಲ. ಸೊ ನಂತರ ಸ್ಟ್ರೈಕ್ ಆಗಿದ್ದು ರಿಷಬ್. ಸೊ ರಿಷಬ್ ಬಂದು ನಾನು ಫ್ರಮ್ ಈಸ್ ಎನ್ ಅಸೋಸಿಯೇಟ್ ಡೈರೆಕ್ಟ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದ ಕಾಲದಿಂದನು ರಿಷಬ್ನ ನಾನು ನೋಡಿದ್ದೀನಿ ನಾನು ಥ್ರೂ ಅವ್ರ ಸಿನಿಮಾಗಳು, ಥ್ರೂ ಅವರ ಅಟ್ಟ ಸೈನೇಡು ಎಲ್ಲದರಲ್ಲೂ ಸಣ್ಣ 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 ಕ್ಯಾರೆಕ್ಟರ್ ಮಾಡಿದ್ದಾರೆ. ಉಳಿದವ್ರ ಕಂಡೆಂತನಲ್ಲಿ ಒಂದು ದೊಡ್ಡ ರೋಲ್ ಮಾಡಿದರು, ಪೊಟೆನ್ಷಿಯಲ್ ಇದೆ ಅಂತ ಅನ್ನಿಸ್ತು. ಬಟ್ ನಾನು ಒಂದು ಭಯ ಇದ್ದಿದ್ದೇನು ಅಂದರೆ ಇದು ತುಂಬ ಜಂಪಿಂಗ್ ಜಾಕ್ ಥರದ ಕ್ಯಾರೆಕ್ಟ್ರು, ತುಂಬ ಲೂಸ್ ಕ್ಯಾರೆಕ್ಟ್ರು ಡಿಟೆಕ್ಟಿವ್ ದಿವಾಕರದು. ರಿಷಬ್ ತುಂಬ ಗಂಭೀರ ಘನಗಂಭೀರವಾದಂಥ ಸೀರಿಯಸ್ ಅದು ಇರುವಂಥ ಇದರಲ್ಲಿ ಪೊಟೇಟ್ ಆಗಿ ಬಂದಿರುವಂಥ ಇವರು, ಇದು ಹೆಂಗಿದ್ದು ಮ್ಯಾಚ್ ಆಗಲ್ವಲ್ಲ ಅಂತ ನಮಗೂ ಸ್ವಲ್ಪ ಭಯ ಆಗಿತ್ತು. ರೈಟ್ ಟೈಮು ಅವರು ಜಗ್ಗೇಶ್ ಅವರು ಯಾವುದೋ ಒಂದು ಇದು ಮಾಡಿದರು, ಡಬ್ ಸ್ಮ್ಯಾಶ್ ಮಾಡಿದ್ರು ಅದು. ದಿಸ್ ಅಮೆರಿಕಾ ಪೀಪಲ್ ಆಲ್ವೇಸ್ ಈಟಿಂಗ್ ದಿಸ್ ದನದ ಮಾಂಸ, ನೋ ಈಟಿಂಗ್ ಈಟಿಂಗ್ ಇಂಡಿಯಾ ಫುಡ್, ಇಡ್ಲೀಸ್ ದೋಸೆಸ್ ಚಿತ್ರನಾಸ್ ತೋತೊಡೆಸ್ ಬೆಸ್ಟ್ ಡಿಟ್ಟು. ಜಗ್ಗೇಶ್ ಅವನೇ ನೋಡ್ದಂಗೆ ಆಗ್ತಾ ಇತ್ತು ನಮ್ಗೆ ಅದು. ಇಲ್ಲ, ಈ ಅಪ್ಪನಿಗೆ ಆ ಫ್ಲೆಕ್ಸಿಬಿಲಿಟಿ ಇದೆ, ಡೈಲಾಗ್ ಹಿಂಗಲ್ಲಾಗಲಿ ಅಥವಾ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಅಂತ ನಮಗೆ ಒಂದು ಸ್ವಲ್ಪ ಅನ್ಸಿದ ಮೇಲೆ ನಂತರ ಅಪ್ರೋಚ್ ಮಾಡಿ. ತುಂಬ ತುಂಬ ಕಾರಣ ಆಯ್ತು ಅಂದ್ರೆ, ಒಂದು ಈ ಪ್ರಮೋದ್ಗೆ ಈ ನಮ್ಮ ಸಂತೋಷ್ ಇದಾರಲ್ಲ ಈ ಸಿನಿಮಾ ಪ್ರೊಡ್ಯೂಸರು, ಅವರಿಗೆ ಪ್ರಮೋದ್ ಶೆಟ್ಟಿ ಬಹಳ ಹತ್ರ ಫ್ರೆಂಡ್ಸ್ಗಳವರು. ಪ್ರಮೋದ್ ಶೆಟ್ಟಿಗೆ ರಿಷಬ್ ಬಹಳ ಖಾಸ ದೋಸ್ತು. ಇವ್ರು ಮೂರು ಜನ ಅವಾಗವಾಗ ಮೀಟ್ ಆಗೋದು, ಪಾರ್ಟಿಗಳಲ್ಲಿ ಸೇರ್ಕೊಳ್ಳೋದು, ಏನೇನೋ ಒಂದಷ್ಟು ಮಾತಾಡೋದೆಲ್ಲ ಇತ್ತು. ಹಾಗಾಗಿ ಅಲ್ಲೊಂದು ಲಿಂಕ್ ಅಲ್ಲಿ ಸರ್ ರಿಷಬ್ ಒಳ್ಳೆ ಆರ್ಟಿಸ್ಟ್ ಅಲ್ವಾ ಅಂತ ಹೇಳಿದ್ರು ಇವರು, ಒಂಚೂರು ನಮ್ಮ ತಲೆಗೆ ಹಾಕಿದ್ರು ನಮ್ಮ ಸಂತೋಷ್ ಅವರು. ಏ ಪಾಪ ಅವರು ಸೀರಿಯಸ್ ಆಗಿ ಏನೋ ಆಕ್ಟ್ ಮಾಡ್ತಿದ್ರು, ಉಳಿದವರು ಕಂಡಂತೆ ನೋಡ್ಬಿಟ್ಟು ಅವರೆಲ್ಲ ಸೂಟ್ ಆಗಲ್ಲ ಇದಕ್ಕೆ, ಮತ್ತು ಅವರೊಬ್ರು ಡೈರೆಕ್ಟ್ರು ಅವ್ರನ್ನ ಯಾಕೆ ಹಾಳು ಮಾಡೋದು ಇರೋದು ಮಾಡಿ ಅಂತ ಹೇಳಿ ನಾನೇ ಅಂದಿದ್ದೆ. ಅದಾದ್ಮೇಲೆ ಈ ಡಬ್ ಸ್ಮ್ಯಾಶ್ ಅಂತ ನೋಡಿದ್ಮೇಲೆ ಹೇ ಟೈಮಿಂಗ್ ಇದೆ, ಒಂದು ಒಂದು ಕಾಮಿಡಿ ಮಾಡೋದಕ್ಕೆ ಒಂದು ಒಂದು ಬಾಡಿ ಲ್ಯಾಂಗ್ವೇಜು, ಒಂದು ಎಕ್ಸ್ಪ್ರೆಷನ್ನು, ಒಂದು ಟೈಮಿಂಗು, ಡೈಲಾಗ್ ಹೇಳೋವಾಗ ಒಂದು ಟೈಮಿಂಗು ಪರ್ಫೆಕ್ಟಾಗಿ ಇದೆಯಲ್ಲ. ಈ ದಿವಾಕರ್ ಅನ್ನೋ ಕ್ಯಾರೆಕ್ಟ್ರು ಏನು
ಇವನು ತುಂಬಾ ಚೆನ್ನಾಗಿ ಕ್ಯಾರಿ ವರ್ಕ್ ಮಾಡುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಿದಾವೆ ದಯಾನಂದ್ ಅಂತ ನಾನು ಕುತ್ಕೊಂಡು ಮಾತಾಡಿದೆ. ಹೌದು ಸರ್, ನನ್ಗೆ ಏನೋ ಅಡ್ವಾಂಟೇಜ್ ಆಗುತ್ತೆ, ಜೊತೆಗೆ ಕಿರಿಕ್ ಪಾರ್ಟಿ ಹಿಟ್ ಆಗಿರೋದ್ರಿಂದ ಇವ್ರು ಕಾಣಿಸ್ಕೊಂಡಿದ್ದಾರೆ ಜನಗಳಿಗೆ, ಜನಗಳಿಗೂ ಗೊತ್ತಿರೋ ಮುಖ, ಯಾಕೆ ಆಗಬಾರ್ದು ಅಂತ ಅನಿಸಿ ಡಿಸಿಷನ್ ತಗೊಂಡ್ಮೇಲೆ ಡಿಸಿಷನ್ ಅಷ್ಟೇ, ಆಮೇಲೆ ಏನಕ್ಕೂ ಪಶ್ಚಾತ್ತಾಪ ಪಡೋಂಗಿಲ್ಲ ಅಂತೆಲ್ಲ ಹೇಳಿ ಟಕ್ ಅಂತ ಹೋಗಿ ಟಪ್ ಅಂತ ಫೋನ್ ಮಾಡಿದೆ. ಇಲ್ಲೂ ಪ್ರೊಡ್ಯೂಸರ್ಗೊಂದು ಗೋಳಿಕೊಂಡ್ಬಿಟ್ಟಿವಿ, ಅನ್ನ ಗೋಳಿಕೊಂಡ್ವಿ. ಪ್ರೊಡ್ಯೂಸರ್ ಗೊತ್ತೇ ಇಲ್ಲ ನಾನು ಕಾಸ್ಟ್ ಮಾಡಿರೋದು, ಅವ್ರು ಹೇಳ್ಬಿಟ್ಟು ಹೊಟ್ಟೋದ್ರು. ದೊಡ್ಡ ತಮಾಷೆ ಆಗ್ಬಿಟ್ಟಿತ್ತು ಅದು. ಅವರು ಇದಕ್ಕೆ ಒಂದು ಅಬ್ರಾಡ್ ಟೂರ್ಗೆ ಅಂತೇಳಿ ಹೊರಗಡೆ ಹೋದ್ರು. ಅದಕ್ಕಿಂತ ಮುಂಚೆ ಒಂದಷ್ಟು ಹೆಸರುಗಳು ಏನೋ ಮುಂಚೆ ನಾನು ಜಯಣ್ಣ ಒಂಚೆ ಮತ್ತೆ ಗೋಳಿ ಕಣ ಸಂತೋಷ್ಗೆ ಅಂತ ಹೇಳಿ ಅಂತ. ಸಂತೋಷ್ಗೆ ಯಾರ್ಯಾರೆಲ್ಲ ಇಷ್ಟನೇ ಆಗಲ್ವೋ ಆ ಎಲ್ಲ ಆರ್ಟಿಸ್ಟ್ಗಳು ಹೆಸರು ಹೇಳೋದು, ಇವನ್ನ ಮಾತಾಡಿಸ್ತೀವಿ, ಅವ್ರು ನಾವು ಅಪ್ರೋಚ್ ಮಾಡ್ತೀವಿ, ಒಪ್ಪಿಸ್ಬಿಟ್ಟು ಕರ್ಕೊಂಬಂದ್ಬಿಡ್ತೀವಿ ಹಾಗೆ ಹೇಗೆ ಅಂತ. ಸಂತೋಷು ಹಿಂಗೆ ಹೋಗ್ಬಿಟ್ಟಿದ್ದಾರೆ, ಇವ್ರು ಏನೋ ಮಾಡ್ತಾರೆ, ಇವರು ಏನೋ ಮಾಡ್ತಾರೆ ಇವರು ಅಂತ. ಬಟ್ ನಮ್ಗೆ ಕ್ಲಾರಿಟಿ ಇತ್ತು ಏನು ಮಾಡ್ತೀವಿ. ಆಮೇಲೆ ಅದ್ರಲ್ಲಿ ಹೋಗಿದೆ, ಹೋಗಿ ಆದಮೇಲೆ ರಿಷಬ್ದು ಫೈನಲೈಸ್ ಆಯಿತು. ಫೈನಲೈಸ್ ಆದರೂ ಹೇಳಿರಲಿಲ್ಲ, ಅದರಲ್ಲೇ ಇತ್ತು. ಅದೇನು ಮಾಡಿದೆ, ಒಂದೊಂದುವರೆ ದಿನ ಆ ಟೂರು ಅದು ಇದು ಮೂಡ್ ಎಲ್ಲ ಬಿಟ್ಬಿಟ್ಟು ಆರಾಮಾಗಿ ತಲೆ ಕೆಡಿಸ್ಕೊಂಡು ಕುಂತುಬಿಟ್ಟಿದೆ ಅಲ್ಲಿ ಅಲ್ಲಿ. ಕೊನೆಗೆ ಹೇಳಿದ್ವಿ ಫೋನ್ ಮಾಡಿ, ಹಿಂಗೆ ರಿಷಬ್ ನಾವು ಆಯ್ಕೆ ಮಾಡಿದ್ದೀವಿ. ಈಗ ಸಿನಿಮಾ ನೋಡಿದ್ಮೇಲೆ ನನಗನ್ಸುತ್ತೆ ಆ ಪ್ಲೇಸಲ್ಲಿ ಬೇರೆ ಯಾರು ಸೂಟೇ ಆಗಲ್ಲ ನನ್ನ ಹತ್ರ, ಅಂದ್ರೆ ಕೆಲವರು ಈ ಪಾತ್ರ ಮಾಡಕ್ಕೆ ಹುಟ್ಟಿರ್ತಾರೆ ಅಂತ ಕೆಲವೊಂದ್ಸಲ ಅನ್ಸುತ್ತಲ್ವಾ. ನನಗೆ ಒಂದ್ ಸೀನು, ನನಗೆ ಅಂದ್ರೆ ಸುಮಾರು ಸೀನ್ಗಳಿದೆ. ನನಗೆ ಒಂದ್ ಸೀನು ಇನ್ಸ್ಪೆಕ್ಟರ್ ಎದುರುಗಡೆ ಇನ್ಸ್ಪೆಕ್ಟರ್ ಸಿಗರೇಟ್ ಹಚ್ಕೊಂಡಿದ್ರೆ ಪ್ರಮೋದ್, ಅದ್ರ ಎದುರುಗಡೆ ಹಿಂಗ್ ಕೈ ಕೊಟ್ಕೊಂಡು ಹಿಂಗ್ ನಿಂತ್ಕೊಂಡಿದ್ದಾರೆ ತಿರ್ಗದ್ರೆ ಮತ್ತೆ ಸಿಗರೇಟ್ ಎತ್ಕೊಳ್ಳೋದು. ಅವ್ರು ಈ ಕಡೆ ನೋಡ್ತಿಲ್ಲ ಅಂದಾಗ ಅಪ್ಕತೆ ಇರೋ ರಜನಿಕಾಂತ್ ಸ್ಟೈಲ್ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಚೇಷ್ಟೆ ಚೇಷ್ಟೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅದ್ರ ಜೊತೆಗೆ ಸೂಟ್ ಆಗುತ್ತೆ. ಅವಾಗ ನನಗೆ ರಿಷಬ್ ಒನ್ಸ್ ಫೈನಲ್ ಆದ್ಮೇಲೆ ಹೇ ಯಾಕೆ ಸರ್ ಖಂಡಿತ ಮಾಡ್ತೀನಿ ಅಂತ ಅಂದಮೇಲೆ ನಾನು ಆಕ್ಚುಯಲ್ ಸ್ಕ್ರೀನ್ ಪ್ಲೇ ಸ್ಟಾರ್ಟ್ ಮಾಡಿದ್ದು. ಹೆಚ್ಚು ಕಮ್ಮಿ ದಿವಾಕರ ಒಬ್ಬ ಡಿಟೆಕ್ಟಿವ್ ಆಗಿರಬೇಕು ಅನ್ನೋದು ಅಲ್ಲಲ್ಲೇ ಹಂಗೆ ಫೈನಲೈಸ್ ಆಗಿ ಹಂಗೇ ತಗೊಂಡು ಬಂದ್ವಿ. ಅವರು ಇದನ್ನು ಬಿಟ್ಟರು ಏಯ್ಟೀಸ್ ಸ್ಟೈಲಲ್ಲಿ ಇರೋ ಮೀಸೆ ಸ್ಟೈಲು, ಸೈಡ್ ಲಾಕು, ಹೇರ್ ಸ್ಟೈಲು ಎಲ್ಲ ಅಲ್ಲಿ ಬಿಡಕ್ಕೆ ಶುರು ಮಾಡಿಬಿಟ್ರು. ಆಗ್ತಾನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶೂಟಿಂಗ್ ಮುಗಿಸ್ಕೊಂಡು ಕೌಪ್ಪಗಾಗಿದ್ರು. ಹಿಂಗೆಲ್ಲ ಇದ್ರೆ ಆಗೋದಿಲ್ಲ ಸರ್ ಸ್ವಲ್ಪ ರೆಡಿಯಾಗಿ ಅಂತೇಳಿ ಸ್ವಲ್ಪ ಹೊಟ್ಟೆ ಎಲ್ಲ ಇತ್ತು, ಎಲ್ಲ ಕರಗಿಸಿ ಎಲ್ಲ ರೆಡಿ ಮಾಡಿಕೊಂಡ್ರು. ಇಲ್ಲ ನಾನು ಬರಿಬೇಕಾದ್ರೆ ಕಂಟೆಂಟ್ ಪ್ಲಾನ್ ಮಾಡ್ಬೇಕಾದ್ರೆ ನಂತ ಕ್ರೂಡ್ ಆಗಿ ಒಂದು ಐಡಿಯಾ ಇತ್ತು, ಪಾಸಿಬಲ್ಲೋ ಇಂಪಾಸಿಬಲ್ಲೋ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಹೊಡೆದು ಬಿಡೋಣ ಇದನ್ನ ಅಂತ. ಕಂಪ್ಲೀಟ್ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅದೇ ಹಳೆ ಕಾಲದ್ದು ಮ್ಯೂಸಿಕ್ಕು ಹಳೆ ಕಾಲದ್ದು ಕಾಸ್ಟ್ಯೂಮ್ಸ್ ಅದು ಇದು ಇಟ್ಕೊಂಡು ಇದು ಮಾಡೋಣ ಅನ್ಕೊಂಡು. ಬಟ್ ಜೇಣ ಒಪ್ತಾರ ಇಲ್ವಾ ಅಂತ ನಂಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಆಮೇಲೆ ರೆಟ್ರೋನಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ ನಮಗೊಂದು ಒಂದು ಇನ್ಸ್ಪಿರೇಷನ್ ಕ್ಯಾರೆಕ್ಟರ್ ಬೇರೆ ಇತ್ತು ಇದಕ್ಕೆ. ಈ ಒಟ್ಟು ಕತೆ ಡಿಸೈನ್ ಆಗೋದ್ರ ಹಿಂದೆ ಕೋಲಾರ ಹತ್ರ ಟೇಕಲ್ ಅನ್ನೋ ಊರಿನಲ್ಲಿ ಒಬ್ಬ ರಾಬರರ್ ಇದ್ದ, ಬ್ರಿಟಿಷರ ಕಾಲದಲ್ಲಿ ಇದ್ದಂಥ ಇವನು ಒಬ್ಬ ಇಲ್ಯೂಷನ್ ಆರ್ಟನ್ನು ಆರ್ಟ್ನಲ್ಲಿ ಪಳಗದಂಥ ಒಬ್ಬ ರಾಬರ್ ಅದು. ನಮ್ಮ ಕರ್ನಾಟಕದ ಕನ್ನಡದಲ್ಲಿ ಇದ್ದಂಥ ಒಬ್ಬ ಇಲ್ಯೂಷನ್ ಆರ್ಟ್ ಅಂದರೆ ಇಲ್ಯೂಷನ್ ಆರ್ಟ್ ಅಂದ್ರೆ ಮೋಡಿ ವಿದ್ಯೆ ಅಂತ. ಅದೊಂದು ಸೆಪ್ರೇಟೇ ಇಲ್ಯೂಷನರಿ ಆರ್ಟ್ ಅದು, ತುಂಬ ಫೇಡಿಂಗ್ ಔಟ್ ಆಗ್ತಾ ಇರುವಂಥ ಆರ್ಟ್ ಫಾರ್ಮ್ ಅದು. ಸೊ ಅದರಲ್ಲಿ ಪಳಗದಂಥ ಒಬ್ಬ ರಾಬರರ್ ಆತ. ಸೊ ಅವನು ಫಸ್ಟ್ ಅಲ್ಲಿಂದ ಇದಕ್ಕೆ ಅಲ್ಲಿ ಅವನಿಂದ ಸ್ಟ್ರೈಕ್ ಆಗಿದ ಐಡಿಯಾ ಇದು, ಆ ಸ್ಟೇಷನ್ ರಾಬ್ರಿ ಮಾಡೋದು ಯಾರು ರಾಬ್ರಿ ಮಾಡ್ತಾರೋ ಅವ್ರು ಯೂಸ್ ಮಾಡೋ ಟೆಕ್ನಿಕ್ ಏನು ಅನ್ನೋದು. ಸೊ ಅಲ್ಲಿಗೆ ಇದು ಕನೆಕ್ಟ್ ಆಯಿತು. ಸೊ ಹಂಗಾಗಿ ವೈನಾಟ್ ಇದನ್ನು ಸುಮ್ಮನೆ ಹೇಳಿದ್ರೆ ಎರಡು ಥರದ ನಮಗೆ ಒಂದು ಇದು ಕಾಣಿಸ್ತು. ಈಗಿನ ಕಾಲದಲ್ಲಿ ಹೇಳಿದ್ರೆ ತುಂಬ ಅಡ್ವಾನ್ಸ್ಡ್ ಟೆಕ್ನಾಲಜಿ, ನಿಮ್ಗೆ ಎಂಥದ್ದೇ ಇದಾದರೂ ಹಿಂಗೆ ಪಟ್ಟಣ ಹಿಡಿದು ಬಿಡ್ತಾರೆ. ಎಲ್ಲ ಪೊಲೀಸ್ ಸ್ಟೇಷನ್ಸಲ್ಲೂ ಕೂಡ ಸಿ ಸಿ ಟಿ ವಿಸ್ ಇರ್ತವೆ, ಸಿ ಟಿ ವಿಸ್ ಇರುತ್ತೆ, ಅದು ಇದು ಎಲ್ಲ ಸಿಗ್ತಾ ಹೋಗುತ್ತದು ವೆರಿ ಮಚ್ ಈಸಿ. ಇದು ಯಾವುದು ಇಲ್ಲದೇ ಇರುವಂಥ ಕಾಲಘಟ್ಟದಲ್ಲಿ ಒಂದು ಕೇಸ್ ಹೆಂಗೆ ಸಾಲ್ವ್ ಆಗ್ತಾ ಇತ್ತು ಅಂತೇಳಿ ನಾನೊಂದಷ್ಟು ಕೆದಕೋಗಿ ಅಂತ ಶುರು ಮಾಡಿದಾಗ ಅತಿ ಹೆಚ್ಚಿನದಾಗಿ ಡಿಪೆಂಡ್ ಆಗ್ತಾ ಇದ್ದಿದ್ದು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳ ಮೇಲೆ, ಹಿಂದಿನ ಪೊಲೀಸರು. ಆಕ್ಚುಲಿ ಪೊಲೀಸರು ಇಂಥ ಕಳ್ಳರನ್ನು ಕೊಲೆಗಾರರನ್ನು ಬಂಧಿಸಿದರು, ಪರಾಕ್ರಮ ಮೆರೆದರು ಅಂತ ಎಲ್ಲ ಇದು ಮಾಡ್ತಿರಲ್ಲ, ಆ್ಯಕ್ಚುಲಿ ಅವ್ರು ಏನು ಮಾಡಲ್ಲ, ಅವರು ಫೊರೆನ್ಸಿಕ್ ಇವರ ಎಕ್ಸ್ಪರ್ಟ್ಸ್ಗಳು ಏನಿರ್ತಾರೆ ಅವರು ಆ್ಯಕ್ಚುಲಿ ಮಾಡುವಂಥ ಇನ್ವೆಸ್ಟಿಗೇಷನ್ ಅದು. ಆ ಇನ್ವೆಸ್ಟಿಗೇಷನ್ನ ರಿಪೋರ್ಟ್ ಆಧಾರದ ಮೇಲೆ ಇವರು ಈಸಿಯಾಗಿ ಪತ್ತೆ ಮಾಡ್ತಾರೆ. ಫೊರೆನ್ಸಿಕ್ ಸೈನ್ಸ್ ಬಂದು 1910 ಇಂಟ್ರೊಡ್ಯೂಸ್ ಆದಂಥ ಒಂದು ಇನ್ವೆಸ್ಟಿಗೇಷನ್ ಫಾರ್ಮ್ ಅದು. ಸೊ ಅದು ತುಂಬ ಪೀಕಲ್ಲಿದ್ದಿದ್ದು
90s ಇರಲಿಲ್ಲ, 80s 70s 60s. ಹಂಗಾಗಿ ಒಂಚೂರು ಆ ಡೀಟೇಲ್ಗಳನ್ನೆಲ್ಲ ಹೇಳ್ಕೊಂಡು ಇದು ಮಾಡೋದಾದರೆ ಕಾಂಟೆಂಪ್ರರಿಗಿಂತ ಒಂದು 40 ವರ್ಷ ಹಿಂದಕ್ಕೆ ಹೋಗೋಣ ಅಂತ ಹೇಳಿ ಐಡಿಯಾ ಸ್ಟ್ರೈಕ್ ಆಯಿತು. ಮತ್ತು ಮಜಾ ಅನ್ಸೋಕ್ಕೂ ಶುರುವಾಯಿತು. ಆ ಪಾತ್ರಗಳು ಸನ್ನಿವೇಶಗಳನ್ನ ಆ ಕಾಲಘಟ್ಟದಲ್ಲಿ ನೋಡಿದಾಗ ನಮಗೆ ಕಿಕ್ ಜಾಸ್ತಿ ಸಿಗೋ ಶುರುವಾಯಿತು. ಡಿಸೈನ್ ಆತ್ಮ ಕಥೆ ಅದೇ ಥ್ರಿಲ್ಲೆ, ಬಟ್ ಆದ್ರೆ ಡಿಸೈನ್ ಮಾಡೋವಾಗ ಅವನ್ ಹಾಕೋ ಬಟ್ಟೆ, ಅವನು ಯೂಸ್ ಮಾಡೋ ಪ್ರಾಡಕ್ಟ್ ಎಲ್ಲಾನು ಎಲ್ಲ ಅರೆ ಅದೇ 80s ಅಂದ ತಕ್ಷಣ ಅದಾಗ ಅದೇ ಏನ್ ಬೇಕಾದ ತಗೊಂಡ್ಬಿಡ್ತದೆ ಎಲ್ಲವೂ, ಬಣ್ಣ ಆ ಟೇಸ್ಟ್ ಎಲ್ಲವನ್ನು ತಗೊಂಡ್ಬಿಡ್ತದೆ. ಆಮೇಲೆ ಇವರು ಹೇಳ್ತಿದ್ರಲ್ಲ ಒಂದು ಕೇಸ್ ಹೇಗೆ ಸಾಲ್ವ್ ಆಗ್ತಿತ್ತು ಆಗಿನ ಕಾಲದಲ್ಲಿ, ಇವತ್ತು ಬಿಡಿ ನೆಟ್ವರ್ಕ್ ಎಲ್ಲಿದ್ದ ಆ ಸ್ಪಾಟ್ ಅಲ್ಲಿ ಇರಾಕೆ ಆ ನಂಬರ್ ನೋಡಿ ಟ್ರೇಸ್ ಮಾಡಿ ಇದೆಲ್ಲ ಇದೆ ಇವತ್ತು. ಅದ್ಯಾವುದು ಇಲ್ದಿರೋಂಥ ಕಾಲಘಟ್ಟದಲ್ಲಿ ದಯಾನಂದ್ ಒಂದು ಒಳ್ಳೆ ವಿಚಾರ ಹೇಳಿದ್ರು, ಅದನ್ನ ನಾನು ಸೀನಾಗ ಒಂದ್ಸಲ ಬರೆದು ಆಮೇಲೆ ಬೇಡ ಜಾಸ್ತಿ ಆಗತ್ತೆ ಅಂತ ಡಿಲೀಟ್ ಮಾಡಿದ್ವಿ ಆ ಸೀನ್ ನಾವು ಶೂಟ್ ಮಾಡಲಿಲ್ಲ. ದಯಾನಂದ್ ಹೇಳ್ತಾರೆ ಈ ಸೈಕಾಲಜಿಕಲ್ ಆಗಿ ಮನುಷ್ಯನ ಯಾಕೆ ಫಿಂಗರ್ ಪ್ರಿಂಟ್ ತಗೊಳ್ತಾರೆ ಗೊತ್ತಾ, ಅವನನ್ನ ಆ ಪ್ರೋಸೆಸ್ಸೇ ಒಂದು ಸೈಕಾಲಜಿಕಲ್ ಎಫೆಕ್ಟ್ ಕದ್ದಿರೋ ಮೇಲೆ. ಅವನು ಅಷ್ಟು ಈಸಿಯಾಗಿ ಪ್ರಿಂಟ್ ಕೊಡಲ್ಲ, ನಡುಗುತ್ತೆ ಅವನ ಕೈ ಅಲ್ಲೇ ಹಿಡಿದು ಬಿಡ್ತಾರೆ ಅವನು. ಸೊ ಒಂದು 10 ಜನದೊಳಗಡೆ ಒಬ್ಬ ಕಳ್ಳ ಇದ್ದಾನೆ ಅಂತ ಯಾರಿಗೆ ಇವ್ರಿಗೆ ಒಂದು ಡೌಟ್ ಇರ್ತದಲ್ಲ, ಬನ್ನಿ ಬನ್ನಿ ಎಲ್ಲರೂ ಒಂದ್ಸಲ ಸುಮ್ನೆ ಸುಮ್ನೆ ಸರ್ ಸುಮ್ನೆ ಒಂದು ಫಿಂಗರ್ ಪ್ರಿಂಟ್ ತಗೊಳ್ತೀವಿ ಸುಮ್ನೆ ಇದೇನಿಲ್ಲ ಸುಮ್ನೆ ಅಂತ ಅಂದಾಗ ಅವನಿಗೆ ಕೊಡಬೇಕಾದಾಗ ಎಲ್ಲರೂ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅಲ್ಲೇ ಅರ್ಧ ಸಾಲ್ವಾಗಿರುತ್ತೆ. ಆ ಸೈಕಾಲಜಿಕಲ್ ಟೆಕ್ನಿಕ್ ಇವತ್ತಿಗೂ ಅದೇ 90% ವರ್ಕ್ ಆಗೋದು ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ. ಮತ್ತು ಒಬ್ಬನ ಎಂಕ್ವೈರಿ ಮಾಡಬೇಕಾದಾಗ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಿರೋ ನೋಡ್ತಿದ್ರೆ ಇನ್ನೊಬ್ಬ ಪಕ್ಕದಲ್ಲಿ ಒಬ್ಬ ಅಬ್ಸರ್ವರ್ ಇರ್ತಾನೆ, ಅವ್ನ ಕೈ ಅವನ ಬೆರಳು ಅವನ ಕಾಲನ್ನ ಅಬ್ಸರ್ವ್ ಮಾಡ್ತಿರ್ತಾರೆ, ಅದು ಯಾರಿಗೂ ಗೊತ್ತಿರಲ್ಲ ಕೇಳಿಸಿರೋನ್ ಗೊತ್ತಿರಲ್ಲ. ಅಲ್ಲಿ ಕಣ್ಣು ಸುಳ್ಳು ಹೇಳ್ಬೋದಂತೆ, ಬೆರಳುಗಳು ಸುಳ್ಳು ಹೇಳಲ್ಲಂತೆ, ಬೆರಳು ಸುಳ್ಳು ಹೇಳಲ್ಲ ಯಾವತ್ತಿಗೂ ಬೆರಳು ಸುಳ್ಳು ಹೇಳಲ್ಲ. ಈ ತರ ಟೆಕ್ನಿಕ್ಸ್ಗಳೆಲ್ಲ ಇದಾವೆ ಇದಾವೆ ಅದು ಓಲ್ಡ್ ಟೆಕ್ನಿಕ್ ಮತ್ತು ಇವತ್ತಿಗೂ ಅದು ಫಾಲೋ ಮಾಡ್ತಾರೆ. ಆಮೇಲೆ ಈ ನೆಟ್ವರ್ಕ್ ಸಿಸಿ ಕ್ಯಾಮ್ರಾ ಇದೆಲ್ಲ ಸಾಕ್ಷಿಗಳು ಆಮೇಲೆ. ಬಟ್ ಇಸ್ ಕೋರ್ ಫಾರ್ಮ್ ಆಫ್ ಇನ್ವೆಸ್ಟಿಗೇಷನ್ ನಾಲೆಡ್ಜ್ ಇದು ಈ ತರದ್ದು 80s ಅದಕ್ಕಿಂತ ಹಿಂದೆ ಇದ್ದಂತ ಇನ್ವೆಸ್ಟಿಗೇಷನ್ ತುಂಬಾ ಮಜಾ ಇದೆ ಡೀಟೇಲಿಂಗ್. ಅದನ್ನ ಇಟ್ಕೊಂಡು ಒಂದಷ್ಟು ಸೀನ್ಸ್ಗಳಿಗೆ ರೆಡಿ ಮಾಡಿದ್ದೆ ನಾನು. ಆಮೇಲೆ ಬೇಡ ಜಾಸ್ತಿ ಆಗುತ್ತೆ ಡ್ರಾಗ್ ಆಗ್ಬಿಡುತ್ತೆ ಅಂತ ಹೇಳಿ ಗೊತ್ತಲ್ಲ ಸಿನಿಮಾ ಧರ್ಮ ಒಂದಿದೆ, ಚಕ 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 ಅಂತ ತಗೊಂಡೋಗಿ ಟಪಕ್ ಅಂತ ಮುಗಿಸ್ಬಿಡ್ಬೇಕು, ಎಲ್ಲೂ ಡ್ರಾಗ್ ಮಾಡಬಾರ್ದು ಅನ್ನೋದು. ಆ ಧರ್ಮಕ್ಕೋಸ್ಕರ ಇದನ್ನೆಲ್ಲ ಸ್ವಲ್ಪ ಸೈಡ್ಗಿಟ್ವಿ. ಇನ್ನೊಂದು ಕಥೆ ಸೈಡ್ಗಿಟ್ಟಿದೀವಿ, ಇನ್ನೊಂದು ಕಥೆನೇ ಬರಿಬೋದು ಆಕ್ಚುಲಿ, ಇನ್ನೂ ಬೇಕಾದಷ್ಟು ಇದೆ ವಿಷಯಗಳು. ಸಣ್ಣ ಕಂಟೆಂಟ್ ರಿಸರ್ಚ್ಗೆ ಅಂತ ಇದು ಮಾಡಿದಾಗ ಒಂದು ಲಾಟ್ ಓಪನ್ ಅಪ್ ಆಯ್ತು ನನ್ನ ಎದುರುಗಡೆಗೆ. ಪಕ್ಕ ಮೋಡಿ ವಿದ್ಯೆ ಅನ್ನೋದೊಂದಿದೆ ಇತ್ತು, ಇವತ್ತಿಗೂ ನೀವು ನೋಡ್ತೀರಿ. ಮೊನ್ನೆ ನಾವು ರಿಲೀಸ್ ಆಗಿ ಒಂದು ವಾರದಿಂದ ರಿಲೀಸ್ ಆಗೋ ಬಿಫೋರ್ ಒಂದು ವಾರದಿಂದ ಒಂದು ಆರ್ಟಿಕಲ್ ನೋಡಿದೆ ಮೆಜೆಸ್ಟಿಕ್ ನಲ್ಲಿ ಯಾರೋ ಪರಿಚಯ ಆಗಿ ಮಾತಾಡ್ತಾ ಇದ್ದಾಗ ಜ್ಞಾನ ತಪ್ಪಿಸಿ ಮತ್ತೆ ಕಟ್ ಮಾಡಿದ್ರೆ ಅದೆಲ್ಲೋ ಇದ್ರಂತ ಅವರು, ಎಲ್ಲಿದ್ರು ಮೈ ಮೇಲೆ ಒಡವೆಗಳಿಲ್ಲ ಯಾರೋ ಒಬ್ರು ಹಿಂಗೇನೋ ಅಷ್ಟೇ. ಅದು ಆ ಮೋಡಿ ವಿದ್ಯೆ ಇವತ್ತಿಗೂ ನಡೆಯುತ್ತೆ, ಚಾನಲ್ ಇದೆ, ಆದ್ರೆ ಇವತ್ತಿನ ಟೆಕ್ನಾಲಜಿನಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟ, ಬೇಗ ಬೇಗ ಹಿಡಿದು ಬಿಡ್ತಾರೆ. ಬಟ್ ಅವತ್ತಿನ ದಿವಸ ಅದು ಯಾವುದು ಇಲ್ಲದಂತ ಸಮಯದಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಮೋಡಿ ವಿದ್ಯೆ ಅನ್ನೋದು ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ರು, ಇಲ್ಯೂಷನ್ ಆರ್ಟ್ ಇದನ್ನೆಲ್ಲ. ಸೊ ಅದರದ ಒಂದು ಸಣ್ಣ ಭಾಗವನ್ನ ಮೋಡಿ ವಿದ್ಯೆ ಮಾಡೋರು ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರದ ಕೆಲವೊಂದು ಭಾಗದಲ್ಲಿ ಕಾಣಿಸ್ತಾರೆ, ಬೆಂಗಳೂರು ಪಕ್ಕನೇ ಇದ್ದಾರೆ. ಆ್ಯಕ್ಚುಲಿ ನಾನು ಮಂತ್ರಭೂಮಿ ಅಂತ ಒಂದು ಮಿಸ್ಟಿಕಲ್ ಸ್ಟೋರೀಸ್ಗಳ ಮೇಲೆ ಒಂದು ಸಿರೀಸ್ ಮಾಡ್ತಾ ಇದ್ದೆ ಟಿ ವಿನಲ್ಲಿದ್ದಾಗ. ಸೊ ಆ ಎಪಿಸೋಡ್ಗೆ ಅಂತ ಹೇಳಿ ಈ ಮೋಡಿಗಾರರು ಮೋಡಿ ವಿದ್ಯೆ ಮಾಡೋರ್ದು ಒಂದು ನೆಟ್ವರ್ಕ್ ಟ್ರೇಸ್ ಮಾಡಿದೆ. ಅವ್ರದ್ದು ನೆಲಮಂಗಲ ಹತ್ರ ಬೇರೆ ಬೇರೆ ರಾಜ್ಯಗಳಿಂದ ಎಲ್ಲ ಈ ಮೋಡಿ ವಿದ್ಯೆ ಕಲಿತಂಥ ಎಕ್ಸ್ಪರ್ಟ್ಸ್ಗಳೇನಿದ್ದಾರೆ, ಸೊ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಅವರವರೇ ಒಟ್ಟಿಗೆ ಸೇರಿಕೊಂಡು ಒಂದು ಟೂರ್ನಿಮೆಂಟ್ ಮಾಡ್ಕೋತಾರೆ. ನಿಮ್ಮ ಕ್ರಿಕೆಟು ಫುಟ್ಬಾಲ್ ಥರ ಟೂರ್ನಿಮೆಂಟ್ ಆಗುತ್ತಲ್ಲ, ಸೊ ಆ ಥರದ್ದು ಮೋಡಿ ವಿದ್ಯೆ ಇದ್ರದ್ದು ಪವರ್ಗಳಿಗೆ ಸಂಬಂಧಪಟ್ಟಂಗೆ ಒಂದು ಟೂರ್ನಿಮೆಂಟ್ ಆಗುತ್ತೆ. ಒಬ್ಬ ಮೋಡಿಗಾರ ಇನ್ನೊಬ್ಬ ಮೋಡಿಗಾರನಿಗೂ ನಡುವೆ ಒಂದು ಫೈಟ್ ಆಗ್ತದೆ. ಈತ ಏನೋ ಮೋಡಿ ಹಾಕ್ತಾನೆ, ಅಲ್ಲೇನೋ ಒಂದು ಮ್ಯಾಜಿಕ್ನ ಕ್ರಿಯೇಟ್ ಮಾಡ್ತಾನೆ, ಅದನ್ನು ಇವನು ಬ್ರೇಕ್ ಮಾಡಬೇಕು. ಸೊ ಬ್ರೇಕ್ ಮಾಡಿದ್ರೆ ಇವನು ಸೋತ ಅಂತ, ಗೆದ್ದೋನ ಮೇಲೆ ಇನ್ನೊಬ್ಬ ಫೈಟಿಗೆ ಬರ್ತಾನೆ. ಸೊ ಹಂಗೊಂದು ಇದಾಗುತ್ತೆ, ಅದಕ್ಕೊಂದು ಟ್ರೋಫಿ ಅನೌನ್ಸ್ ಮಾಡ್ತಾರೆ, ಅದಕ್ಕೆ ಅಂತ ಲಕ್ಷಾನುಗಟ್ಟಲೆ ಪ್ರೈಸಸ್ಗಳನ್ನ ಇಟ್ಟು ಕಂಪ್ಲೀಟ್ ಅನ್ನು ಶೂಟ್ ಮಾಡ್ಕೊಂಡು ಎತ್ಕೊಂಡ್ ಬಂದಿದೆ. ಸೊ ಅದ್ರಲ್ಲಿ ನನಗೆ ಗೊತ್ತಾಗೋಯ್ತು ನನಗೆ. ಸೊ ಕರ್ನಾಟಕ ಅಥೆಂಟಿಕ್ ಆಗಿ ಇಲ್ಯೂಷನ್ ಆರ್ಟು ಮತ್ತೆ ಈ ತರದ್ದು
ಈ ಮೋಡಿ ಮಂಕ್ಬೂದಿ ಈ ತರದ್ದು ಇವಿದಾವಲ್ಲ, ತುಂಬಾ ಏನ್ಷಿಯಂಟ್ ಆಗಿರುವಂತ ಆರ್ಟ್ಗಳು ಫಾರ್ಮ್ ಏನಿದಾವೆ ಇನ್ನೂ ಉಲಸಾಗಿದೆ, ಧೈರ್ಯವಾಗಿ ನಾವು ಬಳಸಬಹುದು ಅಂತ ನಂಗೊಂದು ಧೈರ್ಯ ಒಂದು. ಏನ್ ಹೇಳ್ತಾರೆ ಸಿನಿಮಾನು ಇದೆ ಸುಂದರ ಕೃಷ್ಣ ಅರಸ್ ಅವರು ಕನ್ನಡದಲ್ಲಿ, ಇವರು ಅಲ್ಲಿ ಇವರು ಹನುಮಂತ ದೇವರ ಇದನ್ನ ಇವ್ರು ಇಟ್ಕೊಳ್ತಾರೆ, ಅವನ್ ಕಾಳಿ ಆರಾಧಿಸ್ತಾನೆ, ಅವರೇ ಮೋಡಿ ಮೋಡಿಗಾರ ಅಂತ. ಅವ್ನು ನೋಡಿದ್ರೆ ಇಡೀ ಊರೇ ಎದುರ್ತಾ ಇರ್ತದೆ, ತಾಳಪ್ಪ ಏನಾರ ಮೋಡಿ ಗಿಡಿ ಮಾಡ್ಬಿಟ್ಟು ನಮ್ಮನ್ನ ಹಾಳು ಮಾಡ್ಬಿಡ್ತಾನೆ ಅಂತ ಹೇಳಿ. ಹಾಗಾಗಿ ಅವ್ನು ವಿಲನ್ ಆಗಿರ್ತಾನೆ. ಇವನು ಅವನಿಗಿಂತ ಹೆಚ್ಚಿನ ಮೋಡಿಯನ್ನ ಕಲ್ತ್ಕೊಂಡ್ ಬಂದು ಅದನ್ನ ಬ್ರೇಕ್ ಮಾಡಿ ಅವನ್ನ ಸೋಲಿಸಿ ಕೊನೆಗೆ ಅವನು ಹೀರೋ ಆಗ್ತಾನೆ. ಈ ತರದ ಒಂದು ಕಥೆನೆ ಇದೆ, ಸಿನಿಮಾ ಬಂದಿದೆ, ಸಿನಿಮಾನೇ ಬಂದಿದೆ. ಫುಲ್ ಕನ್ನಡದಲ್ಲಿ ಬಹಳ ಅಥೆಂಟಿಕ್ ಆಗಿ ಒಂದು ಸಿನಿಮಾ ಮಾಡಿದ್ದಾರೆ. ನಿಮ್ ಸಿನಿಮಾದಲ್ಲೂ ಕೂಡ ಒಂಥರ ಮೋಡಿ ಇದೆ, ಜೊತೆಗೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ ಮೋಡಿ ಮಾಡಿದೀರ. ಅದು ಎಲ್ಲ ಸಿನಿಮಾ ಅನ್ನೋದೇ ಒಂದು ಮೋಡಿ, ಕಲೆಯ ಒಂದು ಮೋಡಿ, ಮೋಡಿ. ಈಗ ದಯಾ, ನಿಮ್ಮ ಸಿನಿಮಾ ನಿಮ್ಮ ಕಥೆ ಸಿನಿಮಾ ಆದಾಗ ಏನು ಬದಲಾವಣೆ, ಸಹಜವಾಗಿ ಒಂದಷ್ಟು ಬದಲಾವಣೆ, ನೀವು ಒಂದೇನಂದ್ರೆ ನೀವು ಮೇಕರ್ ಕೂಡ ಆಗಿರೋದ್ರಿಂದ, ಫಿಲ್ಮ್ ಮೇಕರ್ ಕೂಡ ಆಗಿರೋದ್ರಿಂದ ನಿಮಗೆ ಬದಲಾವಣೆ ಬಗ್ಗೆ ಅರಿವಿರುತ್ತೆ, ಹೇಗೆ ಬದಲಾವಣೆ ಆಗಬಹುದು ಅನ್ನೋದು ಕೂಡ ಗೊತ್ತಿರುತ್ತೆ. ಆದರೆ ನಿಮಗೆ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲವೊಂದು ಬದಲಾವಣೆಗಳಾಗ್ತವೆ ಅಲ್ವಾ? ನನ್ನ ಕಥೆ ನಿಮ್ಮ ಹತ್ರ ಹೋದಾಗ ಬೇರೆ ಆಗ್ಬೋದು, ನಿಮ್ಮ ಕಥೆ ಇವ್ರ ಹತ್ರ ಹೋದಾಗ ಬೇರೆ ಆಗ್ಬೋದು. ಕೆಲವೊಂದು ಇದು ಇದು ನಿರೀಕ್ಷೆ ಮಾಡಿದ್ದೆ ಅಂತಂದ್ರೆ ಕೆಲವೊಂದು ನಿಮಗೆ ಆ ಥರ ಏನು ಬದಲಾವಣೆಗಳಾದವು ಸಿನಿಮಾ ಆಗ್ತಾ ಆಗ್ತಾ, ನೀವು ನಿರೀಕ್ಷೆ ಮಾಡದಿರುವಂಥ ಬದಲಾವಣೆಗಳು ಏನಾದವು, ಕೆಲವೊಂದು ಖುಷಿ ಕೊಟ್ಟಂಥದ್ದು, ಕೆಲವೊಂದು ಬೇಕಾಗಿತ್ತ ಇದು ಅನ್ನೋ ಥರದ್ದು ಆಗಿರ್ಬೋದು, ಶೇರ್ ಮಾಡ್ಕೋಬಹುದು. ಬೇಕಾಗಿತ್ತ ಇದು ಅನ್ನೋ ಥರದ್ದು ಆ ಥರದ್ದೇನು ಜಾಸ್ತಿ ಆಗಿಲ್ಲ, ಬಟ್ ಇಂಪ್ರೂವೈಸೇಷನ್ ಆಗೋ ಥರದ್ದು ಇದರಲ್ಲಿ ಇದಾಗಿದೆ. ನಮ್ಮದು ಒಂದು ಸ್ಟ್ರಾಂಗ್ ಕಂಟೆಂಟ್ ಏನು ಅಂದರೆ, ಈ ಟೀಮ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಬೇಕು ಅನ್ನೋದು, ಆಲ್ಮೋಸ್ಟ್ ಆಲ್ ಎಲ್ಲರೂ ಫ್ರೆಂಡ್ಸೇ. ಮೇಜರ್ ಡಿಪಾರ್ಟ್ಮೆಂಟ್ಗಳು ಹ್ಯಾಂಡಲ್ ಮಾಡ್ತಿರುವಂಥ ಅಷ್ಟು ಜನ ಏನಿದ್ದೀವಿ, ಎಲ್ಲರೂ ಕೂಡ ಒಬ್ರಿಗೊಬ್ರು ಫ್ರೆಂಡ್ಸೇ. ಸೊ ನಾನು ಜಯಣ್ಣ ನನಗೆ ಫ್ರೆಂಡು, ನನಗೆ ಸಂತೋಷ್ ಫ್ರೆಂಡು, ಸಂತೋಷ್ಗೆ ಪ್ರಮೋದ್ ಶೆಟ್ಟಿ ಫ್ರೆಂಡು, ಪ್ರಮೋದ್ ಶೆಟ್ಟಿಗೆ ರಿಷಬ್ ಶೆಟ್ಟಿ ಫ್ರೆಂಡು, ರಿಷಬ್ ಶೆಟ್ಟಿಗೆ ಸುಜಯ್ ಫ್ರೆಂಡು, ಸುಜಯ್ಗೆ ಪಿ ಡಿ ಫ್ರೆಂಡು, ಸೊ ಪಿ ಡಿಗೆ ಕ್ಯಾಮ್ರಾಮನ್ ಅಶೋಕ್ ಫ್ರೆಂಡ್, ಇದು ಅರವಿಂದ್ ಕಶ್ಯಪ್ ಫ್ರೆಂಡು, ಎಲ್ಲ ಫ್ರೆಂಡ್ ಸರ್ಕಲ್ಲೇ, ಮತ್ತೆಲ್ಲರೂ ಒಬ್ರಿಗೊಬ್ರು ಗೊತ್ತಿರೋರೇನೆ. ಸೊ ಹಂಗಾಗಿ ಅಲ್ಲಿ ದೊಡ್ಡ ಮಟ್ಟದೇನು ಇದಾಗ್ತಾ ಇರಲಿಲ್ಲ, ಎಲ್ಲರೂ ನಾ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋರೆ ಹೆಚ್ಚಿಗೆ ಇರ್ತಾ ಇದ್ರು. ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಏನಂದರೆ ಈ ಟೀಮಿಗೆ ಸಂಬಂಧಪಟ್ಟಾಗೆ, ಸಿನಿಮಾ ಶುರುವಾದಾಗಲಿಂದ ಸಿನಿಮಾ ಇದಾಗಿ ರಿಲೀಸ್ ಆಗಿ ಅದು ಹಿಟ್ಟಾಗಿ ಪ್ರೊಡ್ಯೂಸರ್ ಸೇಫ್ ಆಗಿ ಎಲ್ರಿಗೂ ಹೆಸರು ಬಂದು ಆದ ನಂತರದಲ್ಲೂ ಕೂಡ ಆವತ್ತಿಂದ ಇವತ್ತಿನ ತನಕ ಟೀಮಲ್ಲಿ ಒಂದೇ ಒಂದು ಜಗಳ ಆಗಿಲ್ಲ, ವಿಚ್ ಇಸ್ ವೆರಿ ಅನ್ಯೂಶುವಲ್. ನಾನು ಅಸೋಸಿಯೇಟಾಗಿ ಅಲ್ಲಿ ಇಲ್ಲಿ ವರ್ಕ್ ಮಾಡಿರೋ ಸಿನಿಮಾಗಳು ಸೇರಿಸಿ, ನಾನು ಡೈರೆಕ್ಟ್ ಮಾಡಿರೋ ಸಿನಿಮಾಗಳನ್ನ ಸೇರಿಸಿ, ಒಂದು ಸಿನಿಮಾ ಅಂದರೆ ಮಿನಿಮಮ್ ಅಂದ್ರೆ 40-50 ಜಗಳ ಆಗ್ತವೆ, ಬಟ್ ಇಲ್ಲಿ ಒಂದಾಗಲಿಲ್ಲ. ಯಾಕಂದರೆ ಎಲ್ರಿಗೂ ಕ್ಲಾರಿಟಿ ಇತ್ತು, ಒಂದೇನೋ ಒಂದು ಕಂಟೆಂಟನ್ನು ನಾವು ಇಂಪ್ರೂವೈಸ್ ಮಾಡ್ತಾ ಇದ್ದೀವಿ, ನಮ್ಮ ಕಡೆಯಿಂದ ಏನೇನು ಹಾಕೋದಕ್ಕೆ ಸಾಧ್ಯನೋ ಪ್ಲಸ್ಸು ಅದನ್ನು ಹಾಕ್ತಾ ಹೋಗೋಣ ಅಂತ ಎಲ್ಲರೂ ಫಿಕ್ಸ್ ಆಗಿದ್ವಿ. ಹಾಗಾಗಿ ಪ್ರತಿಯೊಂದು ಕೂಡ ಸೀನ್ ಬೈ ಸೀನ್ ನಾವು ಡಿಸ್ಕಸ್ ಮಾಡ್ಕೋತಾ ಇದ್ವಿ, ಪ್ರತಿ ಸೀನನ್ನು ಟೈಟ್ ಮಾಡಿದ ನಂತರ ನೆಕ್ಸ್ಟ್ ಸೀನ್ಗೆ ಹೋಗ್ತಾ ಇದ್ವಿ. ಸೊ ಎಲ್ಲರೂ ಇದು ಮಾಡೋರು. ಸೊ ನನಗನ್ಸಿದ್ದನ್ನು ನಾನು ಹೇಳ್ತಾ ಇದ್ದೆ, ರಿಷಬ್ ಅನ್ಸಿದ್ದನ್ನ ರಿಷಬ್ ಹೇಳೋರು, ಅಲ್ಲಲ್ಲಲ್ಲಲ್ಲೇ ಇಂಪ್ರೂವೈಸ್ ಆಗ್ತಾ ಹೋಗ್ತಾ ಇತ್ತು. ಕತೆ ಮುಗಿದ ನಂತರ ಸ್ಕ್ರೀನ್ ಪ್ಲೇ ಇದಕ್ಕೆ ಅಂತ ಕೂತ್ಕೊಂಡ್ವಿ. ಸೊ ಅಲ್ಲೂ ಕೂಡ ಡಿಸ್ಕಷನ್ನಲ್ಲೇ ಮಾಡಿದ್ರು. ಯಾವತ್ತೂ ಇವರು ಇದು ಜಯಣ್ಣ ಐ ನನ್ನ ಕೆಲಸ ಯಾರು ಬರ್ಕೊಡ್ದು ಹಿಂಗೆ ಯಾವತ್ತೂ ಮಾಡಲಿಲ್ಲ, ಅದು ಇದು ನಮ್ಮ ಸಿನಿಮಾ ಎಲ್ಲರೂ ಬನ್ನಿ ಅಂತ ಕರೆದು ದೊಡ್ಡದಾಗಿ ಇಷ್ಟ ಆಗಿದ್ದದು ಜಯಣ್ಣ ಅವ್ರ ಹತ್ರ ಒಟ್ಟ ಕೂತ್ಕೊಂಡು ಟೀಮ್ ಅದಷ್ಟೇ ಅಂತ. ನಂತರ ಡೈಲಾಗ್ಸ್ ಬಂತು. ಸೊ ಡೈಲಾಗ್ನು ಅಷ್ಟೇ, ಎವ್ರಿ ಸೀನ್ ಎವ್ರಿ ಕಂಟೆಂಟ್ ಇದು ಯಾವ್ದು ಬೇಕು ಯಾವ್ದು ಬೇಡ ಫಿಲ್ಟರ್ ಮಾಡೋದು ಇಂಪ್ರೂವ್ ಮಾಡೋದು. ಸೊ ಎಲ್ಲನೂ ಒಂದು ಟೀಮ್ ಆಗಿ ಇದು ಮಾಡ್ಕೊಂಬಂದ್ವಿ. ಸೊ ಹಂಗಾಗಿ ಶೂಟಿಂಗ್ ಹೋಗೋದಕ್ಕಿಂತ ಮುಂಚೆನೇ ನಮ್ಗೊಂದು ದೊಡ್ಡ ಕ್ಲಾರಿಟಿ ಇತ್ತು ನಾವೇನು ಶೂಟ್ ಮಾಡೋಕೆ. ಇದರಲ್ಲಿ ಏನು ಕ್ಯಾರೆಕ್ಟರ್ಗಳಿದೆಯಲ್ವಾ, ಈಗ ಹೀರೋ ಮತ್ತು ಹೀರೋಯಿನ್ ಅಂತ ನಾವು ಮಾತಾಡ್ತೀವಿ, ಅದ್ರ ಹೊರತಾಗಿ ಒಂದಷ್ಟು ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ಗಳಿದೆ. ಈಗ ಸಗಣಿ ಪಿಂಟೋ ಇರ್ಬೋದು, ಅಥವಾ ಮಾರಕುಟ್ಟಿಗ ಇರ್ಬೋದು, ಅಥವಾ ಈ ಮೋಡಿಗಾರ ಮೋಡಿ ನಂಜಪ್ಪ ಇರ್ಬೋದು. ಅದ್ರ ಜೊತೆಗೆ ಅಂದರೆ ನನಗೆ ಅಂದರೆ ಈಗ ನೋಡಿ, ಅವನ್ನೆಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಬಟ್ ಅವೆಲ್ಲ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಫಾರ್ ಎಕ್ಸಾಂಪಲ್, ಈಗ 3 ಜನ ಬರ್ತಾರಲ್ಲ, 3 ಜನ ಬಂದು ಇಲಿ ಕೇಸ್, ಅವೆಲ್ಲ ಆಮೇಲೆ ನೆನೆಸ್ಕೊಂಡು ನಗುವಂತ ಕೆಲವೊಂದು ಇರ್ತವೆ ಸಿನಿಮಾದಲ್ಲೇ, ಕೆಲವೊಂದ್ಸಲ ಅಲ್ಲೇ ನಕ್ಕು ಬಿಡ್ತೀವಿ, ಕೆಲವೊಂದೆಲ್ಲ ಅದೊಂದು ಹಿಂಗಿದೆಯಲ್ಲ ಅಂತ ನಗೆ. ಆ ಥರದ ಕ್ಯಾರೆಕ್ಟರ್ಗಳು ಇವೆಲ್ಲ, ಇವೆಲ್ಲ ಕಥೆ ಬರೆಯುವಾಗ ಬಂದಿರುವಂಥ ಕ್ಯಾರೆಕ್ಟರ್ಗಳು, ಆಮೇಲೆ ಕ್ರಿಯೇಟ್ ಆಗಿರುವಂಥ ಕ್ಯಾರೆಕ್ಟರ್ಗಳು. ಇಲಿ ಕೇಸ್ ಬಂದು ಡಿಸ್ಕಷನಲ್ಲಿ ಆ್ಯಡ್ ಆಗಿದೆ,
ಏನ್ ಗೊತ್ತಾ, ಸ್ಕ್ರೀನ್ ಪ್ಲೇ ಮಾಡಕ್ಕೆ ಅಂತ ಬಂದಾಗ ಈಚ್ ಅಂಡ್ ಎವ್ರಿ ಸೀನ್ ಡಿಟೈಲಿಂಗ್ ಶಾರ್ಟ್ ಟು ಶಾರ್ಟ್ ಹೆಚ್ಚು ಕಮ್ಮಿ ಬಂದ್ಬಿಡ್ಬೇಕು ತಲೆಗೆ. ಅದೇ ಮೇಜರ್ ಕ್ಲಾರಿಟಿ. ಅದಾದ್ಮೇಲೆ ಇನ್ನೂ ಡಿಟೈಲಿಂಗ್ ಅಂತಂದ್ರೆ ಅದು ಡೈಲಾಗ್ಸ್ ಬ್ರೇವ್ ಆಗ್ಬಿಡುವಂಥದ್ದು. ಸೊ ಆ ಹಂತದಲ್ಲಿ ಓಪನಿಂಗ್ ಸೀನ್ ಏನಿರಬೇಕು, ಆಮೇಲೆ ಏನಿರಬೇಕು, ಅದಾದ್ಮೇಲೆ ಹಿಂಗೆ ಟ್ರಾವೆಲ್ ಆಗಬೇಕು, ಈ ಸೀನ್ ಆದ್ಮೇಲೆ ಯಾವ ಸೀನ್ ಇರೋಣ, ಆ ಸ್ಕ್ರೀನ್ ಪ್ಲೇ ಮಾಡೋದೇ ಸ್ವಲ್ಪ ಅಂದರೆ ಎರಡು ಥರ ಮಾಡ್ಬೋದು ಸರ್ ಸ್ಕ್ರೀನ್ ಪ್ಲೇ. ಒಂದು ಡಿಸ್ಕಷನ್ ಮಾಡ್ತಾ 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 ಮಾಡ್ಬಿಡ್ಬೇಕು. ಆದರೆ ನಂದು ಉಲ್ಟಾ, ನಾನು ಬರೆದ್ಬಿಡ್ತಿದ್ದೆ, ಬರೆದ್ಬಿಟ್ಟು ಎಲ್ಲರನ್ನು ಕೂರಿಸ್ಕೋತಿದ್ದೆ. ಈಗ ಇದ್ರ ಮೇಲೆ ಹಾಕಿ ಚೆನ್ನಾಗೆ ಒತ್ತಿ. ನಿಮ್ಗೆ ಎಲ್ಲಿ ಏನು ಅಂದರೆ ಏನು ಗೊತ್ತಾ, ನಾನು ಏನಕ್ಕೆ ತಗೊಳ್ತಿದ್ದೆ ಅಂತಂದರೆ ನನ್ನ ಕಲ್ಪನೆ ನನ್ನ ದೃಷ್ಟಿಕೋನದಲ್ಲಿ ನಾನು ನೋಡ್ಬಿಡ್ತೀನಿ ಒಂದ್ಸಲ. ಅವಾಗ ಏ ಇಲ್ಲಿ ಈ ತ ಇದೊಂದು ಲೂಪಲ್ಲಿದೆ ಅಂತ ಇವ್ರು ಹೇಳಬೇಕು ಅವ್ರು ಹೇಳಿ, ಅವಾಗಲೇ ನನಗೆ ರೆಕ್ಟಿಫೈ ಮಾಡೋಕ್ಕಾಗೋದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾನು ಮಾಡಿದ್ದೆ ಸರಿ ಅಂತ ಅಂದ್ಕೊಂಡು ಹೋಗ್ಬಿಡ್ಬೇಕಾಗತ್ತೆ. ಹಾಗಾಗಿ ನಿಮ್ಗೆ ಇಲ್ಲೆಲ್ಲಾದರೂ ಎಷ್ಟೋ ವಿಚಾರಗಳು ಕ್ಲಾರಿಟಿ ಸಿಕ್ಕಿದ್ದೆ ಆಮೇಲೆ ಒಂದೊಂದ್ಸಲ ಮುಗಿಸ್ಕೊಂಡು ಬಂದ ನಂತರ ಗಾಬರಿ ಆಗಿದೆ ನಮ್ಗೆ. ಮೇಜರ್ ಲಾಜಿಕ್ ಬಿಟ್ಟಿದೀವಿ ನಾವಿಲ್ಲಿ ಅಂತ ಮತ್ತೆ ಏನ್ ಶೂಟ್ ಮಾಡಿದ್ವಿ, ಮತ್ತೊಗಿ ಇಲ್ಲ ಇಲ್ಲ ಈ ತರದಲ್ಲೇ ಮಾಡಿದೀವಿ. ಇಷ್ಟು ಜನ ಇದ್ರು ಲೂಪಲ್ಸ್ ನನಗೀಗ್ಲೂ ಚೆನ್ನಾಗಿ ಗೊತ್ತಿದೆ ಇನ್ನು ಏನೇನಿದೆ ಅಂತ, ಬಟ್ ಹೇಳಾಗಿಲ್ಲ. ಓಕೆ, ಸಿನಿಮಾ ನೋಡಿ ಒಂದು ಕನಸು ಈಗ ತೆರೆ ಮೇಲೆ ಬಂದಿದೆ, ಹಿಟ್ ಆಗಿದೆ, ಎಲ್ಲಕ್ಕಿಂತ ಮುಖ್ಯ ಅದೇ ಅಲ್ವೇನ್ರಿ, ಸಿನಿಮಾ ಹಿಟ್ ಆಗಬೇಕು, ಜನರು ರೀಚ್ ಆಗಬೇಕು, ಆ ಜನ ಅಪ್ರಿಷಿಯೇಟ್ ಮಾಡಬೇಕು ನೀವು ಹಾಕಿರೋ. ಬಟ್ ಅದ್ರ ಹಿಂದೆ ಇರುವಂಥ ಶ್ರಮದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಶ್ರಮದಲ್ಲಿ ಎರಡು ಮೂರು ಪಾರ್ಟ್ಗಳಿರುತ್ತೆ, ಒಂದು ಪ್ರೀ ಪ್ರೊಡಕ್ಷನ್ ಹೇಳಿದ್ರಿ, ಒಂದು ಪ್ರೊಡಕ್ಷನ್ ಪಾರ್ಟ್, ಇನ್ನೊಂದು ಪೋಸ್ಟ್ ಪ್ರೊಡಕ್ಷನ್ ರಿಲೀಸ್ ಪಾರ್ಟ್. ಪ್ರೊಡಕ್ಷನ್ ಅಂದರೆ ಶೂಟಿಂಗ್ ಅಂದರೆ ಆ್ಯಕ್ಚುಲಿ ಈಗ ನೀವೇನು 40 ಜಗಳ ಒಂದು ಸಿನಿಮಾದಲ್ಲಿ ಆಗ್ತಾವೆ ಅಂತ ಹೇಳ್ತೀರಿ, ಆ 40ರಲ್ಲಿ 39 ಜಗಳ ಶೂಟಿಂಗಲ್ಲೇ ಆಗ್ತವೆ, ಸ್ಪಾಟಲ್ಲೇ ಆಗ್ತವೆ ಅಲ್ವಾ. ಸೊ ಅಲ್ಲಿದ್ದು ಹೇಗಿತ್ತು ಎಕ್ಸ್ಪೀರಿಯನ್ಸು ಹೇಳ್ಬೇಕು. ಯಾಕಂದ್ರೆ ಒಂದು ನನಗೆ ಕೇರೆ ಹಾವು ಅನ್ನೋದು ನೆನಪು ಬರುತ್ತೆ. ಯಾರು ಹೇಳಿ ಅಂದದ್ದು? ನಮ್ಮ ತರಾಸ್ ಅವರು ಪುಟ್ಟಣ ಕಲ್ಗಾಲ್ ಅವ್ರ ಕಥೆ ತಗೊಂಡು ಸಿನಿಮಾ ಮಾಡಿ ನಾಗರಹಾವು ಮಾಡಿದ್ಮೇಲೆ ನಾಗರಹಾವು ಹಿಟ್ಟಾದ್ಮೇಲೆ ಇವ್ರು ಹೇಳಿದ್ದಂತೆ, ಏ ಅದು ನಾಗರಹಾವು ಅಲ್ರಿ ಕೇರೆ ಹಾವು ಅಂತ ಹೇಳಿದ್ರಂತೆ. ಹಂಗೆ ಅಂದರೆ ಒಬ್ಬ ರೈಟರ್ ಮತ್ತು ಒಬ್ಬ ನಿರ್ದೇಶಕನ ಮಧ್ಯೆ ಒಂದು ಅಂತರ ಇದ್ದಾಗ, ಒಂದು ಮಾಧ್ಯಮಗಳ ಅಂತರ, ಎರಡನೇದು ಮನಸ್ಥಿತಿಗಳ ಅಂತರ, ಅವೆರಡೂ ಇಲ್ಲಿಲ್ಲ. ಹಿಂಗಾಗಿ ನಿಮ್ಮ ಮಧ್ಯೆ ಆ ಥರ ಡಿಫ್ರೆನ್ಸ್ ಬಂದಿಲ್ಲ ಅಂತ ಅನ್ಕೋತೀನಿ. ಜೊತೆಲೇ ಇದ್ಬಿಟ್ರು ಅಲ್ಲಿ ಒಂದಷ್ಟು ಕೆಲಸಗಳು ಕೊಟ್ಟಿದ್ದೆ. ಅಲ್ಲೇ ಏನೋ ಪಾಯಿಂಟ್ ಡೌಟ್ ಬಂತು ಅಷ್ಟಾಗ ದಯಾ ಬನ್ನಿಲಿ ಅಂತ ಕರೀತಾರೆ, ಅಂದ್ರೆ ಸಿಕ್ಕವರು ಹಂಗ ಅವೈಲಬಿಲಿಟಿ ಇರಬೇಕು. ಡೈಲಾಗ್ ಬಂದಿದ್ದು ರಘುನೇ ನನ್ನ ಕೋ ಡೈರೆಕ್ಟರ್, ಮಗ ಇದು ಯಾಕೋ ಚೆನ್ನಾಗಿಲ್ಲ ಕಣೋ, ಇದೇನೋ ಮಾಡ್ಬೇಕು ಕಣೋದು. ಹೌದಾ ಸರ್, ಒಂದ್ ನಿಮಿಷ ತಾಳಿ ಸರ್, ಇನ್ನೊಂದು ವರ್ಷ ಅಲ್ಲೇ ಬರೆದ್ ಬಿಡೋನು. ಇದು ಹಿಂಗೆಲ್ಲ ಒಟ್ಟಿಗೆ ಇದು ಮಾಡ್ತಾ ಇದ್ರೆ ಎಲ್ಲ ಸ್ಪಾಟ್ ಅಲ್ಲಿ ಇದ್ರೆ ಏನ್ ಬೇಕು ಅದು ಚೆಕ್ ಅಂತ ಆಗುತ್ತೆ ಅನ್ನೋದಕ್ಕೆ ಘಟನೆಗಳು. ಯಾಕಂದ್ರೆ ಸಿನಿಮಾ ಒಂದು ನನಗೆ ಅನ್ಸೋದು ತುಂಬಾ ಮೆಹನತ್ ಮಾಡಿದ್ರೆ ನೀವೆಲ್ಲ ಅಪ್ರಿಷಿಯೇಟ್, ಅದು ಫ್ರೇಮಲ್ಲಿ ಪ್ರತಿ ಫ್ರೇಮಲ್ಲಿ ಗೊತ್ತಾಗುತ್ತೆ. ಎಲ್ಲೂ ಕಾಂಪ್ರಮೈಸ್ ಇನ್ ದ ಸೆನ್ಸ್ ಯಾವುದು ಅಂದರೆ ದುಡ್ಡಿನ ವಿಚಾರದಲ್ಲ, ಕ್ವಾಲಿಟಿ ವಿಚಾರದಲ್ಲಿ, ಟೇಕ್ ವಿಚಾರದಲ್ಲಿ ಎಲ್ಲವೂ ಪರ್ಫೆಕ್ಟ್ ಅನಿಸುತ್ತೆ. ಸೊ ದಯವಿಟ್ಟು ಹೇಳಿ ಶೂಟಿಂಗ್ನಲ್ಲಿ ನಡೆದಿರುವಂಥ ಘಟನೆಗಳು ಏನಾದರೂ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಎವ್ರಿ ಡೇ ಆಫ್ ದಿ ಶೂಟಿಂಗು ನಮಗೆ ಅದೊಂಥರ, ಅದು ವಿತ್ ಎ ಗುಡ್ ಸ್ಮೈಲ್ ನಾವು ಶೂಟಿಂಗ್ನ ಶುರು ಮಾಡ್ತಾ ಇದ್ವಿ, ಅದೇ ಸ್ಮೈಲ್ ಥ್ರೂ ಶೂಟ್ ಏನ್ ಮಾಡ್ತಾ ಇದ್ವಿ. ಒಂದು ಬಿಫೋರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ಗೆ ಶೂಟಿಂಗ್ ಹೋಗೋದಕ್ಕೆ ನನ್ನೊಂದು ಮಿರಾಕಲ್ ಆಯ್ತು. ನಾನು ಯಾವಾಗಲೂ ಸಂತೋಷ್ಗೆ ಹೇಳ್ತಿದ್ದೆ ಮತ್ತೆ ಇವ್ರು ಹೇಳ್ತಿದ್ದೆ, ನೋಡಿ ಬೆಲ್ ಬಾಟಮ್ ಅಂತ ಟೈಟ್ಲ್ ಇವ್ರು ಇಟ್ರು, ಅಲ್ಲಿಂದ ಹೇಳಿದೆ ಬೆಲ್ ಬಾಟಮ್ ಬ್ಯೂಟಿಫುಲ್ ಟೈಟ್ಲು, ಈ ಟೈಟ್ಲು ಈ ಸಿನಿಮಾ ಏನ್ ಬೇಕೋ ಅದು ತಗೊಳ್ಳುತ್ತೆ, ನಾವು ಅದಕ್ಕೆ ಪೂರಕವಾಗಿ ಅಲ್ಲಿ ನಿಂತಿರ್ಬೇಕಷ್ಟೇ, ಅದು ತಗೊಳ್ಳುತ್ತೆ ಅಂತ. ಹಂಗೆ ಹೆಂಗೆಲ್ಲ ತಗೊಳ್ತು ಅಂತಂದ್ರೆ, ಈ ಸಿನಿಮಾದ ಲೊಕೇಶನ್ ಒಂದು ಮೇಜರ್ ಹೀರೋ ಅಂತ ಹೇಳ್ತೀನಿ, ಸಿಕ್ಕಿದೊಂದು ಮಿರಾಕಲ್ ನಮ್ಗೆ. ನಾನು ಇವರು ಎಲ್ಲರೂ ಎಲ್ಲಿ, ಯಾಕಂದ್ರೆ ನೋಡಿ ಹಳ್ಳಿ ಸಿಗುತ್ತೆ, 80ರ ದಶಕದ ಹಳ್ಳಿ ನಾವು ತೋರಿಸಬೇಕು ಅಂತಂದ್ರೆ ಸಿಕ್ಕುತ್ತೆ, ಇದೆ ರಿಮೋಟ್ ಹಳ್ಳಿ, ಬಟ್ ನಮಗೆ ಟೌನ್ ಬೇಕಾಗಿತ್ತು. ಇಟ್ ಈಸ್ ನಾಟ್ ಅ ವಿಲೇಜ್ ಸ್ಟೋರಿ, ಇಟ್ಸ್ ಅ ಟೌನ್ ಸ್ಟೋರಿ. ಹೋಬಳಿ ಹೋಬಳಿ ಇದೆ, ಅಲ್ಲೊಂದು ಥಿಯೇಟರ್ ಇದೆ, ಅಲ್ಲಿ ಒಂದು ಮಾರ್ಕೆಟ್ ಇದೆ, ಎಲ್ಲವೂ ಇದೆ. ಈಗ ಈ ತರದೊಂದು ಎಲ್ಲಪ್ಪ ಹುಡ್ಕೋಣ ಅಂತ ಅನ್ಕೊಂಡು ಬಹಳ ಅದನ್ನ ತಲೆಗೆಡಿಸ್ಕೊಂಡು, ಯಾಕಂದ್ರೆ ನಾವ್ ಎಲ್ಲಿ ಕ್ಯಾಮ್ರಾ ಇಟ್ರು ಅಲ್ಲೆಲ್ಲ ಒಂದ್ ಕಡೆ ಒಂದ್ ನೆಟ್ವರ್ಕ್ ಒಂದು ಟವರ್ ಕಾಣುತ್ತೆ, ಇನ್ನೇನೋ ಒಂದು ಡಿಶ್ ಕಾಣುತ್ತೆ, ಯಾವ್ದೊಂದು ಪ್ಲಾಸ್ಟಿಕ್ ಸಿಂಟೆಕ್ಸ್ ಟ್ಯಾಂಕ್ ಕಾಣುತ್ತೆ, ಇದೆಲ್ಲವನ್ನ ಅವಾಯ್ಡ್ ಮಾಡಿ ಪ್ಯೂರ್ ಆಗಿ ಹೆಂಗೆ ತೋರಿಸ್ಬೇಕು ಅಂತಂದಾಗ, ನಾನು ಇವರು ಕ್ಯಾಮ್ರಾಮನ್ ಇನ್ನೂ ಫಿಕ್ಸ್ ಆಗಿರಲಿಲ್ಲ ಅವಾಗ ಲೊಕೇಶನ್ ಹುಡುಕ್ತಾಗ, ನಾವು ಹೋಗ್ತಾ ಇದ್ವಿ. ನಾನು ಹೇಳಿದ್ರೆ ಬನವಾಸಿಗೆ ಹೋಗ್ಬಿಡೋಣ, ಆ ಊರೇ ಬ್ಯೂಟಿಫುಲ್ ಆಗಿದೆ, ಅದನ್ನ ಟೌನ್ ತರ ಮಾಡೋಣ, ಏನೋ ವರ್ಕ್ ಆಗುತ್ತೆ ಅಂತ ಹೇಳಿ ಹೋಗ್ತಾ ಇದ್ದಾಗ ಸಾಗರದಲ್ಲಿ ನೈಟ್ 10 ಗಂಟೆ
ಅಲ್ಲಿ ರೂಮ್ ಹುಡ್ಕೋಣ, ಇಲ್ಲಿ ಮಲಗಿದೋಗೋಣ ಅಂತ ಅಂದಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು, ಇಲ್ಲ ಸರ್ ಇಲ್ಲ ಸ್ವಲ್ಪ ಮುಂದಕ್ಕೆ ಹೋದ್ರೆ ಜೋಗ ನಮ್ಮೂರು, ಅಲ್ಲಿ ಉಳ್ಕೊಂಡಿದ್ದೋಗೋಣ, ಅಲ್ಲಿ ಚಿಕನ್ ಗಿಕನ್ ಮಾಡಿಸ್ತೀನಿ ಊಟಕ್ಕೆ ಅಂತೇಳಿ ಅವನು ಪಾಪ ಇದು ಮಾಡ್ದ. ಏ ಬನ್ನಿ ಇಲ್ಲಿ ಮಲಗೋ ಬದಲು ಅಲ್ಲಿ ಮಲಗೋಣ ಅಂತೇಳಿ ಹೋದ್ವಿ. ಹೋಗಿ ಅಲ್ಲಿ ಮಲಗಿ ಅಲ್ಲಿ ಹೋಗ್ತಿದ್ದಂಗೆ ನಂಗೊಂದು ವೈಬ್ರೇಷನ್ ಆಯ್ತು. ರಾತ್ರಿ ಏನೂ ಗೊತ್ತಾಗಿಲ್ಲ ನಮ್ಗೆ, ಊರು ಏನು ಎಂದು ಗೊತ್ತಾಗಿಲ್ಲ ನಮ್ಗೆ. ಅಲ್ಲಿ ಏನೋ ಒಂಥರ ಏನಿದು, ಅಲ್ಲೇನೋ ಹಿಂಗೇನೋ ಲೈಟ್ ಕಾಣಿಸ್ತಾ ಇದೆ, ಹಿಂಗೇನೋ ಹಿಂಗೊಂದು ಲೈಟ್ ಹೋಗ್ತಾ ಇದೆ, ಏನಿದು ಲೈಟಿನ ವೇರಿಯೇಷನ್ ಏನೋ ಇದ್ದಂಗಿದೆಯಲ್ಲ ಅಂತ ಅನ್ಕೊಂಡು ಹೋಗಿ ಮಲಗಿದ್ವಿ. ನನಗೆ ಏನೋ ಬಂದ್ಬಿಡ್ತು, ನಾನು ಯಾವಾಗಲೂ ಲೇಟಾಗಿ ಮಲಗೋದು, ಲೇಟಾಗಿ ಎದ್ದೇಳೋದು, 9 ಗಂಟೆಗೆ ಎದ್ದೇಳ್ತೀನಿ ರಾತ್ರಿ 3 ಗಂಟೆ 4 ಗಂಟೆಗೆ ಮಲಗಿ. ಆವತ್ತು ಬೇಗ ಮಲಗಿ ಬೇಗ ಎದ್ದೇಳ್ಬೇಕು ಅಂತಲೇ ಮಾಡಿದೆ. ಇವರೆಲ್ಲ ಇನ್ನು ಮಲಗಿದ್ರು, 5:30 ಎದ್ದುಬಿಟ್ಟು ನಮ್ಮ ಹುಡುಗನ ಒಂದು ಬೈಕ್ ಥರ ಕೇಳಿದೆ ತಂದು ಬೆಳಗ್ಗಿನ ಜಾವ ನೋಡಿದೆ ಆ ಊರು, ಆಹಾಹಾ ಸ್ವರ್ಗ, ನಮಗೋಸ್ಕರ ಮಾಡಿಸ್ದಂಗಿತ್ತು ಕತೆ. ವಾವ್, ಈ ಲೊಕೇಶನ್ ಬಿಟ್ಟೋರು ಉಂಟಾ ಅಂತ ಹೇಳಿ ಅಲ್ಲೇ ಅನೌನ್ಸ್ ಮಾಡ್ಬಿಟ್ಟೆ. ಬೇರೆ ಎಲ್ಲೂ ಹೋಗ್ತಾ ಇಲ್ಲ ನಾವು, ಇದೇ ನಮ್ದು ಡೆಸ್ಟಿನಿ, ಇಲ್ಲೇ ನಾವು ಸಿನಿಮಾ ಮಾಡ್ಕೊಂಡು ಜೋಗ. ನಾವು ಜೋಗ್ ಫಾಲ್ಸ್ ನ ನೋಡ್ಕೊ ಬಂದ್ಬಿಡ್ತೀವಿ ಎಲ್ಲರೂ ಹೋದವರು, ಬಟ್ ಆ ಜೋಗ್ ಫಾಲ್ಸ್ ಅದ ಹಿಂಬದಿಯಲ್ಲಿ ಇರೋ ಒಂದು ಊರಿದೆಯಲ್ಲ, ಆ ಊರಿನ ಅಂದ ನೋಡ್ಬೇಕು. ಆಹಾಹ ಇಷ್ಟು ಚೆನ್ನಾಗಿದೆ ಅಂದ್ರೆ ಬ್ಯೂಟಿ, ನೀವು ಎಲ್ಲೇ ಫ್ರೇಮ್ ಇಟ್ಟರು ಕೂಡ ಅದೊಂದು ಡೆಪ್ತ್ ಇರ್ತದೆ, ಅಲ್ಲೊಂದು ಅಲ್ಲೊಂದು ದಾರಿ ಇರುತ್ತೆ, ಅಲ್ಲೆಲ್ಲೋ ಒಂದು ದೂರದಲ್ಲಿ ಒಂದು ಮನೆ, ಈ ಕಡೆ ಎಲ್ಲೋ ಒಂದು ಸ್ಟೇಡಿಯಮ್, ಈ ಕಡೆ ಏನೋ ಒಂದು ಕ್ಯೂಟ್ ಆಗಿದೆ ಊರು. ನಾನಂದ್ರೆ ಮುಗೀತು, ಇದೇ ನಮ್ಮ ಸಿನಿಮಾ. ಆಕ್ಚುಲಿ ಆ ಇಡೀ ಊರು ಬಂದು 80s ಅಲ್ಲೇ ಲಿವ್ ಮಾಡ್ತಾ ಇದೆ ಈಗಲೂ ಈಗ್ಲೂ. ಅದೇನಕ್ಕೆ ಅಂತಂದ್ರೆ ಅದು ಬಂದು ಎಷ್ಟು 60s 70s ಅಂತ ಅನ್ಸುತ್ತೆ. ಇದರಲ್ಲಿ ಈ ಪವರ್ ಜನರೇಷನ್ ಇದಕ್ಕೆ ಅಂತ ಹೇಳಿ ಒಂದು ಜಾಗ, ಈ ಜೋಗ್ ಫಾಲ್ಸು ಅದಿದೆಯಲ್ಲ, ಸೊ ಅಲ್ಲಿಂದ ಪವರ್ ಜನರೇಟ್ ಮಾಡೋದಕ್ಕೆ ಅಂತ ಇದು ಮಾಡಿದಾಗ ಶರಾವತಿ ಪ್ರಾಜೆಕ್ಟ್ ಅನ್ಸುತ್ತೆ, KPCL ಆ ಪ್ರಾಜೆಕ್ಟ್ಗೆ ಅಂತ ಹೇಳಿ ಆ ಊರನ್ನ ಗೌರ್ಮೆಂಟ್ ಕಟ್ಟದಂತ ಊರದು, ಅದು ಫಾರ್ಮ್ ಆಗಿರೋ ಊರಲ್ಲ, ಗೌರ್ಮೆಂಟ್ ಕಟ್ಟದಂತ ಊರದು. ಅಲ್ಲಿ ಪವರ್ ಪ್ರಾಜೆಕ್ಟ್ನಲ್ಲಿ ವರ್ಕ್ ಮಾಡುವಂಥ ಸ್ಟಾಫ್ಗಳಿಗೆ ಅಂತ ಅಲ್ಲಿ ಒಂದಷ್ಟು ಕ್ವಾರ್ಟರ್ಸ್ ಕೂಡ ಅವಿವ ಅಂತ ಕಟ್ಕೊಂಡಿದ್ದಾರೆ. ಅಲ್ಲಿರೋ ಅಷ್ಟು ಜನ ಅದರ ಸಿಬ್ಬಂದಿಗಳೇ, ಹೊರಗಿನವರು ಯಾರೂ ಇಲ್ಲ. ಸೊ ಅದೇನಾಗಿದೆ ಅಲ್ಲಿ, ಇಡೀ ಸಿನಿಮಾದಲ್ಲಿ ಒಂದು ಥಿಯೇಟರ್ ಇಲ್ಲ, ನಿಮ್ಗೊಂದು ಎಂಟರ್ಟೈನ್ಮೆಂಟ್ ಇದಕ್ಕೆ ಅಂತ ಹೇಳ್ಬಿಟ್ಟು ನಿಮ್ಗೆ ಏನಂದ್ರೆ ಏನೂ ಸಿಗಲ್ಲ ಊರನ್ನು ಆ ಊರಿನಲ್ಲಿ. ಸೊ ಹಂಗಾಗಿ ಏನಾಗಿದೆ ಅಲ್ಲಿ ಸ್ಟಾಫ್ಸು ಅವರು ಇದು ಇದು ಇದ್ರಲ್ಲ, ಅವರೆಲ್ಲ ಏನು ಮಾಡೋದು, ಪಕ್ಕದ ಸಾಗರಾಗೆ ಸಿದ್ದಾಪುರಾಗೆ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಒಂದು ಸಿಟಿ ಫೀಲು, ಅದು ಇದು ಶಾಪಿಂಗ್ ಗೀಪಿಂಗ್ ಅದಕ್ಕಿದಕ್ಕೆ ಅಂತ ಇರಲಿಲ್ಲ. ಹಂಗಾಗಿ ಅರ್ಧಕ್ಕರ್ಧ ಊರು ಪಾಳು ಬಿದ್ದುಬಿಟ್ಟಿದೆ. ನಾವು ಶೂಟ್ ಮಾಡಿದ್ದ ಒಂದಷ್ಟು ಜಾಗಗಳೆಲ್ಲವೂ ಕೂಡ ಹಂಗೆ ಪಾಳು ಬಿದ್ದ ಜಾಗಗಳೇನೆ. ಅದು ಒಂದು ದೊಡ್ಡ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ ಕಂಪ್ಲೀಟ್ಲಿ ಪಾಳು ಬಿದ್ದಿದೆ. ನಮ್ಗೆ ಬೇಕಾ ನಮ್ ಲೊಕೇಶನ್ಗೆ ತುಂಬಾ ಅಂದವಾಗಿರೋದು ಏನು ಬೇಡಲ್ಲ ನಮ್ಗೆ, ನಮ್ಗೆ ಸ್ವಲ್ಪ ಬ್ರೋಕನ್ ಈ ತರ ಮಿಸ್ಟೀರಿಯಸ್ ಆಗಿರೋದ ಏನೇನೋ ಬೇಕಾಗಿತ್ತು. ಆಮೇಲೆ ಕತೆ ಹೇಳುತ್ತೆ ಸರ್, ಲೊಕೇಶನ್ ಪ್ಯೂರ್ಲಿ 80s ಅಲ್ಲಿ ಇದೆ, ಒಂದು ಲೊಕೇಶನ್ ಒಂದು ವಿಚಾರನ ಹೇಳ್ತಾ ಹೋಗುದು, ಒಂದು ಇಮೇಜರಿ ಆಗಿ ವರ್ಕ್ ಆಗುತ್ತೆ, ತುಂಬಾ ಇಂಪಾರ್ಟೆಂಟ್ ಅದು. ಸೊ ಅದನ್ನ ಫಿಕ್ಸ್ ಮಾಡಿದೆ. ಆಮೇಲೆ ರಿಷಬ್ಗೆ ಇವ್ರಿಗೆಲ್ಲ ಹೇಳಿದೆ ಎಂತ ಲೊಕೇಶನ್ ಸಿಕ್ಕಿದೆ ಅಂತಂದ್ರೆ ಅದೆಲ್ಲ ಹೋಗಿ ಖುಷಿಯಾಗಿ ಆಮೇಲೆ ಕ್ಯಾಮ್ರಾಮನ್ನ ಕರ್ಕೊಂಡೋಗಿ ತೋರಿಸಿದೆ. ಸರ್ ಸ್ವರ್ಗ ಸರ್ ಬಿಟ್ಬಿಡಿ ಸರ್ ನಾನು ಮಾಡ್ತೀನಿ ಅಂತ ಅವನು ಖುಷಿಯಾಗ್ಬಿಟ. ಆಮೇಲೆ ಇವರು ಮೇಯ್ನು ಒಂದು ಆರ್ಟ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಮೋಸ್ಟ್ ಇಂಪಾರ್ಟೆಂಟ್ ಈ ಸಿನಿಮಾಗೆ, ಅದು ಸ್ವಲ್ಪ ಆರಂಭದ ಎರಡೇ ದಿನದಲ್ಲಿ ನಮಗೆ ಕೈ ಕೊಡ್ತು, ಉಲ್ಟಾ ಹೊಡೆದು ಸರಿಯಾಗಿ ಉಲ್ಟಾ ಹೊಡಿತು. ಯಾಕಂದ್ರೆ ನಾನು ಹೇಳಿ ನಾನು ಏನೇನು ಜತನವಾಗಿ ಹೇಳಿದ್ವಿ ನೋಡಿ, ಇಂಥ ಈ ಥರದೊಂದು ನಂಜನಗೂಡು ಅಲ್ಲಿ ಪುಡಿಬೇಕು ತಗೊಂಡ್ಬಂದಿದ್ರು. ನನ್ನ ಹತ್ರನೇ ಒಂದಷ್ಟು ಕ್ಯಾಸೆಟ್ಸ್ಗಳಿತ್ತು, ಹಿಂಗೆ ತಿರುಗಿಸ್ಕೊಂಡು ಮಾಡ್ತಿದ್ವಲ್ಲ, ಆ ಕ್ಯಾಸೆಟ್ಸ್ಗಳೆಲ್ಲ ನನ್ನ ಹತ್ರ ಇತ್ತು, ಇದನ್ನು ಕೊಟ್ಟಿರ್ತೀನಪ್ಪ, ಇದನ್ನು ಜೋಪಾನ ಹೋಗಿ ಯೂಸ್ ಮಾಡಿ ವಾಪಸ್ ತಂದ್ಕೊಡಿ ಅಂತ ಹೇಳಿದೆ. ಅದನ್ನು ತಂದಿದ್ರು, ನಾವು ಏನೇನು ಹೇಳಿದ್ವಿ ಎಲ್ಲ ತಂದಿದ್ರು ಅಷ್ಟೇ, ಬಟ್ ಅದರ ಪ್ಲೇಸ್ಮೆಂಟ್ಗಳಿದಾವಲ್ಲ ಅದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಹೊಸ ಡಿಪಾರ್ಟ್ಮೆಂಟ್ ಕೈ ಹಾಕ್ಬಿಟ್ಟಿದ್ವಿ, ಯಾಕೋ ಮಿಸ್ ಹೊಡಿತಿದ್ಯಲ್ಲ ದಯಾ, ಇದು ಮೋಸ್ಟ್ ಇಂಪಾರ್ಟೆಂಟ್ ಜಾಬ್ ಇದು ಅಂತ ಹೇಳಿ ದಯಂಗೆ ಇಟ್ಕೊಂಡೆ. ಕೊನೆಗೆ ದಯಾ ನೋಡಿದ್ರು, ಬಿಡಿ ಬಿಡಿ ಈ ಇದನ್ನು ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ನಿಮಗೆ ನಾಳೆ ಏನು ಬೇಕು ನಾಡಿದ್ದು ಏನು ಬೇಕು ಅನ್ನೋ ಲಿಸ್ಟ್ ನನಗೊಂದು ಕೊಟ್ಬಿಡಿ, ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟ್ ಹುಡುಗನ ಜೊತೆಲಿ ಇಟ್ಕೊಂಡು ಅದನ್ನೆಲ್ಲ ಸಪ್ಲೈ ಮಾಡೋಕೆ ನಾನು ನಿಂತ್ಕೋತೀನಿ, ಮಿಕ್ಕಿದ್ದು ಆರ್ಟ್ ರಿಸ್ಟ್ರೇಟ್ ಇಟ್ಕೊಂಡು ಇರೋ ಪ್ರಾಪರ್ಟಿನ ಜೋಡಿಸ್ಕೊಳ್ಳೋದು ನೀವು ನೋಡ್ಕೊಳ್ಳಿ ಅಂತ ಹೇಳಿ ಪೂರ್ತಿ ಇವರು ಆ್ಯಕ್ಚುಲಿ ಬ್ಯಾಕಪ್ಪಲ್ಲಿ ನಿಂತ್ಕೊಂಡ್ರು. ಆಮೇಲೆ ಧರಣಿ ಅಂತ ಒಬ್ಬ ಹುಡುಗ ಒಳ್ಳೆ ಕೆಲಸಗಾರ, ಅವನು ಬಂದ, ಅವರಿಂದಾಗಿ ಇವತ್ತು ನೀವೇನು ಏಯ್ ಸಕ್ಕದಾಗಿದೆ ಅಂತ ಏನು ಅಂತೀರಿ, ಅದೆಲ್ಲ ಕಂಡದ್ದು ಹೇಳಿದ್ರಲ್ಲ ಇವರೊಂದು ತಿಜೂರಿ, ಅದೊಂದು ತಿಜೂರಿ ಲಾಕರ್, ಅದು ನಮ್ಗೆ ಅದೇ ಕಾಲದ್ದೇ ಬೇಕು, ಅದು ಎಲ್ಲಿ ಸಿಗುತ್ತೆ, ಹುಡುಕಿ 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 ಸಾಕಾಗಿ ಏನೇ ಆಮೇಲೆ ನಾವು ಕ್ರಿಯೇಟ್ ಮಾಡ್ಬಿಡ್ತೀವಿ ಅಂತಂದ್ರೆ ಕ್ರಿಯೇಟ್ ಮಾಡಿದ್ರು ಫೇಕಾಗಿ ಕಾಣುತ್ತೆ, ಇಲ್ಲ ಇಲ್ಲ ಹುಡುಕಿ ಎಲ್ಲಾದರೂ ಸಿಗುತ್ತೆ ಅಂತ ಕೊನೆಗೆ ಹೋಗಿ ಅದನ್ನ ಎಣಬಾರ, ಅದು 150-200 kg ಐತೆ, ಅದು 5-6 ಜನ ಈ ಸೇರಿಸಿ ಎತ್ತು ಟೆಂಪೋದಲ್ಲಿ ಹಾಕೊಂಡು ಬಂದು ನಮ್ಗೆ ಉಡುಪಿನಲ್ಲಿ ಸಿಕ್ತದೆ, ಉಡುಪಿನಲ್ಲಿ ಒಂದು ಸಿಕ್ತು, ಜೋಗದಲ್ಲಿ ಒಂದು ಸಿಕ್ತು, ಆ ಎರಡನ್ನು ಯೂಸ್ ಮಾಡಿಕೊಂಡು ಇಡೀ ಒಟ್ಟು ಪ್ರಾಪರ್ಟಿ ಇದ್ರಗಳಲ್ಲಿ ಅತಿ ಹೆಚ್ಚು ಸಲ
ರಿಜೆಕ್ಟ್ ಆಗಿದ್ದು ಇದೇ ಅಲ್ಲ ಪೊಲೀಸ್ ಸ್ಟೇಷನ್ ಲಾಕರ್ರೆ, ಇಲ್ಲ ಒಂದು ಇವ್ರು ರಿಜೆಕ್ಟ್ ಮಾಡೋರು, ಇಲ್ಲ ಕ್ಯಾಮ್ರಾಮನ್ ರಿಜೆಕ್ಟ್ ಮಾಡೋನು. ಹಂಗಾಗಿ ನಾವು ಕ್ರಿಯೇಟ್ ಮಾಡೋಣ ಅಂತ ಎಲ್ಲ ಹೋದ್ವಿ, ಅದು ಅದು ಬ್ಯಾಕ್ಫೇರ್ ಆಗ್ಬಿಡ್ತದೆ, ವರ್ಕ್ ಆಗಲಿಲ್ಲ. ಆಗಿದ್ದಾಗಲಿ ವಿಂಟೇಜ್ ಎಲ್ಲೋ ಒಂದು ಕಡೆ ಇರ್ತದೆ, ಸಿಗ್ತದೆ 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 ಅಂತ ಹುಡ್ಕಾ ಹುಡುಕ್ತಾ ಇರ್ಬೇಕಾದ್ರೆ ಒಂದು ಕಡೆಗೆ ಯಾವುದೋ ಒಂದು ಇದ್ರದ್ದು ಈ ವೆಲ್ಡಿಂಗ್ ಗ್ಯಾರೇಜ್ಗಳು ಇರ್ತಾವಲ್ಲ, ಅದರಲ್ಲಿ ಎಲ್ಲೋ ಒಂದು ಕಡೆ ಮೂಲೆ ಬಿಸಾಕ್ಬಿಟ್ಟವ್ರೆ ಆ ಲಾಕರ್ನ. ಯಾವ್ದಾರು ಇದ್ರೆ ಹಳೆ ಗಿಳೆವ್ ಇದು ಒಂಚೂರು ಮಾಡಿರೋದು ಇದ್ರೆ ತೋರಿಸಂತೆ, ಹಳೆ ಗಿಳೆವ್ ಯಾವುದೂ ಇಲ್ಲ, ಒಂದಷ್ಟು ವೇಸ್ಟ್ಗಳಿದ್ದಾವೆ ಸರ್, ನಮ್ಮ ಕೆಲಸಕ್ಕೆ ಬರೋಲ್ಲ, ಏನೋ ಬೇಕಿದ್ರೆ ತೊಗೊಂಡೋಗ್ತೀರಾ ನೋಡಿ. ಹ್ಞೂ ಸರಿ ಅಂತ ಹೇಳ್ಬಿಟ್ಟು ಅವನು ಹೀರಾ ಬರೋದೆಲ್ಲ ಕಸ ಪಸ ಅದರದೆಲ್ಲ ಹೇಳ್ಬಿಟ್ಟು ಒಂದು ತೆಗೆದ. ನನಗೆ ಕಣ್ಣೀಚೆ ಬಂದ್ಬಿಟ್ಟು ಏನು ಹುಡುಕ್ತಾ ಇದೆ, ಕರೆಕ್ಟಾಗಿ ಅಲ್ಲಿದೆ ಅದು. ಅದು ಆ್ಯಕ್ಚುಲಿ ಬಂದು 1800 ಸಂದರ್ಭದ್ದು ಇಸ್ವಿನಲ್ಲಿ ಒಂದು ದೇವಸ್ಥಾನದ ದೇವರ ಆಭರಣಗಳನ್ನು ಪ್ರಿಸರ್ವ್ ಮಾಡೋದಕ್ಕೆ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದಂಥ ಒಂದು ಲಾಕರು. ಈ ಡಿಜಿಟಲ್ಲು ಅದು ಇದು ಅಂತ ಎಲ್ಲ ಬಂದಮೇಲೆ ಹಳೆದನ್ನೆತ್ತಿ ಸುಮ್ಮನೆ ಇದನ್ನು ಹಾಕ್ಬಿಟ್ಟಿದ್ದಾರೆ. ನಮ್ಗೆ ಅಲ್ಲಿ ಸಿಗ್ತದು, ಅದು ಮಲ್ಟಿ ಲಾಕರ್ ಸಿಸ್ಟಮ್ಸು ಅದು ಇದು ಎಲ್ಲ ಇದ್ದಿದ್ದದು. ಆರಾಮಲ್ವ, ತೀಜೋರಿ ಎಲ್ಲ ಅಂತ ಹಿಂಗೆ ಒಬ್ಬನೇ ಎತ್ತಕ್ಕೆ ಹೋಗ್ತೀನಿ, ಅಳ್ಳಾಡ್ಸಕ್ಕೆ ಆಗ್ತಿಲ್ಲ ಅದನ್ನು. ಹತ್ತಿರ 150 to 200 ಕೆ ಜಿ ಇದೆ ಅದು, ಇಷ್ಟೇ ಇರೋದು. ಎಷ್ಟಂದ್ರೆ ಈ ಇದು ಇದೆಯಲ್ಲ ಅಷ್ಟಿದೆ ಅದು. ಆಮೇಲೆ ಆಟೋದಕ್ಕೆ ಚಾನ್ಸ್ ಇಲ್ಲ, 4 ಜನ ಬೇಕು ಅದನ್ನು ಎತ್ತೋಕ್ಕೆ. ಆಮೇಲೆ ಪ್ರಾಪರ್ಟಿ ವ್ಯಾನ್ನೇ ಕರೆಸಿ ಪ್ರಾಪರ್ಟಿ ವ್ಯಾನ್ ಒಳಗಡೆಗೆ ಅದನ್ನು 4 ಜನ ಸೇರಿ ಎತ್ತಾಕಿ ಆಮೇಲೆ ಕರ್ಕೊಂಬಂದ್ಮೇಲೆ ಪುಣ್ಯಕ್ಕೆ ಇವರಿಬ್ರು ಓಕೆ ಮಾಡಿದ್ರು, ಇಲ್ಲಾದ್ರೆ ಅದೇ ತಿಜೋರಿ ತಗೊಂಡು ನನ್ನ ತಲೆ ಮೇಲೆ ಹಾಕೋಬಿಟ್ಟಿದ್ದೆ, ಅಷ್ಟು ರೋಸ ತಗೊಂಡಿತ್ತು. ಅದಾದ್ಮೇಲೆ ಈ ಇಡೀ ಫ್ರೇಮ್ ಎಲ್ಲ ಇಟ್ಟರು ಕೂಡ ಬ್ಯಾಕ್ಗ್ರೌಂಡಲ್ಲಿ ಅಲ್ಲೆಲ್ಲ ಒಂದು ಪೋಸ್ಟರು ಹಳೆ ಆ್ಯಡ್ಗಳು ಇದೆಲ್ಲ ಕೂತ್ಕೊಂಡು ಇವ್ರು ರಿಸರ್ಚ್ ಮಾಡಿ ಒಂದಷ್ಟು ತೆಗೆದು ವರ್ಕ್ ಮಾಡಿ ಹಿಂಗೆ ಶೂಟಿಂಗಲ್ಲಿ ಹಂಗೆ ಕೆಲಸ ಮಾಡಿದ್ವಿ. ನಮಗೆ ಅಂದ್ಕೊಂಡಿದ್ದ ಪ್ರೋಗ್ರಾಮ್ ಕೆಲವೊಂದು ಸಲ ಮಿಸ್ ಹೊಡೆದಾಗ ನಾನು ರೈಸ್ ಆಗ್ತೀನಿ, ಅಫ್ಕೋರ್ಸ್ ನಾನು ಆಗಲೇಬೇಕು. ಎಷ್ಟು ಫನ್ ಅಂತ ಎಲ್ಲ ಡಿಪಾರ್ಟ್ಮೆಂಟ್ನೂ ಹೇಳ್ಬೋದು, ನಾನು ಹೇಳೋಕ್ಕಾಗಲ್ಲ. ಶೂಟಿಂಗ್ ಅನ್ನೋ ದೊಡ್ಡ ಜವಾಬ್ದಾರಿ ನನಗೆ ಪರ್ಟಿಕ್ಯುಲರ್ಲಿ, ಅದು ನನ್ನ ಡಿಪಾರ್ಟ್ಮೆಂಟ್ಗೆ. ಹಾಗಾಗಿ ನಾನು ಸ್ವಲ್ಪ ಎಲ್ಲರ ಮೇಲೆ ಅಂತಿದ್ದೆ, ಇವರೆಲ್ಲ ಬಂದು ಹೌದು ಅಂತ ನೋಡು. ಇವರು ಅವ್ರ ಇಷ್ಟ ಬಂದ್ಬಿಟ್ಟು ಓಕೆ ಸರ್ ಓಕೆ ಸರ್ ಓಕೆ ಸರ್ ಅನ್ನೋದು. ಸ್ವಲ್ಪ ಪ್ರೊಡ್ಯೂಸರ್ ಬಂದ್ಬಿಟ್ಟು ಅಯ್ಯೋ ಓಡ ಓಡ ಪ್ರೊಡ್ಯೂಸರ್ ಎದುರಿಗೆ ಕಾಣಿಸ್ತಿರ್ಲಿಲ್ಲ. ಪ್ರೊಡ್ಯೂಸರು ಶೂಟಿಂಗ್ಗೆ ಫುಲ್ ಎಲ್ಲ ಸೆಟ್ ಗಿಟ್ ಎಲ್ಲ ಹಾಕೊಂಡು ಬರೋರು, ನಾನು ನೋಡ್ಬಿಟ್ಟ ತಾಳಪ್ಪ ಅಯ್ಯಪ್ಪ ಯಾಕೋ ಉರ್ತಾವ ನೋಡು, ಓಡಬಿಟ್ಟು ರೂಮಲ್ಲಿ ಸೇರ್ಕೊಬಿಡೋ, ನಾನು ಯಾಕ್ರಿ ಬರಲಿಲ್ಲ ಅಂತ, ಬಂದ್ರಿ ಯಾಕ್ರಿ ಬಂದ್ರಿ ಅಂತ ನಾನು ಆ ಟೆನ್ಷನ್ ಅಲ್ಲಿ ಎಲ್ಲದಕ್ಕೂ ಬೈತಿದ್ದೆ. ಇಡೀ ಇಡೀ ಇದರಲ್ಲಿ ಯಾರ್ಯಾರು ವರ್ಕ್ ಮಾಡಿದಿರೋ ಎಲ್ಲರಿಗೂ ಒಂದೊಂದು ಸ್ಟಾರ್ ಕೊಡ್ತಾ ಇದ್ವಿ ಶೂಟಿಂಗ್ ಸ್ಪಾಟಲ್ಲಿ. ಇದು ಪ್ರಮೋದ್ ಬಂದು ಅದು ಯಾವ ಪೊದೆ ಸ್ಟಾರ್ ಅಂತ ಒಂದು ಸ್ಟಾರ್ ಕೊಟ್ಟಿದ್ವಿ, ಪೊದೆ ಸ್ಟಾರ್ ಅಂತ ಕೊಟ್ಟಿದ್ವಿ. ಸೊ ಹೀಗೆ ಇವ್ರಿಗೆ ರಿಷಬ್ಗೆ ರೆಟ್ರೋ ಸ್ಟಾರು, ಹರಿಪ್ರಿಯಾಗೆ ಹರಿಪ್ರಿಯಾಗ ಒಂದು ಸ್ಟಾರ್ ಹಾಕ್ಕೊಂಡಿದ್ವಿ. ಸೊ ಹಂಗೆ ಬಂದು ನಮ್ಮ ಪ್ರೊಡ್ಯೂಸರ್ಗೆ ಗಾಬ್ರಿ ಸ್ಟಾರ್ ಅಂತ ಕೊಟ್ಬಿಟ್ಟಿದ್ವಿ. ಗಾಬ್ರಿ ಸ್ಟಾರ್ ಪಾಪ ಅವ್ರದ್ದು ಸ್ವಲ್ಪ ಇದು ಎಕ್ಸೈಟ್ ಆಗೋದು ಜಾಸ್ತಿ, ಯಾವುದೇ ಒಂದು ಏನಾದರೂ ಹೇಳಿದ್ರೆ ಅಂದರೆ ಶೂಟಿಂಗ್ ಗೊತ್ತಿಲ್ಲ ಅವ್ರಿಗೆ, ಅವ್ರಿಗೆ ಹೊಸ್ತವೆಲ್ಲ ಹೊಸ್ತದು ತುಂಬ ಗಾಬರಿ ಆಗಿರೋದು. ಹಂಗಾಗಿ ಪ್ರೊಡ್ಯೂಸರ್ಗೆ ಗಾಬರಿ ಸ್ಟಾರ್ ಅಂತ ಅಡ್ರೆಸ್ ಇಟ್ಬಿಟ್ಟು ಅವ್ರನ್ನೇ ಕಿಚಾಯಿಸ್ತಾ ಇದ್ವಿ. ಅವ್ರು ಎಂಥ ಎಷ್ಟು ಸೂಕ್ಷ್ಮ ಅಂತಂದ್ರೆ, ಈಗ ನಾನು ಒಂದು ಮೈಕ್ ಇಟ್ಕೊಂಡು ಕೆಲ್ಸಗಳಾಗಬೇಕು ಅಂತಂದ್ರೆ ಕೆಲವರು ಬ್ರೇಕ್ ಬೇಕಾಗುತ್ತೆ, ಎಲ್ರಿ ಎಷ್ಟಾದ ಇರುತ್ತೆ ಇಲ್ಲಿ ಹಾಕಿಲ್ಲ ಅಲ್ಲಿ ಹಾಕಿಲ್ಲ ಓ ನಾನು ಕೂಗಲಿಲ್ಲ ಅಂತಂದ್ರೆ ಕೆಲ್ಸಗಳಾಗಲ್ಲ. ಒಂದೊಂದ್ಸಲ ನಾನು ಹಂಗೆ ಕೂಗಾಡೋದು ಅವರು ದೂರದಿಂದ ಕಾರ್ ಹಿಂಗೆ ನಿಲ್ಲಿಸ್ತಿದ್ದಂಗೆ ನೋಡ್ಬಿಟ್ಟು ಹಂಗೆ ಓಡೋಡೋದು, ಏ ಏನೋ ಭಾಳ ಟೆನ್ಷನ್ ಇದೆ, ಯಾಕೆ ನಡೀತಾ ಇಲ್ಲ ಶೂಟಿಂಗ್, ಏ ನಡೆಯುತ್ತೆ ರೀ ಆ ಪ್ರೋಸೆಸ್ಸೇ ಹಾಗೆ ಅದು, ನೀವು ಯಾಕೆ ಗಾಬರಿ ಆಗ್ತೀರಾ ಅಂತ ನಾನು ಮತ್ತೆ ರಾತ್ರಿ ಹೋಗ್ಬಿಟ್ಟು ಸಮಾಧಾನ ಮಾಡೋದು. ಆಮೇಲೆ ಎಲ್ಲಿ ನಿದ್ದೆ ಮಾಡಿಲ್ಲ ನಾವು, ರಾತ್ರಿ ಹಗಲು ರಾತ್ರಿ ಹಗಲೆಲ್ಲ ಶೂಟ್ ಮಾಡ್ಬಿಟ್ಟಿದ್ದೀವಿ. ಮತ್ತೆ ಅವರು ಪಾರ್ಟ್ ಮಾಡಿದ್ದಾರೆ ಇದರಲ್ಲಿ, ಇಂಟರ್ವಲ್ ಬ್ಲಾಕ್ ನಲ್ಲಿ ರಾಬ್ ಆಗೋದು ಸ್ಟೇಷನ್ ಇದೆಯಲ್ಲ, ಅದು ಅವರದೇ ಸ್ಟೇಷನ್, ಸುನೀಲ್ ರಾಮಪ್ಪ ಅಂತ ಕ್ಯಾರೆಕ್ಟರ್. ದಿವಕರ ಇಂಟರ್ವಲ್ ಪಾಯಿಂಟ್ ಅವರೇ ಪ್ರೊಡ್ಯೂಸರ್, ಅವ್ರಿಗೆ ಏನು ಮಾಡಿದ್ರು ಅವ್ರಿಗೆ ಒಂದು ದಯಣ ಎಲ್ಲ ನನ್ನ ಏನೋ ಒಂದು ಸಣ್ಣ ಕ್ಯಾರೆಕ್ಟರ್ ಕೊಡು ಸುಮ್ಮನೆ, ನಮ್ಮ ಫ್ರೆಂಡ್ಸು ಗಿಂಡ್ಸು ಎಲ್ಲರಿಗು ಒಂಚೂರು ಹೇಳ್ಕೊಳಕ್ಕೆ ಒಂಚೂರು ಹಿಂಗೆ ಹಿಂಗೆ ಅಂತ ಅಂತೀರು. ಹೌದಾ ಅಂತ, ಹಾಕನ ಬಿಡಿ ಹಾಕನ ಬಿಡಿ ಅಂತ. ನನಗೆ ಇವ್ರಿಗೆ ಹೇಳಿದ್ರೆ ಇವರೆಲ್ಲ ಮಕ್ಕೋಗಿತಾರ ನನಗೆ ಅಂತ ಭಯ. ಪ್ರೊಡ್ಯೂಸರ್ಗಳನ್ನೆಲ್ಲ ಬಂದು ಆ್ಯಕ್ಟಿಂಗ್ ಮಾಡೋಕ್ಕೆ ಕರ್ಕೊಂಬಂದ್ರೆ ಎಲ್ಲ ಈ ಕೊಟ್ಟೋತದ್ ಬೇಡ ಅಂತ ಹೇಳಿ ಬೈತಾರೆ ಅಂತ. ಆಮೇಲೆ ಇವ್ರ ಕಡೆಯಿಂದ ಆಗಲಿ ಚಿಕ್ಕದಲ್ವಾ ಆಯಿತು ಅಂತ. ಬಟ್ ಅವ್ರ ಗ್ರಾಚಾರಕ್ಕೆ ಏನಾಗ್ಬಿಡ್ತು, ಪ್ರೊಡ್ಯೂಸರ್ ಗ್ರಾಚಾರಕ್ಕೆ ಆ ಕ್ಯಾರೆಕ್ಟ್ರು ಡೆವಲಪ್ ಆಗಿಬಿಡ್ತು. ಅದು ಚಿಕ್ಕ ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ಆಗಿದ್ದದು, ಅದನ್ನ ಇನ್ನೊಂಚೂರು ಡೆವಲಪ್ ಮಾಡಕ್ಕೆ ಶುರು ಮಾಡ್ಬಿಟ್ಟೆ. ಇದು ಬೇಕು ಇದು ಇಲ್ಲಿಗೂ ಬೇಕು ಇದು ಇಲ್ಲಿಗೂ ಬೇಕು, ಕೊನೆ ತನಕ ಬೇಕೇ ಬೇಕು ಅಂತ ತಗೊಂಡೋಗ್ಬಿಟ್ಟೆ. ಅಯ್ಯೋ ಏಳಪ್ಪ ಹಿಂಗೆ ಹಾಕ್ಬಿಟ್ರೆ ಆಮೇಲೆ ಹಾಕ್ಕೊಳ್ಳೋದು ಶೂಟಿಂಗ್ ಅಲ್ಲಿ ಒಂದು ರುಬ್ಬಿದ್ರು ರುಬ್ಬಿದ್ರು ಇವರು ಫುಲ್ ಎಲ್ಲ ಅಲರ್ಟ್ ಆಗಿರೋ ಎಲ್ಲರೂ ಹೇಳ್ಕೊಡ್ತಾ ಇದ್ವಿ ಹಿಂಗೆ ಏನಿಲ್ಲ ನಾವು ನಾವೇ ತಾನೇ ಇದ್ದೀವಿ
ಯಾರು ಕಿಂಡ್ಲು ಮಾಡಲ್ಲ, ತಮಾಷೆ ಮಾಡಲ್ಲ, ತಪ್ಪು ಮಾಡಲ್ಲ ಕೇಳ್ತೀವಿ ಅಷ್ಟೇ. ಹಿಂಗಲ್ಲ ಹಿಂಗೆ ಅಂತ ಎಲ್ಲರೂ ಹೇಳ್ತಾರೆ, ಯಾರು ರೇಗಲ್ಲ ಬೈಯಲ್ಲ, ಆರಾಮಾಗಿ ಮಾಡಿ ಹಂಗೆ ಹಂಗೆ ಅಂದ್ಕೊಂಡಂತೆ ಎಲ್ಲ ಹಿಂಗೆ 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 ಹೋಗೋರು. ಲೈಟ್ಸ್ ಆನ್ ಆಗ್ತಿದ್ದಂಗೆ ಫುಲ್ಲು ಫುಲ್ಲು ಟುಸು, ಮತ್ತೆ ಸ್ಟಾಪ್ ಮಾಡಿ ಮತ್ತೆ ಅವ್ರನ್ನ ರೆಡಿ ಮಾಡಿ ಹಂಗೆಲ್ಲ ಮಾಡ್ತಾ ಇದ್ವಿ. ಅಂದರೆ ಫಸ್ಟ್ ಬಹುಶಃ ನಿಮಗೆ ಫೀಡ್ಬ್ಯಾಕ್ ಸಿಕ್ಕಿರುತ್ತೆ, ಈವೊಂದು ಸಾಂಗ್ ಬಿಟ್ಟರೆ ಏತಕ್ಕೆ ಸಾಂಗ್ ಬಿಟ್ಟರೆ ಆ ಸಾಂಗ್ ಚೆನ್ನಾಗಿದೆ, ಬಟ್ ಅದರಲ್ಲಿ ಆ ಒಂದು ಸೀನ್ ಇದೆಯಲ್ಲ ಏನು ಹೇಳಿ ಮೀನಿನ ಸೀನು ನನಗೆ, ಅಂದರೆ ಒಂದು ಸಿನಿಮಾದಲ್ಲಿ ಒಂದು ಏನೋ ಇರುತ್ತೆ, ಒಂದು ಹಾಡಲ್ಲ ಏನೋ ನಮ್ಮ ನಿರೀಕ್ಷೆಗೂ ಮೀರಿ ಕೆಲವೊಂದು ಇರ್ತಾವಲ್ಲ, ಅವು ಗ್ರಾಬ್ ಮಾಡ್ತಾರೆ ನಮ್ಮ ಟೆನ್ಷನ್. ಆ ಥರದ ಒಂದು ಸೀನ್ ಅಂತ ನನಗನ್ಸುತ್ತೆ ಅದರಲ್ಲಿ ಮೀನು ಅಂದರೆ ಅವಳು ಬಾಯಲ್ಲೇ ನೀರು ಹಾಕೋದು, ಅವನು ಆ ಇಮ್ಯಾಜಿನೇಷನೇ ಚೆನ್ನಾಗಿದೆ. ಹೇಳ್ಬಿಟ್ಟು ಮಧ್ಯದಲ್ಲಿ ಅದು ಬೇಕಾ ಸೀನು ಅಂದ್ರೆ ಬೇಕಾಗಬೇಕು ಅಂತ ನಾನು, ಅದು ಬೇಡ ಬೇರೆ ಏನೋ ಮಾಡೋಣ ಅಂದ್ರೆ ಅದೇ ಬೇಕು. ನಾನು ಅವತ್ತಿಂದ ನಾ ಮೀನ್ ಬಿಡ್ಲಿಲ್ಲ, ಇಟ್ಕೊಂಡ್ಬಿಟ್ಟಿದೆ. ಆಕ್ಚುಲಿ ಬ್ಯೂಟಿ ಅದು. ಆಮೇಲೆ ಅವಳು ಕ್ಯಾರೆಕ್ಟರೈಸೇಷನ್ ತೋರಿಸುತ್ತೆ, ಇವನ್ ಕ್ಯಾರೆಕ್ಟರೈಸೇಷನ್ ತೋರಿಸುತ್ತೆ ಅದು. ಆಕ್ಚುಲಿ ಇನ್ನೊಂದಷ್ಟು ಸೀನ್ ಬರ್ದಿದ್ರು ಅವಳಿಗೋಸ್ಕರ, ನಾನು ಅದನ್ನೆಲ್ಲ ಕಿತ್ತಾಕ್ದೆ, ಅದು ಬೇಡ, ಈ ಬಾಳೆಹಣ್ಣು ಗುಂಡು ಪಿನ್ನು ಅದೇನೇನೋ ಒಂದಿತ್ತು ಅದೆಲ್ಲ ವರ್ಕ್ ಆಗಲ್ಲ, ಅದೇ ಮೀನ್ ಇಟ್ಕೊಳ್ಳೋಣ, ಮೀನ್ ಇಂಪಾರ್ಟೆಂಟು, ಓಕೆ ಹಿಂಗೆ ಅಂದ್ರೆ ಇತ್ತು. ನಮ್ಗೆ ಏನ್ ಗೊತ್ತಾ, ಎಲ್ಲ ಜಜ್ಜದಲ್ಲೇ ಕೆಲಸ ಮಾಡ್ತಿದ್ದಿದ್ರಿಂದ ಇವ್ರು ಏನ್ ಸೀನ್ ಒಂದು ಆಪ್ಷನ್ಸ್ ಗಳು ಜಾಸ್ತಿ ಇತ್ತು. ಅದು ಇಟ್ ವಾಸ್ ಈಸಿ ಉಡುಪಿನಲ್ಲಿ ಅಲ್ಲಿ ಶೂಟ್ ಮಾಡಿದ್ದು. ಅಂದ್ರೆ ಅಂದ್ರೆ ಸಿ ಮೇಕಿಂಗ್ ಅಲ್ಲಿ ನಾವು ಒಂದು ಮೂರ್ನಾಲ್ಕು ಮೀನ್ ಇಟ್ಕೊಂಡಿದ್ವಿ ಜೊತೆನಲ್ಲಿ, ಯಾಕಂದ್ರೆ ಏನಾಗುತ್ತೋ ಏನೋ ಅಂತ ಹೇಳಿ ಇದ್ ಮಾಡಿ ಮಾಡಿದ್ವಿ. ಆಕ್ಚುಲಿ ಆಮೇಲೆ ಕೊನೆಗೆ ಅದು ಸಿಜಿ ಮಾಡಿದ್ವಿ ಅಂತಾನೆ ಅನ್ಕೊಳ್ಳಿ. ಏನಿಲ್ಲ ಏನಿಲ್ಲ ಪರವಾಗಿಲ್ಲ, ಏನಾಗುತ್ತೆ ಹಾಗೆ ಸಿರ್ವ ಬಿಡಿ. ಏನಾಗುತ್ತೆ ಈ ಸ್ಪಾಟ್ ಅಲ್ಲಿ ಮೀನ್ ಒದ್ದಾಡಬೇಕು, ಈ ಸ್ಪಾಟ್ ಅಲ್ಲಿ ಬಂದು ತಗೋಬೇಕು ಅಂತ ಎಲ್ಲ ಅನ್ಬೋದ. ಫಸ್ಟ್ ಆರ್ಟಿಸ್ಟ್ನು ರೆಡಿ ಮಾಡಿ, ಕ್ಯಾಮ್ರಾನು ರೆಡಿ ಮಾಡಿ ಇಟ್ಬಿಟ್ಟು ರೋಲ್ ಅಂತ ಹೇಳಿದ ಮೇಲೆ ಸರ್ ರೋಲಿಂಗ್ ಅಂತ ಅಂದ್ಮೇಲೆ ಆಕ್ಷನ್ ಹೇಳಕ್ಕಿಂತ ಮುಂಚೆ ತೆಗೆದು ಮೀನ್ ಬಿಡ್ತಿದ್ವಿ. ಆಕ್ಷನ್ ಅಂದ ತಕ್ಷಣ ರೋಡ್ ಬಂದು ಮೀನಿಂಗ್ ಎತ್ಕೊಳ್ಳೋರು, ತಕ್ಕಂತ ಕಟ್ ಮಾಡಿ ಇಮಿಡಿಯೇಟ್ ಆಗಿ ಬಕೆಟ್ ಒಳಗೆ ಬಿಟ್ಬಿಡ್ತಿದ್ವಿ. ಸೊ ಅದು ಮತ್ತೆ ಸರ್ ನೀಟ್ ಇದು ಬಿಡ್ತಿತ್ತು. ಅತಿ ಹೆಚ್ಚಿನ ಟೇಕ್ಗಳು ತಗೊಂಡಂತ ಸೀಕ್ವೆನ್ಸ್ ಅದು. ಒಂದು ಸಣ್ಣ ಮಜಾ ಹೇಳ್ತೀನಿ ಕೇಳಿ, ದೊಡ್ಡ ಟಾರ್ಚರ್ ಆಗಿದ್ದು ಆ ಸೀನ್ ಬಂದು ಯಾರಿಗೂ ಅಲ್ಲ ಹರಿಪ್ರಿಯಾಗೆ. ನೀರು ಕುಡಿಬೇಕು, ಉಗಿಬೇಕು, ಆಯ್ತಾ? ನೀರು ಕುಡಿಯೋದನ್ನ ಬೇರೆ ಆ್ಯಂಗಲಲ್ಲಿ ತಗೋತಾವ್ರೆ. ಕಟ್ 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 ನೀರು ಕುಡಿ ನೀರು ಕುಡಿ ನೀರು ಕುಡಿ, ಕಟ್ 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 ನೀರು ಕುಡಿ ನೀರು ಕುಡಿ ನೀರು ಕುಡಿ, ಆಯ್ತಾ? ಉಗಿಬೇಕಲ್ಲ, ಉಗಿಯೋ ಸೀನು ಬೇರೆ ಬೇರೆ ಆ್ಯಂಗಲ್ಗಳು. ನೀರು ಕುಡಿ ನೀರು ಕುಡಿ ನೀರು ಕುಡಿ, ಹತ್ತು ಹತ್ರ ಮೋಸ್ಟ್ಲಿ ಅವಾಗ ಒಂದೊಂದು ಬಿಂದಿಗೆ ನೀರು ಕುಡಿದಿರ್ಬೇಕು ಅವತ್ತು ಹರಿಪ್ರಿಯ. ಅದಾದ್ಮೇಲೆ ಟೇಕ್ ಆದ ತಕ್ಷಣ ಆಮೇಲೆ ಹಿಂಗೆ ಎತ್ಕೊಂಡು ಹೋಗುವಾಗ ಹಿಂಗ್ ಈ ತರ ಇಟ್ರೆ ಆಕ್ಚುಲಿ ಕಾಣೋದಿಲ್ಲ, ಅಲ್ಲೆಲ್ಲ ಇಡಬೇಡಿ, ಎಲ್ಲಿ ಕ್ಲೋಸ್ ಆಗ್ಬಿಡ್ತೀವಿ ಅಲ್ಲಿ ಮಾತ್ರ ಕಾಣಿಸ್ಬೇಕು ಮೀನು, ಮಧ್ಯದಲ್ಲಿ ಬರೀ ತೊಟ್ಟಿಕ್ಬೇಕು. ಈ ತರದೆಲ್ಲ ಇಟ್ಕೊಂಡು ಮಾಡಿದ್ವಿ. ಅದಾದ್ಮೇಲೆ ಜೋಗದಲ್ಲಿ ಬಂದು ಅದು ಬಿಡೋದು, ಕೊನೆಗೆ ಮೆಟ್ಲು ಎತ್ಕೊಂಡು ಬಂದು ಹಿಂಗೆ ಬಿಡ್ತಾರಲ್ಲ ಅದು ಜೋಗ. ಉಡುಪಿನ ಸ್ಟಾರ್ಟ್ ಆಗಿದ್ದು ಜೋಗ ಶೂಟಿಂಗ್ ಪ್ರಕಾರ, ಬಟ್ ಅಲ್ಲಿ ಹೋಗಿ ಇಮಿಡಿಯೇಟ್ ಆಗಿ ಬಿಟ್ಟರು ಅಂತ ಆಗುತ್ತೆ. ಅಲ್ಲಿ ನಿಮ್ಮ ಬಗ್ಗೆ ಒಂದು ಅಸಮಾಧಾನ ಇದೆ ನನಗೆ. ಏನು ಆವತ್ತು ಹೋಲ್ ರೋಡ್ಗೆ ಸರ್ ವಿಂಟೇಜ್ ಇದ್ರದ್ದು ಗೋಡೆಗಳಿಗೆಲ್ಲ ಪೋಸ್ಟ್ಗಳು ಬೇಕು ಅಂತ, ಇವರು ಮತ್ತು ಕ್ಯಾಮ್ರಾಮನ್ ಇಬ್ಬರು ಅಂತ, ಧರಣಿ ಹುಡುಗರನ್ನೆಲ್ಲ ಹಾಕೊಂಡು ಎಲ್ಲರಿಗೂ ಎಲ್ಲ ಡಿಸೈನ್ ಮಾಡಿಬಿಟ್ಟು ಅದು ಯಾವುದದು ಇದು ಹಾವಿನ ಹೆಡೆ ಏಕ್ ದುಜ ಕೆಲಿಯೇ ಆಮೇಲೆ ಈ ಥರದವೆಲ್ಲ ಏನೇನಿದ್ವು ಹಳೇ ಸಿನಿಮಾಗಳದು ಪ್ಲೇಸ್ ಮಾಡ್ಕೊಂಡು ಪ್ಲೇಸ್ ಮಾಡ್ಕೊಂಡು ಬಂದಿದ್ದೀನಿ. ಶೂಟು ಮಾಡಿದ್ರು ಯೂಟ್ಯೂಬಲ್ಲಿ ನೋಡಿದ್ರು ಎಂಥದ್ದು ಇಲ್ಲ ಅದು ಸಿನ್ ಅದ್ರ ಶೂಟ್ ಮಾಡಿದ್ದು ಎಷ್ಟು ಅಂದ್ರೆ ಒಂದೂವರೆ ಗಂಟೆ ಫುಟೇಜ್ನ ಮೂರ್ ನಿಮಿಷ ಸಾಂಗ್ ಅಲ್ಲಿ ಹೆಂಗ್ ಸರ್ ಹೇಳೋದು. ಹಾಗಾಗಿ ಪೋಸ್ಟರ್ಸ್ ಎಲ್ಲ ಪಾಸ್ ಹೋಗ್ಬಿಡುತ್ತೆ. ಅಂದ್ರೆ ನಾವು ದಂಡಿಯಾಗಿ ಶೂಟ್ ಮಾಡ್ತೀವಿ ಒಂದು ಸಿನಿಮಾಗೆ. ಆಕ್ಚುಲಿ ಎಷ್ಟು ಟೂ ಅವರ್ಸ್ ಟೆನ್ ಮಿನಿಟ್ಸ್ ಫುಟೇಜ್, ನಾವು ಅದಕ್ಕೆ 10 ಅವರ್ ಶೂಟ್ ಮಾಡಿದೀವಿ. ಹಂಗ ಹಂಗೆ ಆಗೋದು, ಏನ್ ಮಾಡೋದು, ವರ್ಕ್ ಮಾಡೋದು ತೋರ್ಲೇ ಇಲ್ಲ, ಅದೆಲ್ಲ ಇರುತ್ತೆ. ಏನು ಮಾಡೋಕೆ ಡಿಲೀಟೆಡ್ ಸೀನ್ಸ್ ಅಲ್ಲಿ ಹಾಕಿ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತೀರಿ ಹರಿಪ್ರಿಯ, ರಿಷಭ್ ಶೆಟ್ಟಿ ಜೊತೆಗಿನ ಈ ಒಂದು ಶೂಟಿಂಗ್ ಅಲ್ಲಿ ಅಂದ್ರೆ ಅದು ಹೇಗಿತ್ತ ಅನುಭವ? ಅದು ರಿಷಭ್ ಶೆಟ್ಟಿ ಇಲ್ಲಿ ಅವರೇ ಹೇಳೋ ಪ್ರಕಾರ ಅವರು ಡೈರೆಕ್ಟರ್ ಅನ್ನೋ ಇದನ್ನ ನೀಟ್ ಸ್ವಿಚ್ ಆಫ್ ಮಾಡಿ ಜಾಲಿಯಾಗಿ ಆಟ ಆಡ್ಕೊಟ್ಟಿದ್ರು ಸೆಟ್ ಅಲ್ಲಿ. ಅದು ಒಂದು. ಆಮೇಲೆ ಇಲ್ಲಿ ಅವಾಗಲೇ ಹೇಳಿದ್ರೆ ಎಲ್ಲಾರು ಎಲ್ಲರೂ ಫ್ರೆಂಡ್ಸ್ ಗಳೇ ಆಗಿರೋದ್ರಿಂದ, ಪಿ ಡಿ ಸತೀಶ ಫ್ರೆಂಡ್, ಸುಜಯ್ ಶಾಸ್ತ್ರಿ ಇವರೆಲ್ಲ ಮುಂಚೆ ನಾಟಕ ಮಾಡಿರೋರು, ರಿಷಭ್ ಶೆಟ್ಟಿ ಇವರೆಲ್ಲ ನಾಟಕ ಒಟ್ಟಿಗೆ ಒಂದೇ ನಾಟಕ ಮಾಡಿರೋರು, ಪ್ರೊಡ್ಯೂಸರ್ ಫ್ರೆಂಡ್ಗಳು. ಹಿಂಗಿರೋದ್ರಿಂದ ಟೆನ್ಷನ್ ಎಲ್ಲ ನನಗೆ ಬಿಟ್ಬಿಟ್ಟಿದ್ರು.
ಅಲ್ಲಿ ತಮಾಷೆ ಮಾಡ್ಕೊಂಡು ಆರಾಮಕ್ಕೆ ಕಟ್ಕೊಂಡು ಕಿರ್ಚಾಡ್ಕೊಂಡಿದ್ರು. ಇಲ್ಲ ಈ ಕಡೆ ಬೈಕಲ್ಲಿ ಯಾರು ಅದು ಗಲಾಟೆ ಮಾಡ್ತಿರೋದು ಅಂತಂದ್ರು ಮತ್ತೆ ಓದೋರು ಗುಂಡಿ ಸೀನ್ ಶೂಟ್ ಮಾಡ್ತಾ ಇರ್ಬೇಕಾದ್ರೆ ಶೂಟ್ ಮಾಡ್ಬೇಕಾದ್ರೆ ಏನಾಯ್ತು, ಮೊಟ್ಟೆ ಪ್ರಗತಿಯವ್ರು ಮೊದಲನೇ ಸಲ ಬಂದಿದ್ದು ಅನ್ಸುತ್ತೆ ಶೂಟಿಂಗ್ಗೆ, ಸ್ಪಾಟ್ಗೆ. ಅವಾಗ ಫುಲ್ ಸೊಂಟಿಗೆ ಸೊಪ್ಪು ಕಟ್ಕೊಂಬಿಟ್ಟವ್ರೆ, ಫುಲ್ ಸೊಂಟಿಗೆ ಸೊಪ್ಪು ಕಟ್ಕೊಂಡು ಇದ್ರ ತುಂಬ ಓಡಾಡ್ತಿರೋದು ಸ್ಪಾಟಲ್ಲೆಲ್ಲ ಓಡಾಡ್ತಾರೆ. ಪ್ರಗತಿಯವ್ರು ಬಂದು ಎಲ್ಲಿ ರಿಷಬ್ ಎಲ್ಲೂ ರಿಷಬ್ ಅಂತ ಹುಡುಕಾಗಿ ಇಲ್ಲೊಂದು ಕಾಡು ಮನ್ಸಂತಾರೆ, ತಿರ್ಗಾಡ್ಕೊಂಡು ಆಟ ಆಡ್ಕೊಂಡು ಅವರೇ ಅವರು ನಾವು ಇವರು ಸೇರ್ಕೊಂಡು ಹಾಡು ಹಾಕಕ್ಕೆ ಅವ್ರಿಗೆ ಯಾವ್ದ್ರದ್ದು ಟಾರ್ಜನ್ ಮೈ ಟಾರ್ಜನ್ ಮೈಕಲ್ ಹಾಕ್ಬಿಡೋದು ದಯಡ ನಾ ಸ್ಪಾಟ್ ಇಂದ ಈಚೆ ಕಳಿಸ್ರಿ ಫಸ್ಟ್ ಅಂತ ಅಲ್ಲಿಂದ ಕಿರಿಚ್ಕೊಳ್ಳೋ ರಿಷಬ್. ಬಟ್ ವೆರಿ ಮಚ್ ಡೌನ್ ಟು ಅರ್ತ್. ಒಂದೇನೋ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಂತ ಡೈರೆಕ್ಟರು, ತುಂಬ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳ್ಳೋಂತ ಇವರು, ಟ್ಯಾಲೆಂಟೆಡ್ ಇದು ಅದು ಯಾವುದಿಲ್ಲ. ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಮೋಸ್ಟ್ಲಿ ಇಷ್ಟೆಲ್ಲ ಇರೋಂಥ ಒಬ್ಬ ಡೈರೆಕ್ಟರ್ ನಮ್ಮ ಟೀಮ್ಗೆ ಅಂತ ಬಂದರೆ ಸ್ವಲ್ಪ ಏನಾದರೂ ಇರ್ತಾವು ಶೋ ಆಫ್ಸ್ ಅವು ಇವು ಅನ್ಕೊಂಡಂತ ನಥಿಂಗ್ ಅಟ್ ಆಲ್, ವೆರಿ ಮಚ್ ಡೌನ್ ಟು ಅರ್ತ್. ಯಾರ ಜೊತೆ ಬೇಕಾದ್ರೆ ಸಿಂಕ್ ಆಗ್ತದೆ, ಆರಾಮಾಗಿ ಸಿಂಕ್ ಆಗ್ತಿದ್ರು. ಆ್ಯಂಡ್ ಏನಂತಂದರೆ ಈಗ ಸಿಕ್ಕಾಪಟ್ಟೆ ತೊಂದರೆನೂ ಆಗ್ತಿತ್ತು, ಅದನ್ನೆಲ್ಲ ಸ್ಪೋರ್ಟಿವಾಗಿ ತಗೊಳ್ಳೋರು. ಈಗ ಉದಾಹರಣೆಗೆ ಸೊಪ್ಪು ಅಂತಂದ್ರಲ್ಲ ಅದೇನು ಸುಮ್ಮನೆ ಸೊಪ್ಪಿರ್ತದ, ಒಳಗಡೆ ಅದೇನೇನು ಹುಳಗಳು ಇರ್ತಾವೋ ಅದೆಲ್ಲೆಲ್ಲೋಗಿ ಸೇರ್ಕೊಳ್ತಾವೆಲ್ಲ ಕೆರ್ಕಾಳದು ಪರ್ಕೊಳ್ಳೋದು ಎಲ್ಲ ಮಾಡಿ ದೌಡು ಲೇ ಯಾರಾದ್ರೂ ಬರ್ರೋ ಇಲ್ಲಿ ಫ್ಯಾನ್ ಹಾಕ್ರೋ ಸ್ವಲ್ಪ ಈ ಥರ ಇದ್ರು. ಆ್ಯಂಡ್ ಫುಲ್ ಇದ್ರು ಮತ್ತು ಸಜೆಷನ್ಸ್ಗಳು ಕೊಡೋ ಒಂದಷ್ಟು. ನಾನು ಹೇಳ್ತಾ ಇದ್ದೆ ಈ ಸೀನ್ನ ನಾನು ಹಿಂಗೆ ಮಾಡೋಣ ಅಂತಿದ್ದೀನಿ, ಏನಾದರೂ ಐಡಿಯಾ ಇದೆಯಾ ಅಂತ. ಸರ್ ಹಿಂಗೆ ಮಾಡ್ಬೋದಾ ಸರ್ ಅಂತ ಒಂದೊಂದು ಐಡಿಯಾ ಹೇಳೋರು. ಕೆಲವೊಂದು ತೊಗೊಂಡಿದ್ದೀನಿ ನಾನು, ಕೆಲವೊಂದು ತೊಗೊಂಡು ಇದ್ದೀನಿ. ಎಲ್ಲರೂ ಸರ್ ಎಲ್ಲರೂ ಕೂತ್ಕೊಂಡು ನೀಟ್ಗೆ ಇದು ಮಾಡಿದ್ದು, ಅಲ್ಟಿಮೇಟ್ ಡಿಸಿಷನ್ ನನಗೆ ಬಿಡೋರು. ಇದನ್ನೆಲ್ಲ ನೋಡಿಕೊಂಡು ಎಷ್ಟು ಬೇಕು ಎಷ್ಟು ಬೇಕು, ಕೊನೆಗೆ ಎಡಿಟಿಂಗ್ ನನ್ನ ಕೈನಲ್ಲ ಇರೋದ್ರಿಂದ ಇವ್ರು ಹೇಳಿದ್ರಲ್ಲ ಅದೆಲ್ಲ ತೋರಿಸಾಗಿಲ್ಲ ಅಂತ, ಎಲ್ಲ ಬೇಕಾಗಿಲ್ಲ ಎಷ್ಟು ಬೇಕು ಅಷ್ಟೇ. ಈಗ ನಿಮ್ಗೆ ರೀಚ್ ಆಗಿ ಬೇಕಾದದ್ದು ಏನು ಕಾನ್ಸೆಪ್ಟು ಮೀನು ಅಷ್ಟೇ, ಆ ಪೋಸ್ಟ್ ಯಾರು ನೋಡಕೋಯ್ತಾರೆ ಅಂತ ನಮ್ಮ ಇದು. ಪೋಸ್ಟ್ರು ಒಂದು ಪಾಯಿಂಟ್ ಅದು, ಅದು ವಿಂಟೇಜ್ ಇದು, ಅದು ಎನ್ವೈರನ್ಮೆಂಟ್ ಅಲ್ಲಿ ಇರಬೇಕು, ಅದು ಕ್ಯಾರೆಕ್ಟರ್ ಆಗಬಾರ್ದು, ಕ್ಯಾರೆಕ್ಟರ್ ಇದೆ. ಪೋಸ್ಟರ್ಗಳು ಬೇರೆ ಕಡೆ ಕಂಡಿದೆಯಲ್ಲ ಬಿಡಿ ಹೋಗಿ, ಇಲ್ಲ ಅದುದ್ದು ಸ್ವಲ್ಪ ಪೋಸ್ಟರ್ಗಳು ಕಾಣ್ತಾನೆ ಇರುತ್ತೆ. ಇಲ್ಲ ಮೇಜರ್ ಬೇಕಾಗಿದ್ದಿದ್ದೆ ನಮಗೆ 80s ಪೋಸ್ಟರ್ಗಳು, ಅದನ್ನು ಹಂಟ್ ಮಾಡೋದಕ್ಕೆ ಅಂತ ಒಂದಷ್ಟು ಗಾಂಧಿನಗರ ಅದು ಇದು ಹಳೆಯ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಒಂದಷ್ಟು ಟಚ್ ಮಾಡಿ ನೋಡಿದ್ರೆ ಇಲ್ಲ ಅವ್ರ ಹತ್ರ ಆ್ಯಕ್ಚುಲಿ ತುಂಬ ಅಷ್ಟು 40 ಯಾರಿರ್ತಾರೆ ಅಂತ. ನೆಟ್ಟಲ್ಲಿ ನೋಡಿದ್ರೆ ಅಲ್ಲಿ ಇಲ್ಲ, ನಮಗೆ ಬೇಕಿರೋ ಕ್ವಾಲಿಟಿ ನಾವು ಇಲ್ಲ, ನಮಗೆ ಬೇಕಿರೋಂಥ ಫಾರ್ಮೆಟಲ್ಲಿಲ್ಲ ಅವು. ಕೊನೆಗೆ ಏನಾಯಿತು, ಪುಣ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬರು ತಂದೆ, ಸೊ ಅವ್ರ ಹತ್ರ ಹಳೇ ಗ್ರಾಮೋಫೋನ್ ಪ್ಲೇಟ್ಗಳು ಬರ್ತಿತ್ತಲ್ಲ, ಅವ್ರದ್ದೊಂದು ಕಲೆಕ್ಷನ್ ಇತ್ತು. ಅವರು ಬಾ ಒಂದಷ್ಟು ಇದಾವೆ ಮನೆಗೆ ನೋಡು ಅಂತ ಅಂದ. ಸೀದಾ ಓದೆ, ಹೋದ್ರೆ ರಾಶಿ ಹಾಕೊಂಡು ಕುಂದ್ಬಿಟ್ಟವ್ರೆ, ಕನ್ನಡ ತೆಲುಗು ತಮಿಳು ಮಲಯಾಳಮ್ಮು ಶ್ರೀಲಂಕನ್ನು ಅದು ಇದು ಅಂತ. ಈ ಗ್ರಾಮೋಫೋನ್ ಪ್ಲೇಟ್ಗಳ್ದೇ ಒಂದು ಶಾಪ್ ನಡೆಸ್ತಾ ಇದ್ರಂತೆ, ಬಾಡಿಗೆ ಕೊಡೋರು ಅಂತ ಅದನ್ನು. ಆ ಲೈಬ್ರರಿ ಅದು ಅವ್ರ ಅಪ್ಪ ಹಂಗೆ ಇಟ್ಕೊಂಡಿದ್ರು. ಅವ್ರ ಅಪ್ಪನಿಗೆ ಗೊತ್ತಿತ್ತದು ತುಂಬ ವಿಂಟೇಜ್ ಅದು, ಅವ್ರಿಗೆ ಎಮೋಷನಲ್ ಇದಿರ್ತಾರೆ ಅಂತೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಅದನ್ನೆಲ್ಲ ಎತ್ಕೊಂಬಂದು ಒಂದಷ್ಟನ್ನು ಕ್ಯಾಮ್ರಾದಲ್ಲಿ ಫೋಟೋ ತೊಗೊಂಡು ಕ್ವಾಲಿಟಿ ಸರಿ ಇಲ್ಲ ಆದರೂ ಒಂದಷ್ಟನ್ನು ಸ್ಕ್ಯಾನ್ ಮಾಡಿಕೊಂಡು ಸೊ ಅದನ್ನು ಪೋಸ್ಟ್ರಾಗಿ ಎತ್ಕೊಂಡ್ವಿ, ರೀಡಿ ಪ್ರತಿಯೊಂದು ಪೋಸ್ಟರ್ನ ರೀಡಿಸೈನ್ ಮಾಡಿಕೊಂಡ್ವಿ. ಯಾಕಂದರೆ ಅದು ಹಿಂಗ್ ಸ್ಕ್ವೇರ್ ಇದರಲ್ಲಿರುತ್ತೆ, ಸೊ ನಮಗೆ ರೆಕ್ಟ್ಯಾಂಗಲ್ ಥರದಲ್ಲಿ ಬೇಕು. ಸೊ ಅದನ್ನೆಲ್ಲ ಪ್ರತಿ ಇದನ್ನು ಕೂಡ ನಾವು ರೆಕ್ಟ್ಯಾಂಗಲ್ ಇದಕ್ಕೆ ರೀಡಿಸೈನ್ ಮಾಡ್ಕೊಂಡ್ವಿ ಅದು ಪ್ರತಿ ಪೋಸ್ಟರ್ನ. ಸಿನಿಮಾದಲ್ಲಿ ಒಂದಷ್ಟು 5 ಜನ ನಿರ್ದೇಶಕರು ಇದ್ರೆ ಅಂತ ನಂಗೆ ಗೊತ್ತಾಯಿತು. ಸುಜಯ್ ಶಾತ್ರಿಕುಂಡ್ ನಿರ್ದೇಶಕರು ಆಗ್ತಾರೆ, ಯೋಗರಾಜ್ ಭಟ್ರು ನಿರ್ದೇಶಕರು, ನೀವು ನಿರ್ದೇಶಕರು, ಶಿವಮಣಿ 5 ಜನ ಒಂದೇ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು, ಅದು ಒಂದು ದಾಖಲೆ ಅಂತ ಹೇಳ್ಬೋದು, ಬಹುಶಃ ಗೊತ್ತಿಲ್ಲ ನನಗೆ. ಸೊ ದಟ್ ನನಗೆ ಇನ್ನೊಂದು ಅನಿಸಿದ್ದಂತಂದರೆ ಈಗ ಕ್ಯಾರೆಕ್ಟರ್ಗಳನ್ನ ಇವರು ಈ ಕ್ಯಾರೆಕ್ಟರ್ ಮಾಡಬೇಕು ಅಂತ ಒಂದು ಅಂದ್ಕೊಂಡಾಗ, ಈಗ ಕೆಲವೊಂದು ಕ್ಯಾರೆಕ್ಟರ್ಗಳು ನಾನು ರಿಷಬ್ ಶೆಟ್ಟಿ ಬಗ್ಗೆ ಹೇಳಿದೆ, ಈ ಸಿನಿಮಾ ಮಾಡೋಕ್ಕೆ ಅಂದರೆ ಇದನ್ನು ಆ್ಯಕ್ಟ್ ಮಾಡೋಕ್ಕೆ ಅವರು ಹುಟ್ಟಿದ್ದಾರೆ ಅನ್ನೋ ಥರ, ಅವ್ರ ಆ್ಯಕ್ಟಿಂಗ್ ಮಾಡಿರೋದು ಈ ಸಿನಿಮಾ ಸಲುವಾಗಿ ಕಾಯ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಅಷ್ಟೊಂದು ಸಿಂಕ್ ಆಗಿದೆ ಅವ್ರ ಪಾತ್ರ, ಅವ್ರ ಮ್ಯಾನರಿಸಮ್ ಎಲ್ಲವೂ ಕೂಡ. ಅದೇ ಥರ ಸುಜಯ್ ಶಾಸ್ತ್ರಿ ತುಂಬ ಚೆನ್ನಾಗಿ ಸಿಂಕ್ ಆಗಿದ್ದಾರೆ, ಅದೇ ಥರ ಭಟ್ರ ಸಿಂಕ್ ಆಗಿದ್ದಾರೆ, ಅದೇ ಥರ ಶಿವಮಣಿ ಸಿಂಕ್ ಆಗಿದ್ದಾರೆ. ಸೊ ಈ ಕ್ಯಾರೆಕ್ಟರ್ಗಳ ಹಂಟ ಅಂದರೆ ಈ ಕಾಸ್ಟಿಂಗ್ ಇದೆಯಲ್ಲ, ಈ ಕಾಸ್ಟಿಂಗ್ ಎಲ್ಲ ಈಸಿ ಆಗಿತ್ತಾ ಅಥವಾ ಸ್ವಲ್ಪ ಸೈಕಲ್ ಹೊಡೆದ್ರಾ ಹೇಗೆ? ಅಲ್ಲಲ್ಲ ಹಂಗೆ ಹಿಂಗೆ ಇಂಪ್ರೂವೈಸ್ ಇಂಪ್ರೂವೈಸ್ ಇಂಪ್ರೂವೈಸು ಹಿಂಗೆ ಮಾಡ್ತಾ ಮಾಡ್ತಾ ಇದು ಮರಕುಟುಕ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ. ಆ್ಯಕ್ಚುಲಿ ನಾನು ಮೋಡಿ ನನ್ನ ಜಪ್ಪ ಶಿವಮಣಿ ಅವರಿಗೆ ಮರಕುಟುಕ ಹಾಕೋಣ ಅಂತ ಅನ್ಕೊಳ್ತಾ ಇದ್ದೆ, ಆದರೆ ಅವೆರಡು ಉಲ್ಟಾ ಇತ್ತು ಅದು, ಮೊದಲು ಉಲ್ಟಾ ಇತ್ತು ಇವ್ರು ಹಿಂಗೆ ಇವ್ರು ಹಿಂಗೆ ಮಾಡೋಣ ಅಂತ. ಆದರೆ ಇವ್ರು ಕೂದಲು ಗಿದ್ಲು ಇದನ್ನೆಲ್ಲ ಏನೇನೋ ಬಿಟ್ಕೊಂಡಿದ್ರಲ್ಲ, ಅದರಲ್ಲ ಇವ್ರನ್ನ ಮೋಡಿನ ಜಪ್ಪ ಮಾಡೋಣ, ಇವ್ರು ಕೂದಲು ಇವ್ರನ್ನೇ ಮೋಡಿನ ಜಪ್ಪನ್ನು ಮಾಡ್ಬಿಡೋಣ, ಭಟ್ರನ್ನ ಹಿಂಗೆ ಹಾಕೋಣ,
ಆಮೇಲೆ ಭಟ್ರು ಸಿಗೋದು ಕೈಗೆ ಸ್ವಲ್ಪ ಕಷ್ಟ, ಇದು ಚೆನ್ನಾಗಿರ್ತದೆ ಮರ್ಕುಟ್ಕಂಗೆ ಮಜಾ ಮಾಡ್ಬಿಡೋಣ ಭಟ್ರದು ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಐದು ಜನ ಇಂತಿರಲ್ಲ, ಆಮೇಲೆ ಇಂಪ್ರೋವೈಸೇಷನ್ ಆದಂತ ಸೀನ್ ಇದ್ದಾಗ ಶುರು ಆದಾಗ ಮರ್ಕುಟ್ಕ ಅಂತ ಇದ್ದಾಗ ತುಂಬಾ ಕಟ್ ಅಂಡ್ ಕ್ಲಿಯರ್ ಅವ್ನ ಕೆಲಸ ಏನು, ಅವನು ಸಗಣಿ ಪಿಂಟೋಗಿ ಲೀಡ್ ಕೊಡ್ಬೋದು ಅಷ್ಟೇ ತಾನೆ ಅಂತ ಹೇಳಿ ಹಂಗೆ ಮಾಡಿದ್ವಿ. ಇಲ್ಲ ಇಲ್ಲ, ಈ ಕ್ಯಾರೆಕ್ಟರ್ನು ಬೆಳೆಸ್ಬೇಕು ಮತ್ತು ಈ ಅಪ್ಪನ್ನು ಒಳ್ಳೆ ಕ್ಯಾರೆಕ್ಟರ್ನೇ ಹಾಕೋಬೇಕು ಅಂತ ಹೇಳಿ ಹಿಂಗ್ ಮಾಡಿ ಭಟ್ರು ಅಂತ ಬಂದ ಮೇಲೆ ಅದು ಐದು ಜನ ನೋಡಿ ಯಾರು ಅಂತಂದ ತಕ್ಷಣನೇ ಅದು ಇಂಪ್ರೂವೈಸ್ ಆಗುತ್ತೆ ಅನ್ನೋದಕ್ಕೆ ಕಾಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಅದೆಲ್ಲ. ಆಕ್ಚುಲಿ ನಮ್ಗೆ ಪಾಪಪ್ ಆಗಿದ್ರು ಒಂದಿದ್ರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಡೈರೆಕ್ಟರ್ಗಳೇ ಇದೀವಲ್ಲ ಇಲ್ಲಿ ಅನ್ಕೊಂಡು ಆಗಿದ್ದು ಎಲ್ಲಾನು ದಯವಿಟ್ಟು ರೂಪಾಯಿ ಹಾಕೋಬೇಕು ಅಂತಲ್ಲ, ರಿಷಬ್ ಡೈರೆಕ್ಟ್ರು ಅವ್ರು ರಿವ್ಯೂ ಮಾಡ್ಬಿಟ್ಟಿದೀವಿ, ನಾನು ಡೈರೆಕ್ಟ್ರು ಇವರು ಡೈರೆಕ್ಟ್ರು ಸರಿ ನಾವು ಟೆಕ್ನಿಷಿಯನ್ ಟೀಮ್ ಆಗುತ್ತೆ ಇದು ಅಂತಿದ್ದಂಗೆ ಇವ್ರು ಬಂದ್ರು, ಅವರು ಡೈರೆಕ್ಟರ್ ಅಲ್ವಾ ಶಿವಣಿ ಅವರು, ಓಕೆ ಈ ಭಟ್ರನ್ನ ಯಾಕೆ ಹಾಕೋಬಾರ್ದು ಅಂತ ಇವರು ಅಂದ್ರು. ಏ ನೋಡಿ ನೀವೇ ಇವ್ರು ಸ್ವಲ್ಪ ಭಟ್ರಿಗೆ ಹತ್ರ ಭಟ್ರಿಗೆ ಈಗ ಕನ್ವಿನ್ಸ್ ಮಾಡಿದ್ದೆ ಇವರು. ಕೊನೆಗೆ ಅವ್ರು ಬಂದ ಮೇಲೆ ಏಯ್ ಸೂಪರ್ ಇವಾಗ ಒಂದು ಒಳ್ಳೆ ಟೀಮ್ ಆಯ್ತು ಅಂತ ಹೇಳಿ ಇದು ಮಾಡಿದ್ವಿ. ಭಟ್ರದ ಮಜಾ ಅವ್ರದ್ದು ದೇವರೇ ಆದ್ಮೇಲೆ ಅನ್ನೋಷ್ಟು ಅವ್ರು ಆಕ್ಟಿಂಗ್ ಮಾಡೋದು ನಿಲ್ಲಿಸಿಬಿಟ್ಟಿದ್ರು, ಓಪನ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ರು ನಾನು ಆ್ಯಕ್ಟಿಂಗ್ ಗಿಟ್ಟಿಂಗೆ ಮಾಡಲ್ಲ ಕರಿಬೇಡಿ ಅನ್ನೋದ್ರಲ್ಲಿ. ಬಟ್ ಮರ್ಕುರ್ಕ ಕ್ಯಾರೆಕ್ಟ್ರು ಅಂತ ಅಂದಾಗ ಅದಕ್ಕೊಂದು ಅದೊಂದು ನಟೋರಿಯಸ್ ರೌಡಿ, ಅದೇ ರೌಡಿ ರಿಟೈರ್ಡ್ ರೌಡಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಇವ್ರಿಗೊಂದು ಆಳ್ತನ ಇದೆ, ಭಟ್ರಿಗೊಂದು ಆಳ್ತನ ಇದೆ, ಅದು ಅದು ಎದ್ದಿಂದ್ರೂ ಘಟ ಅದು ಕೂರ್ತಾನೆ ಅಂತ ಅನ್ನಿಸ್ಬಿಟ್ಟು ಇವ್ರಿಗೆ ಹೇಳಿದೆ ಭಟ್ಟಗೊಂದು ರೌಂಡ್ ಮಾತಾಡ್ತೀನಿ. ಬಟ್ ಅವ್ರಿಗೆ ಕೈಗೆ ಸಿಗಲ್ಲ ಅದು, ತುಂಬ ಸ್ಲಿಪ್ಪರಿ ಅದು. ಶೂಟಿಂಗ್ ಗೀಟಿಂಗ್ ಎಲ್ಲ ಪ್ರೋಗ್ರಾಮ್ ಗೀಗ್ರಾಮ್ ಏನೇನೋ ಹಾಕೊಂಡಿರ್ತೀವಿ, ತುಂಬ ಪ್ರಾಬ್ಲಮ್ಗಳಾಗ್ತವೆ. ನೋಡಿ ರಿಸ್ಕ್ ತೊಗೊಳ್ಳೋದಾದರೆ ಮಾಡೋಣಂತೆ ಅಂತ. ಏನು ಸಮಸ್ಯೆ ಇಲ್ಲ ಸರ್ ಮಾಡೋಣ ಅಂತ ಹೇಳಿ ಹೋಗಿ ಕುತ್ಕೊಂಡು ಸರ್ ಹಿಂಗೆ 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 ಕ್ಯಾರೆಕ್ಟರ್ ಸರ್ ಹಿಂಗೆ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ ಅವ್ರಿಗೆ. ನೀವು ಕ್ಯಾರೆಕ್ಟರ್ ನೀವು ಒಂಚೂರು ಇದು ಮಾಡಬೇಕಲ್ಲ ಅಂತ ಹಿಂಗೆ ತಲೆ ಎತ್ತು ನೋಡಿದ್ರು. ನೋಡ್ಬಿಟ್ಟು ನಾನು ಹೇಳಿದ್ದೀನಿ ಕಣ, ಎಷ್ಟು ಸರಿ ಏನು ಹೇಳೋದು ನಿಂಗೆ ಅಂತೇಳಿ ಫಸ್ಟ್ ಒಂಚೂರು ಬೈದರು ನನಗೆ. ಬಿಟ್ಬಿಟ್ಟು ನಾನು ನಂಬ್ಕೊಳಕ್ಕೆ ಹೋಗ್ಬಿಟ್ರಿ, ನಾನು ನಂಬ್ಕೊಂಬಿಟ್ಟು ನಿಜ ಆಳಕ್ಕೆ ಹೋಗ್ಬಿಡ್ತೀರ, ನೀವು ಟೈಮ್ ಕೊಡೋಕ್ಕಾಗಲ್ಲ ಏನಿಲ್ಲ, ನಿಮ್ಮದೇನೋ ಒಂದಷ್ಟು ಏನೋ ಡಿಸಿಪ್ಲಿನಾಗಿ ಹೋಗ್ತಾ ಇರ್ತೀರ, ಅದು ಮಧ್ಯದಲ್ಲಿ ನಾನೇ ಇಲ್ಲ ಅದು ಇದು ಅಂತ ನಾನು ಎದ್ದುಬಿಟ್ರೆ ಕಷ್ಟ, ನಿಮಗೆಲ್ಲ ಕಷ್ಟ ಆಗ್ತದೆ, ಬೇಡ ಅದು. ಇಲ್ಲ ಸರ್ 2 ಡೇಸ್ ಅಷ್ಟೇ ನನಗೆ ನಮ್ಗೆ ಬೇಕಿರೋದು, ಆ 2 ದಿನ ಮಾತ್ರ ನೀವು ಒಂಚೂರು ಫ್ರೀ ಆಗಿಬಿಟ್ರೆ ಸಾಕಷ್ಟು, ಮಿಕ್ಕಿದ್ದನ್ನು ನಾವು ಇದನ್ನು ನೋಡ್ಕೋತೀವಿ ಅಂತ. ಸೊ ಆಮೇಲೆ ಒಪ್ಕೊಂಡ್ರು ಯಾರ್ಯಾರು ಇದ್ದಾರೆ ಏನು ಆಯ್ತಂತ ಅವೆಲ್ಲ ಹೇಳ್ತಾ ಹಿಂಗೆ ಸರ್ ಎಲ್ಲ ಒಂದಷ್ಟು ಸೇರ್ತಾ ಇದ್ದೀವಿ, ನೀವು ಸೇರ್ಕೊಂಬಿಟ್ಟು ಒಂದು ಡೈರೆಕ್ಟ್ರ್ ಪ್ಯಾಕ್ ಆದಂಗೆ ಆಗ್ತದೆ. ನಿರ್ದೇಶಕ ನಿರ್ದೇಶನ ಮಾಡೋದು ಹೇಗಿರುತ್ತೆ? ಏನಿಲ್ಲ ಏನಿಲ್ಲ ಪಾಪ, ಎಲ್ಲರೂ ತುಂಬ ಕೋಆಪ್ರೇಟ್ ಮಾಡೋರು. ಏನಿಲ್ಲ ಸರ್, ನನಗೇನು ಟಾಸ್ಕ್ ಅಂತಲೇ ಅನಿಸ್ಲಿಲ್ಲ, ಈಸಿಯಾಗಿ ಆಗೋಯ್ತಲ್ಲ. ಶೂಟಿಂಗು ಸ್ಪಾಟ್ ಅನ್ನೋದು ಅದರ ಸೀರಿಯಸ್ನೆಸ್ ಏನು ಅನ್ನೋದು ಎಲ್ರಿಗೂ ಗೊತ್ತಿರೋ ಕಾರಣ ಎಲ್ಲರೂ ಒಂದ್ಸಲ ಮೈಕ್ ಇಟ್ಕೊಂಡ್ಬಿಡ್ತಾರೆ. ಅದು ಪ್ರತಿಯೊಬ್ಬರು ಈಗ ನಾನೇ ಅಷ್ಟೇ, ಬೇರೆ ಕಡೆ ಹೋದಾಗ ಈಗ ಬೇರೆ ಸ್ನೇಹಿತರನ್ನ ನೋಡೋಕೆ ಅಂತ ಶೂಟಿಂಗ್ ಹೋದಾಗ ಅಲ್ಲೇನೋ ಇದ್ದಾರೆ, ನಾನೇ ಅವಾಯ್ಡ್ ಆಗ್ಬಿಟ್ಟಿರ್ತೀನಿ. ಆಯ್ತು, ಅಲ್ಲೊಬ್ಬ ಡೈರೆಕ್ಟರ್ ಕೂತಿದ್ದಾರೆ, ಅಲ್ಲೊಂದು ಕ್ಯಾಮ್ರಾ ಇದೆ, ಇನ್ ಬಿಟ್ವೀನ್ ಫೀಲ್ಡ್ ಅಲ್ಲಿ ಯಾರು ಬರೋಂಗಿಲ್ಲ, ಅವ್ರು ಏನ್ ಹೇಳ್ತಾರೆ ಅದಷ್ಟೇ ಬರಬೇಕು ಅನ್ನೋದು ಎಲ್ಲರಿಗೂ ಒಂದು ಸೆನ್ಸ್. ಅದು ಪ್ರೊಡ್ಯೂಸರ್ ಅಷ್ಟೇ, ಈಗ ಎಂತ ದೊಡ್ಡ ಜಯಣ್ಣ, ನಾನೇ ಬುಲೆಟ್ ಬಸ್ ಮಾಡಿದಾಗ ಜಯಣ್ಣ ಬರೋರು ಸ್ಪಾಟ್ಗೆ, ಅಪ್ಪಾಜಿ ಎಲ್ಲಿದ್ದೀರಿ ಏನು ಅಂತ ಹಾಗೆ ನೀಟ್ ಹಂಗ ಅವಾಯ್ಡ್ ಆಗ್ಬಿಡ್ತಿದ್ದಾರೆ. ಎಷ್ಟೇ ದೊಡ್ಡವರಾದ್ರೂ ಕೂಡ ಫೀಲ್ಡ್ ಬಂದು ಡೈರೆಕ್ಟರ್ದು, ಹಾಗಾಗಿ ಅದೆಲ್ರಿಗೂ ಗೊತ್ತದು ಎಲ್ಲರೂ ಎಷ್ಟು ತಮ್ಮ ಮಿತಿ ಏನು ಆ ಮಿತಿನಲ್ಲೇ ಪಾಪ ಎಲ್ಲರೂ ಇದು ಮಾಡಿದ್ರು. ಮತ್ತು ನಾನೇ ಕೇಳೋನಿ, ಸ್ವಾಮಿ ಇಲ್ಲೇನಾದ್ರಿದ್ರೆ ಹೇಳಿ ಒಂದು ಇಂಪ್ರೋವೈಸೇಷನ್ ಮಾಡೋಣ ಅಂತ, ಅವಾಗಷ್ಟೇ ಅವ್ರು ಮಾತಾಡ್ತಿದ್ರೆ ಹೊರತು ಪ್ರಾಬ್ಲಮ್ ಇಲ್ಲ ಸರ್. ನನಗೆ ನಮ್ದು ಒಂದು ಇದು ಸರ್, ಒಂದು ಜಗಳ ನಂದು ಅವ್ರದ್ದು ಇಲ್ಲಿ ಬಗೆಹರಿಬೇಕದು. ಆಯ್ತಾ, ಏನು ಅಂದ್ರೆ 5-6 ಜನ ಡೈರೆಕ್ಟರ್ಗಳನ್ನ ಡೈರೆಕ್ಟ್ ಮಾಡಿದಾರಲ್ವಾ, ಎಲ್ಲ ಡೈರೆಕ್ಟರ್ಗಳು ಪ್ರೀತಿಯಿಂದ ಬಂದು ಒಪ್ಕೊಂಡಿದಾರಲ್ವಾ, ನಾನು ಶೂಟಿಂಗ್ ಟೈಮಲ್ಲಿಂದ ಹಿಡ್ಕೊಂಡು ಹತ್ತತ್ರ ತನಕನು ಕೂಡ ಸ್ವಾಮಿ ನನ್ನೊಂದೇನೋ ಒಂದು ಸ್ಟೋರಿ ಲೈನ್ ಇದೆ, ನೀವು ಆ್ಯಕ್ಟ್ ಮಾಡಬೇಕು ಒಂದು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಇದಕ್ಕೆ ಅಂತ. ನಾನು ಮಾಡಲ್ಲ, ನಾನು ಬರಲ್ಲ, ಇದು ಇದು ಅನ್ಕೊಂಡು ಅಂತ ಒಪ್ಪಿಸ್ಕೊಡಿ ಅವ್ರು. ಯಾರು ಕಮಿಟ್ ಮಾಡಿದೆ ಹಾಗಿದ್ರೆ ನಂದು ಸ್ಪೆಷಲ್ ಕಮಿಟ್ಮೆಂಟ್ ಇದೆ, ರಂಗಭೂಮಿ ಸ್ಟೇಜ್ ಮತ್ತು ಬೀದಿ ನಾಟಕ ಇವೆರಡು ಬಿಟ್ರೆ ಸ್ಕ್ರೀನ್ ಮೇಲೆ ನಾನು ಆಕ್ಟ್ ಮಾಡಲ್ಲ ಅಂತ ಹೇಳಿ ನಾನು ಮಾತು ಕೊಟ್ಟಿದ್ದೀನಿ ರಂಗಭೂಮಿಗೆ, ಸ್ಟೇಟ್ ಪ್ಲೇಗೆ. ಹಾಗಾಗಿ ನಾನು ಮಾಡಲ್ಲ. ಇವ್ರು ಇದ್ರೆ ಇಷ್ಟೆಲ್ಲ ಜಗಳ ಆಡಿದ್ರು ಬಟ್ರು, ನಾನು ಕುತ್ಕೊಂಡು ತಾಳಪ್ಪ ಇನ್ನೂ ಇವ್ರೇಳಿದ್ರು ಸ್ವಲ್ಪ ಇನ್ನೂ 70% ಅಲ್ಲಿದ್ದಾರೆ, 30% ನೀವು ಒಪ್ಪಿಸ್ಬೇಕು ಅಂತ ಕೂತ್ಕೊಂಡು ಸರ್ ಹಿಂಗಿದೆ 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 ಕತೆ ಹೇಳ್ತಾ ಇದ್ದಾಗ
ಒಂದು ಕೆಲಸ ಮಾಡ್ಬಿಡಣ, ಅವ್ನು ಹಿಂಗ್ ಮಾಡೋಣ, ಆ ಭದ್ರ ಒಳಗಡೆ ಮಾಡೋಣ ಒಬ್ಬ ನಿರ್ದೇಶಕನಿಗೆ ಆ ಪಾತ್ರದ ಬಗ್ಗೆ ಹೇಳಿ ಒಂದ್ ಸ್ವಲ್ಪ ಇಂಪ್ರೂವೈಸ್ ಮಾಡಕ್ ಬಿಟ್ಬಿಟ್ರೆ ಅದ್ ತಂದು ಇಂಪ್ರೂವ್ ಮಾಡಿ ಆತ ಬಂದೇ ಬಿಡ್ತಾರೆ ಒಳಗಡೆ ಅಂತ. ಚೆನ್ನಾಗಿದೆಯಲ್ಲ ಅಂತ ನೋಡಿ, ಅದೊಂದು ಸಣ್ಣ ಇದಾದ್ರೂ ಆಕ್ಟ್ ಆದ್ರೂ ಕೂಡ ಎಷ್ಟು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂತಂದ್ರೆ ಇಡೀ ಸಿನಿಮಾದಲ್ಲಿ ಕೊನೆವರೆಗೂ ನಾವು ಅವ್ರ ಹೆಸರಿಟ್ಕೊಂಡು ಆಟ ಆಡ್ಬಿಡ್ತೀವಿ ಲಾಸ್ಟ್ ವರ್ಗು ಮಜಾ ಇತ್ತು. ಮತ್ತೆ ದೊಡ್ಡ ಖುಷಿ ಆಗಿದ್ದು ಬಂದು ಪರ್ಫಾರ್ಮ್ ಮಾಡಿದ್ರು, ಇದು ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ರಿಷಬ್ ಅವ್ರಿಗಿನ್ನ ಜಾಸ್ತಿ ಶಿಳೆ ಬಟರ್ ತೋರಿಸ್ದಾಗ ಬೀಳ್ತಿದೆ ವಿಷಲ್ಸ್ ಸಿನಿಮಾದಲ್ಲಿ ಅಂತ ಗೊತ್ತಾರೆ ಅವ್ರನ್ನ. ಅಲ್ಲಿಂದ ಒಂದು ಲೀಡ್ ಸಿಗುತ್ತೆ, ಇನ್ನೊಂದು ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಲೀಡ್ ಸಿಗುತ್ತೆ. ಆ ಲೀಡ್ ಹಿಂಗೆ ಫುಲ್ ಹಿಂಗೆ ಕ್ಯಾಮ್ರಾ ಹಿಂಗೆ ಎತ್ತಿ ಬಟರ್ ಹಿಂಗೆ ತೋರಿಸ್ಬೇಕಾದಾಗ ಓ ಅನ್ನತ್ತೆ ಎಂಟೈರ್ ಥಿಯೇಟ್ರು. ಅದು ಖುಷಿ ಆಗುತ್ತೆ ಅವ್ರಿಗೆ. ಅಂದ್ರೆ ಹೀರೋನ ನಾವಿಲ್ಲಿ ಹೀರೋ ಅಂತಾನೆ ಟ್ರೀಟ್ ಮಾಡಿಲ್ಲ, ಅವ್ರು ಬಹಳ ಫಸ್ಟೇ ಗುಂಡಿಗೆ ಬೀಳಿಸ್ತೀವಿ ಪಾಪ ಅವ್ರನ್ನ, ಗುಂಡಿಗೆ ಬೀಳಿಸಿ ಬಟ್ಟೆ ಹರಿದಾಕಿ ಎಲ್ಲ ಮಾಡಿ ಎಲ್ಲ ಮಾತಿನಲ್ಲೇ ಶೀಲಾ ಕಲ್ಕೊಬಿಟ್ನಲ್ಲಪ್ಪ ನಾನು ಅಂದ್ಕೊಂಡು ಹೋಗ್ತಾರಲ್ಲ ಈ ತರ. ಆದ್ರೆ ಬಟ್ರು ನಿಂಗೆ ತೋರಿಸ್ಬೇಕಾದಾಗ ಒಂದು ಘಮ್ ಅನ್ನತ್ತೆ ಇಡೀ ಥಿಯೇಟರ್ ಸೂಪರ್ ಅದು ಆ ಫೀಲು. ಈ ಸುಜಯ್ ಶಾಸ್ತ್ರಿ ಸಗಣಿ ಪಿಂಟೋ ಕ್ಯಾರೆಕ್ಟರ್ಗೆ ಆ ಡೈಲಾಗ್ಗಳು ಮುಂಚೆನೆ ಇದ್ವಾ ಅಂದ್ರೆ ಆತ ಎಲ್ಲ ಈ ಏನೋ ಕವಿಗಳನ್ನೆಲ್ಲ ಕೋಟ್ ಮಾಡ್ತಾನಂತ ಪಿಂಟೋ ಕ್ಯಾರೆಕ್ಟರ್ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಫಿಲಾಸಫರ್ ಅನ್ನೋ ಕ್ಯಾರೆಕ್ಟರ್ ಅಂತ ನಾವು ಅದನ್ನ ಮೋಲ್ಡ್ ಮಾಡ್ಕೊಂಡಿದ್ದು. ಸೊ ಅದಕ್ಕೆ ಡೈಲಾಗ್ಸ್ ಎಲ್ಲ ರಘು ಬರೆದ್ರು. ಆ ವಚನ ಗಚನ ಎಲ್ಲ ಆಡ್ ಮಾಡೋಣ ಸರ್, ಅದನ್ನ ಆ ಖಲೀಲ್ ಗಿಬ್ರಾ ಅಂದ್ರೆ ಫಿಲಾಸಫಿ ಎಲ್ಲ ಎತ್ತಾಕ್ಬಿಟ್ಟಿದ್ದಾನೆ ಅವ್ನಿಗೆ, ಜಗತ್ತಿನ ಎಲ್ಲಾ ಫಿಲಾಸಫರ್ಗಳನ್ನು ಹಾಕಿ ಆದ್ರೆ ಅವ್ನು ಮಹಾನ್ ತರಲೆ ಹಂಗ ಮಾಡಿ ಅವ್ನು ಏನು ಅವ್ನಿಗೆ ಕಳ್ಳಾನ ಫಿಲಾಸಫರ ಅಥವಾ ಸೈಕಿಕ ಎಲ್ಲ ಮಿಕ್ಸ್ಚರ್ ಕ್ಯಾರೆಕ್ಟರ್ ವಿಚಿತ್ರವಾದ ಕ್ಯಾರೆಕ್ಟರ್ ಕ್ಯೂಟ್ ಆಗಿ ತುಂಬಾ ಚೆನ್ನಾಗೂ ಮಾಡಿದಾರೆ ಅವರು ಸುಜಯ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ನೆನೆಸ್ಕೋತಾರೆ ಎಲ್ಲ ಮಾತಾಡಕ್ತೀನಿ. ಇಮ್ಮಿಡಿಯೇಟ್ ಬರೋ ಹೆಸರು ಸೆಗಣಿ ಪಿಟ್ಟ ಯಾರು ಮಾಡಿದ್ದು ಅಲ್ಲಿ ಕರೆಂಟ್ ಶಾಕ್ ಸೀನ್ ಒಂದು ಮಾಡ್ತಿದ್ವಿ ಜೋಗದ್ದು ಒಂದು ಆಫೀಸರ್ ಯಾವ್ದೋ ಒಂದು ಸ್ಟಾಫರ್ ಕ್ಲಬ್ ಅದು ಅಲ್ಲಿ ಬಂದು ಕರೆಂಟ್ ಕೊಡಬೇಕು ಇದು ಅಂತ ಫಸ್ಟ್ ಏನು ಮಾಡಿದ್ವಿ ನಾವು ಕ್ಲಿಪ್ ತರಿಸ್ಕೊಂಡ್ವಿ ಈ ಬಟ್ಟೆ ನೇತಾಗ ಕಬ್ಬಿಣದ ಕ್ಲಿಪ್ ಇರ್ತಾವಲ್ಲ ಸೊ ಆ ಕ್ಲಿಪ್ ತಗೊಂಬಿಟ್ಟು ಇದು ಸುಜಯ್ ಈ ನಿಪ್ಪಲ್ಗೆ ಹಾಕ್ಬಿಟ್ಟಿದ್ವಿ ಒಂದೆರಡು ಟೇಕ್ ಹಂಗೆ ಆಗ್ಬಿಡ್ತು. ಆಮೇಲೆ ಆಗಲ್ಲ ಸರ್ ಆಗಲ್ಲ ಸರ್ ತುಂಬ ಹಿಂಸೆ ಆಗ್ತದೆ ಸರ್ ಹೆಂಗಾರ ಮಾಡಿಬಿಟ್ಟು ನಾನೇನೋ ಇದು ಮಾಡ್ತಿದ್ದೀನಿ ಅಂತ ಹೇಳಿ ಹೆಸರು ತಗೋಣ ಅನ್ಕೊಂಡೆ ನನ್ನ ಕೈ ಆಗ್ತಿಲ್ಲ ಇದು ಪಾಪ. ಆಮೇಲೆ ತೆಗೆದು ಆಕ್ಚುಲಿ ಟೇಪ್ ಹಾಕಿದ್ವಿ ಟೇಪ್ ಹಾಕ್ಬಿಟ್ಟು ಹಾಕಿದ್ವಿ ಹಂಗೂ ಅದು ಸಿಗ್ತಾ ಇದೆ ಅದು ಸಖತ್ ಕಷ್ಟ ಅದು ಕೊನೆಗೆ ಏನು ಮಾಡ್ಬಿಟ್ಟು ತೆಗೆದು ಬಿಡ್ರಿ ಬೇಡ ಅಂತ ಹೇಳಿ ಪ್ಲಾಸ್ಟರ್ ಹಾಕ್ಬಿಟ್ವಿ ಪ್ಲಾಸ್ಟರ್ ಹಾಕಿದ್ದು ಪ್ಲಾಸ್ಟರ್ ಹಾಕಿಸ್ಬಿಟ್ಟು ಕ್ಲಿಪ್ ಹಾಕಿದಾರಲ್ಲ ಇದು ಬಂದು ಅದೇನಾಯ್ತು ಒಂದು ಸೀನ್ ಮಾಡಿದ್ವಿ ಈ ಸಿನಿಮಾದಲ್ಲಿ ಇಲ್ಲ ಅದು ಸೀನ್ ಅದು ಗುರುಪಾದ ಬಂದು ನೋಡ್ಕೊಂಡು ನೋಡ್ಕೊಂಡು ನಿಂತಿತ್ತಾನೆ ಎಲ್ಲ ಹೇಳಿ ಮುಗಿದಾದ ಮೇಲೆ ಆ ಎರಡು ಕ್ಲಿಪ್ ಹಿಡ್ಕೊಂಡು ರಪ್ಪನ ಸೀನ್ ಎಂಡ್ ಆ ತರ ಮಾಡಿದ್ವಿ. ಈಗ ಎಡಿಟಿಂಗ್ ಮಾಡಿ ಸ್ವಲ್ಪ ಬೇರೆ ಏನೋ ಮಾಡ್ಬಿಟ್ವಿ ಬಟ್ ಅದು ಮಜಾ ಇತ್ತು ನೋಡಿ ಅದೆಲ್ಲ ಅಲ್ಲಿ ಆಗೋ ಇಂಪ್ರೂವೈಸೇಷನ್ಗಳು. ಇದು ದೊಡ್ಡ ಪ್ರಿಪೇರ್ ಆಗಿ ಬಂದಿದ್ರು ಆಕ್ಚುಲಿ ಬಂದು ಇವ್ರು ಅವನು ಒಂದ್ ಸ್ವಲ್ಪ ಕಂಟ್ರೋಲ್ ಮಾಡಿದ್ರು ಆಕ್ಚುಲಿ ಸುಜಯ್ಗೆ. ಸುಜಯ್ ಆರಂಭದ ಫಸ್ಟ್ ಡೇ ಕ್ಲೈಮ್ಯಾಕ್ಸ್ ಶೂಟ್ ನೋಡಿ ನಮ್ದು ಹೆಂಗಿದೆ ಅಂತ ಕ್ಲೈಮ್ಯಾಕ್ಸ್ ಅರಾಜ್ ಸೀನಲ್ಲಿ ಇದೆಲ್ಲ ಆಗ್ತದಲ್ಲ ಅಲ್ಲಿ ಸ್ವಲ್ಪ ಎಕ್ಸಾಜರೇಟ್ ಮಾಡೋಣ ಅಂತ ಅನ್ಕೊಂಡು ಬಂದಿದ್ರು ಅವರು. ಬೇಡ ಸುಜಯ್ ನಿಮ್ಮ ಲುಕ್ ನಾವೇನ್ ಕ್ರಿಯೇಟ್ ಮಾಡಿದೀವಿ ವಿಗ್ ಹಾಕಿ ಪಿಂಟೋ ಅದೇ ಒಂದು ಹ್ಯೂಮರಸ್ ಆಗಿದೆ ಅದ್ರ ಮೇಲೆ ನೀವು ಆ್ಯಡ್ ಮಾಡಬೇಡಿ ನೀವು ಸಹಜವಾಗಿರಿ ಹ್ಯೂಮರ್ ವರ್ಕ್ ಆಗಬೇಕು ಅಂತ ಹೇಳಿ ಕಂಟ್ರೋಲ್ ಮಾಡಿದ್ದು ಅವರು. ತಕ್ಷಣ ಥಿಯೇಟರ್ ಆರ್ಟಿಸ್ಟು ವಂಡರ್ಫುಲ್ ಆರ್ಟಿಸ್ಟ್ ಆಯಪ್ಪ ಹಾಂ ಓಕೆ ಸರ್ ಅಂತೇಳಿ ಹಂಗೇ ತಗೊಂಡು ಹಂಗೆ ಕ್ಲೀನ್ ಇವತ್ತು ಎಷ್ಟು ಕೊಂಡಾಡ್ತಾರೆ ಅಂದರೆ ಅಯ್ಯಪ್ಪನ. ಈಗ ಕೊನೆಯದಾಗಿ ನಿಮ್ಮ ಸಿನಿಮಾ ಒಬ್ಬ ಪ್ರೇಕ್ಷಕನಾಗಿ ನೋಡೋಕೆ ಸಾಧ್ಯನಾ ನಿಮಗೆ ಇಬ್ರಿಗೂ ಅಂದ್ರೆ ನಿಮ್ ಸಿನಿಮಾ ಬಿಟ್ಟು ಹಿಂಗೆ ಎಂಜಾಯ್ ಮಾಡಕ್ ಆಗತ್ತಾ? ಆಗತ್ತ ಸಿನಿಮಾ ಪೂರ್ತಿ ಇನ್ನು ನೋಡಿಲ್ಲ ಒಂದು ನಾನು ಇನ್ನೂರು ಮುನ್ನೂರು ಸಲ ನೋಡ್ಬಿಟ್ಟಿದ್ದೀನಿ ಯಾಕೆಂತಂದ್ರೆ ಅಪ್ಲೋಡ್ ಮಾಡೋವಾಗ್ಲೂ ನಾನು ಇದ್ದೆ ಅಲ್ಲಿ ಬಿ ಜಿ ಎಮ್ ಅಪ್ಲೋಡ್ ಮಾಡಿದ್ಮೇಲೆ ಇಲ್ಲೆಲ್ಲ ಒಂದು ನಿಮಿಷ ತಾಳಿ ಅಂತ ಹೋಗಿ ಬಿ ಜಿ ಎಮ್ನೆಲ್ಲ ಒಂಚೂರು ಏರಿಳಿತಗಳೆಲ್ಲ ಮಾಡಿ ಮತ್ತೆ ತಗೊಬಂದು ಅಪ್ಲೋಡ್ ಮಾಡಿದ್ದು ಈ ತರದೆಲ್ಲ ಮಾಡ್ತಿರ್ತೀನಿ. ಆದ್ರೆ ನನಗೆ ಈಗ ಇನ್ನೊಂದ್ಸಲ ಸಿನಿಮಾ ನೋಡ್ಬೇಕು ಅಂತ ಯಾಕೆ ಅನ್ನಿಸ್ತಿದೆ ಅಂತಂದ್ರೆ ನಾನು ಏನೇನೆಲ್ಲ ವರ್ಕ್ ಆಗುತ್ತೆ ಅಂತ ಅನ್ಕೊಂಡು ಸೃಷ್ಟಿ ಮಾಡಿದೀವಿ ಅದೆಲ್ಲ ವರ್ಕ್ ಆಗಿರೋದು ಅಲ್ಲದೆ ಇನ್ನೊಂದಷ್ಟು ವರ್ಕ್ ಆಗ್ಬಿಟ್ಟಿದ್ದಾವೆ ನಮ್ಮ ಅಂದಾಜಿಲ್ದಂಗೆ ಸರ್ ಈ ಜಾಗದಲ್ಲಿ ಹೌದಾ ಈ ಜಾಗದಲ್ಲಿ ಹೌದು ಹಿಂಗ ಅನ್ನಿಸ್ತಾ ನಿಮ್ಗೆ ತಾಳಪ್ಪ ಈಗ ನೋಡೋಣ ಅಂತ ಅನ್ನಿಸ್ತಿದೆ. ಸೊ ಅದು ನಮ್ಮ ನಿರೀಕ್ಷೆ ಮೀರಿದ್ದದು. ಈಗ ಬಹಳ ಚೆನ್ನಾಗಿ ನನ್ನ ಖುಷಿ ಆದದ್ದು ಏನಂತಂದ್ರೆ ನಮ್ದು ಒಂದು ನಿರೀಕ್ಷೆ ಮಟ್ಟ ಇರ್ತದೆ
ನಾವು ಯಾವಾಗ್ಲೂ ಕಡಿಮೆ ನಿರೀಕ್ಷೆ ಮಾಡೋದು. ಯಾಕಂದ್ರೆ ನನಗೆ ಗೊತ್ತು, ನಾನು ಹೇಳಿದ್ ನನ್ನ ಪ್ರೊಡ್ಯೂಸರ್ಗೆ, ಒಂದು ರೂಪಾಯಿ ಸಿಕ್ಕಲ್ಲ ಆ ತರ ಏನು ಗಿಟ್ಟಲ್ಲ ಅನ್ಕೊಂಡೆ ಹೋಗ್ತೀವಿ. ಆದ್ರೆ ಎಲ್ಲವೂ ಗಿಟ್ಬಿಟ್ಟಾಗ ದಯಾ ಏನ್ ಮಾಡಿದ್ವಿ ನಾವು, ಅದೇ ಮಾತಾಡ್ಕೊತಾ ಇದ್ವಿ, ಏನೇನೋ ಮಾಡಿಬಿಟ್ಟಿದೀವಿ, ನಮ್ಗೆ ಅರ್ಥ ಆಗ್ತಿಲ್ಲ ಇದು ಅಂದ್ಕೊಂಡು. ಅಷ್ಟೇ ಹೇಳ್ತೀನಿ, ಇದು ತುಂಬಾ ಡೇಂಜರಸ್ ಕಾಂಬೋ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ನಮಗೆ. ಆಕ್ಚುಲಿ ಗೊತ್ತಾಗಿದೆ ನಮಗೆ ರಿಲೀಸ್ ಆಗಿ ಈ ಅಷ್ಟು ಇದು ಬಂದ್ಮೇಲೆ. ಈಗ ನೋಡಿ, ಒಂದು ಡಿಟೆಕ್ಟಿವ್ ಥ್ರಿಲ್ಲರ್ ಅದು, ಆ ಥ್ರಿಲ್ಲು ತುಂಬಾ ಕ್ಯೂರಿಯಸ್ ಆಗಿ ಸೀಟಿನ ಹೆಜ್ಜೆಗೆ ಬ್ರೆತ್ ಟೇಕಿಂಗ್ ಮೂಮೆಂಟ್ಸ್ಗಳೆಲ್ಲ ಇದಾವೆ. ಅದನ್ನ ನಾವು ಹ್ಯೂಮರಸ್ ಆಗಿ ಟ್ರೀಟ್ ಮಾಡ್ಬಿಟ್ಟಿದೀವಿ. ಟ್ರೀಟ್ ಮಾಡಬೇಕಾದ್ರೆ ನಮ್ಗೆ ಏನು ಅನಿಸ್ಲಿಲ್ಲ, ಏ ಚೆನ್ನಾಗಿದೆ, ಮಜ್ಮಜವಾಗಿದೆ. ಈಗ ಆಡಿಯನ್ಸ್ ಇರ್ತದೆ, ಏನು ಡೇಂಜರಸ್ ರೀ ಇದು, ಎಷ್ಟು ನಗಿಸ್ತೀರಾ ಅಷ್ಟೇ ಇಮ್ಮಿಡಿಯೇಟ್ ಆಗಿ ಹೌದಾ ಅಂತ ತಗೊಂಡೋಗ್ತೀರಾ, ಅಷ್ಟೇ ಎಮೋಷನ್ಗೆ ಹೋಗ್ಬಿಡ್ತೀರಾ ಇಮ್ಮಿಡಿಯೇಟ್ ಆಗಿ. ಆ ಕ್ಲೈಮ್ಯಾಕ್ಸ್ ಎಲ್ಲ ತೋರಿಸ್ಬೇಕಾದಾಗ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ಆ ಡೈಲಾಗ್ ಇದೆಯಲ್ಲ, ಆ ಹಾಡ್ ಇದೆಯಲ್ಲ, ದಯಾ ಎಲ್ಲ ವರ್ಕ್ ಆಗೋಗ್ಬಿಟ್ಟಿದೆ ದಯಾ, ನಮ್ಗೆ ಏನು ಗೊತ್ತಿಲ್ಲ, ಎಲ್ಲ ವರ್ಕ್ ಆಗಿದೆ ಅಷ್ಟೇ. ಅದು ನಾನು ಆಕ್ಚುಲಿ ಇನ್ನು ಸ್ಕ್ರೀನ್ ಪ್ಲೇನೇ ಶುರು ಆಗಿರ್ಲಿಲ್ಲ, ಫಾರ್ಮೇ ಆಗಿರ್ಲಿಲ್ಲ, ಅವಾಗಲೇ ನಾನು ಹೇಳಿದೆ, ಏ ಮಂಟಾಸ್ವಾಮಿ ಕದ ಯೂಸ್ ಮಾಡೋಣ ಅಂತಂದಿದೆ. ಹೌದಾ ಚೆನ್ನಾಗಿರುತ್ತಲ್ಲ ಅಂತ ನಾವು. ಇನ್ ಕೆಲವ್ರಿಗೆ ಅದೇನ್ರಿ ಇದು ಫೋಕ್, ಅದು ಯಾಕೆ ಇಲ್ಲಿ ಇದು ಡಿಟೆಕ್ಟಿವ್ ಮೇಲೆ ಹೋಗ್ತಾ ಇದೀವಿ, ಒಂಥರ ಸ್ಪ್ಯಾನಿಷ್ ರೆಟ್ರೋ ಬಿಜಿಎಂಗಳೆಲ್ಲ ವರ್ಕ್ ಮಾಡ್ತಾರೆ. ಆ ಎಫೆಕ್ಟ್ ಥಿಯೇಟರ್ ಹೆಂಗ್ ವರ್ಕ್ ಆಗ್ತದೆ ಅಂತ ಪರ್ಫೆಕ್ಟ್ ಐಡಿಯಾ ಇದ್ದಿದ್ ನನಗೆ, ಜಯಣಿಗಿಬ್ರಿಗೆ, ನಮ್ಮಿಬ್ರಿಗೆ, ಏಯ್ ಇದು ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಕೊನೆಗೆ ಅಲ್ಲಿ ತೋರ್ಸದ್ಮೇಲೆ ಇವರಿಬ್ರು ನಮ್ಮ ರಿಷಬ್ ಅಂಡ್ ಇರೋ ಇದು ಯಾಕೋ ಒಂದ್ ಸ್ವಲ್ಪ ಹಂಗಂತಿದ್ರು, ಇಲ್ಲ ಸರ್ ಇದು ವರ್ಕ್ ಆಗುತ್ತೆ. ಹೌದಾ ಓಕೆ ಸರ್, ಪಾಪ ನಿಮ್ ಡಿಸಿಷನ್ ಅಂತ ಬಿಟ್ಬಿಡೋರು. ಅದು ವರ್ಕ್ ಆಗೋಯ್ತು ಸರ್. ಹೆಂಗ್ ವರ್ಕ್ ಆಯ್ತು ಅಂತಂದ್ರೆ, ಆಡಿಯನ್ಸ್ ಪಿನ್ ಡ್ರಾಪ್ ಸೈಲೆಂಟು, ಅವನ್ ಪ್ರಮೋದ್ ಡೈಲಾಗ್ಗೆ ನೋಡಿ, ಎಲ್ಲ ಆದ್ಮೇಲೆ ಸಿನಿಮಾ ಒಂದು ತೋರಿಸಿದಾಗ ರಿಷಬ್ ಅವರು ಸ್ನೇಹಿತರು ಒಂದು ಇಬ್ಬರು ಬಂದಿದ್ರು, ಅವ್ರು ಹೇಳಿದ್ರು ಸರ್ ಈ ಜಾಗದಲ್ಲಿ ಒಂದು ಈ ತರ ಡೈಲಾಗ್ ಹಾಕಿ ಅಂತಂದಿದ್ರು, ಅದನ್ನ ನಾನು ಹಾಕಿದೆ, ವರ್ಕ್ ಆಗೋಯ್ತು. ಎಲ್ಲೆಲ್ಲಿಂದನೋ ಬರ್ತದೆ, ಎಲ್ಲವೂ ತಗೋಬೇಕು ಅನ್ನೋ ನಾನು ಇದೇ ಕಾರಣಕ್ಕೆ, ನಾನು ಎಲ್ಲ ಇಂಪ್ರೂವೈಸೇಷನ್ ಆಗ್ಬೇಕು. ಅವನು ಪ್ರಮೋ ಶೆಟ್ಟಿ ಹೇಳ್ತಾರಲ್ಲ, ವಯಸ್ಸಿಗೆ ಬಂದಿರೋ ಯಾವ ಇಲ್ಲ ರೀ, ಇದ್ರೆ ಎತ್ತಾಕೊಂಡು ಹೋಗೋದಾಗಿತ್ತು ಅಂತ. ಅದೊಂದು ಡೈಲಾಗು, ಅವನಲ್ಲಿರೋ ಕ್ರುಯಾಲಿಟಿನ ರಪ್ ಅಂತ ಎತ್ಬಿಡ್ತು, ಸೂಪರ್ ಅಂತ ಹೇಳಿ ನಾನು ಅದಕ್ಕಿಂತ ರೀಶೂಟ್ ಮಾಡಿದೆ, ಅದೊಂದು ಡೈಲಾಗ್ ಯೂಸ್ ಮಾಡೋಣ ಅನ್ನೋ ಕಾರಣಕ್ಕೆ. ಅಂದ್ರೆ ಅದು 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 ಅದ್ರ ಜೊತೆಗೆ ಈ ಕಂಡಾಯದ ಒಡೆಯ ಹಾಡು ಬರ್ತದಲ್ಲ, ಹನ್ನೆರಡು ಕಂಡುಗ ಭಂಗಿ ಸೊಪ್ಪ ತರಿಸಿ, ಆರು ಕಂಡುಗ ಹಸಿ ಸುಣ್ಣ ಬೆರೆಸಿ, ಅಯ್ಯ ಸಿದ್ಧಪಡಿಸಿದ ರಸವು ಅದು ನಾಗರಾಜನ ಹೆಸವು, ಜುಂ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಒಡೆಯ ಬನ್ಯೋ ಅಯ್ಯ ಪದವ ನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದ ಗೋ ಧರ್ಮ ಗುರುವೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಆದಿ ಜ್ಯೋತಿ ಬನ್ಯೋ ಪರಂಜ್ಯೋತಿ ಬನ್ಯೋ ಪ್ರಭು ಜ್ಯೋತಿ ಬನ್ಯೋ ಮಂಟೇದ ಲಿಂಗು ಬನ್ಯೋ ಅಯ್ಯ ಪದವ ನಾಡೋರ್ ನಾಲ್ಗೆ ಮ್ಯಾಲೆ ಬಂದೊದ ಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಹನ್ನೆರಡು ಕಂಡುಗ ಭಂಗಿ ಸೊಪ್ಪ ತರಿಸಿ ಆರು ಕಂಡುಗ ಹಸಿ ಸುಣ್ಣ ಬೆರೆಸಿ ಅಯ್ಯ ಸಿದ್ಧಪಡಿಸಿದ ರಸವೋ ಅದು ನಾಗರಾಜನ ಇಸವೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ ಅಯ್ಯ ಬಾರದ ಪಾವಾಡಕ್ಕೆಲ್ಲ ಬಂದೊದ ಗೋ ಘನ ನೀಲಿ ಸಿದ್ದಯ್ಯ ಸ್ವಾಮಿ ಬನ್ಯೋ ಮಂಟೇದ ಲಿಂಗಯ್ಯ ನೀವೇ ಬನ್ಯೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಗೆದ್ದಯ್ಯ ನೀವೇ ಬನ್ಯೋ
ಸೊ ಇದೆ ಎಲ್ಲವೂ ಆಗಾಗ ಹಂಗಂಗೆ ಫಾರ್ಮ್ ಆಗಿ ನೀಟಾಗಿ ಬಂದು ಕೂತ್ಕೊಂತು. ಆಮೇಲೆ ಒಂದು ನಮ್ಮ ಪ್ರಯತ್ನ ಒಂದ್ ಕಡೆ ಇರುತ್ತದೆ, ಇನ್ನೊಂದು ತನಗೇನ್ ಬೇಕೋ ಅದು ಒದಗುತ್ತೆ ಅನ್ನೋದಕ್ಕೆ ನೀವು ಹೇಳಿದ್ರೆ ಆಗ್ಲೇ ಎಲ್ಲವೂ ಆ ಜಾಗದಲ್ಲಿ ಬಂದು ಕುತ್ಕೊಂಡ್ಬಿಡ್ತು ಅಂತೇಳಿ ಅಷ್ಟೇ. ಅದು ಎಂಟೈರ್ ಸಿನಿಮಾ ಅದು ಬಿಲ್ಡ್ ಆಗೋದಕ್ಕೆ ಏನೇನು ಬೇಕೋ ಆಕ್ಚುಲಿ ಕಿತ್ಕೊಂತ ನಮ್ಮಿಂದ ಕೊಡು 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 ಅಂತ ಕಿತ್ಕೊಂಡಿದ್ದು ಅದು ಅದಾಗಿದೆ ಅಲ್ವಾ. ಒಂದು ಒಳ್ಳೆ ಮಾತು ನಿಜವಲ್ಲ, ಆ ಟೈಮಲ್ಲಿ ನಾವು ಅಲ್ಲಿದ್ವಿ. ಜಸ್ಟ್ ಹ್ಯಾಪನ್ಸ್. ನಿಜ ನಿಜ ನಿಜ. ಒಬ್ಬ ನಿರ್ಮಾಪಕನಿಗೆ, ನಿರ್ದೇಶಕನಿಗೆ, ಕಥೆಗಾರನಿಗೆ ಈ ಥರ ಮೂಮೆಂಟ್ಗಳಿದೆಯಲ್ಲ, ಇದು ಒಂಥರ ಕನಸು ಅಲ್ವಾ? ಎಲ್ಲ ನಿರ್ದೇಶಕನ ಕಥೆಗಾರರ ಕನಸು ನಮ್ಮ ಸಿನಿಮಾ ಹಿಟ್ಟಾಗಬೇಕು ಅಂಥೇಳಿ. ತುಂಬ ಥ್ಯಾಂಕ್ಸ್ ನಮ್ಮ ಜೊತೆ ಮಾತಾಡೋದಕ್ಕೆ. ಮತ್ತೊಂದು ಸಲ ಕಂಗ್ರ್ಯಾಚುಲೇಷನ್ಸ್ ನಿಮಗೆ, ಒಳ್ಳೆಯದಾಗಲಿ. ಅಯ್ಯಾ ಥ್ಯಾಂಕ್ ಯು ವೆರಿ ಮಚ್. ಜೈತ್ರಿತ ನಿಮಗೆ ಕೂಡ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಬೆಲ್ ಬಾಟಮ್ ಟಾಪ್ ಟು ಬಾಟಮ್. ನೋಡಿ ನಿಮಗಿಷ್ಟ ಆಗುತ್ತೆ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.